ಹಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ವಾರದ ಮೋಸ್ಟ್ ಬರ್ನಿಂಗ್ ಟಾಪಿಕ್ ಆಗಿರುವಂಥ ಇಸ್ರೇಲ್ ಪ್ಯಾಲೆಸ್ತೇನ್ ಕನ್ಫ್ಲಿಕ್ಟ್ ಅನ್ನೇ ತೆಗೆದುಕೊಳ್ಳೋಣ. ಈಗ ಸದ್ಯಕ್ಕೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ನಡುವೆ ಸಾಕಷ್ಟು ಘರ್ಷಣೆಗಳು ಆಗ್ತಾ ಇದ್ದಾವೆ. ಎಲ್ಲ ಘರ್ಷಣೆಗಳು ಎಲ್ಲಿಂದ ಶುರುವಾದವು ಅಂತಂದರೆ, ಈಗ ಸದ್ಯಕ್ಕೆ ಆಗ್ತಾ ಇರುವಂಥ ಘರ್ಷಣೆ ಎಲ್ಲಿಂದ ಶುರುವಾಯಿತು ಅಂತಂದರೆ, ಜೆರೂಸಲೇಮಲ್ಲಿ, ಸ್ಪೆಸಿಫಿಕ್ ಆಗಿ ಈಸ್ಟ್ ಜೆರೂಸಲೇಮಲ್ಲಿರುವಂಥ ಒಂದು ಮಸೀದಿ, ಅಲ್ ಅಕ್ಸಾ ಅನ್ನುವಂಥ ಮಸೀದಿ. ಈ ಮಸೀದಿಯ ಮೇಲೆ ಇಸ್ರೇಲ್ ಅಥಾರಿಟಿಗಳು ಅಟ್ಯಾಕ್ ಮಾಡಿದ್ರು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಘರ್ಷಣೆ ಶುರುವಾಗುತ್ತೆ. ಆ ಘರ್ಷಣೆಯ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಈ ಮಸೀದಿಯಲ್ಲಿರುವಂಥ, ಮಸೀದಿಯ ಹತ್ತಿರ ಇದ್ದಂಥ ಮುಸ್ಲಿಮರನ್ನು ತಾನು ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಪ್ಯಾಲೆಸ್ತೈನ್ನ ಹಮಾಸ್ ಅನ್ನುವಂಥ ಅಥಾರಿಟಿ ತನ್ನ ಕಡೆಯಿಂದ ಇಸ್ರೇಲಿನ ಮೇಲೆ ರಾಕೆಟಿನ ದಾಳಿಯನ್ನು ಶುರು ಮಾಡುತ್ತೆ. ಗಾಜಾ ಸ್ಟ್ರಿಪ್ಪಿನ ಮುಖಾಂತರವಾಗಿ ಗಾಜಾ ಸ್ಟ್ರಿಪ್ಪಿಂದ ಇಸ್ರೇಲಿನ ಮೇಲೆ ರಾಕೆಟ್ಗಳ ದಾಳಿಯನ್ನು ಶುರು ಮಾಡುತ್ತೆ ಹಮಾಸ್. ಆ ರಾಕೆಟ್ಗಳಿಂದ ಇಸ್ರೇಲ್ ತನ್ನ ಜನತೆಯನ್ನು, ತನ್ನ ಇನ್ಫ್ರಾಸ್ಟ್ರಕ್ಚರ್ನ ಕಾಪಾಡ್ಕೊಳ್ಳಿಕ್ಕೋಸ್ಕರ ತನ್ನ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರುವಂಥ ಐರನ್ ಡೋಮ್ ಸಿಸ್ಟಮನ್ನು ಬಳಕೆ ಮಾಡಿದೆ. ಈಗ ಸದ್ಯಕ್ಕೆ ಈ ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಗಾಜಾ ಸ್ಟ್ರಿಪ್ಪಿಂದ ಹಮಾಸ್ ರಾಕೆಟ್ಗಳನ್ನು ಲಾಂಚ್ ಮಾಡಿದ್ದಕ್ಕೆ ವಾಪಸಾಗಿ ಈಗ ಇಸ್ರೇಲ್ ಗಾಜಾ ಸ್ಟ್ರಿಪ್ಪಿನ ಮೇಲೇ ಸಾಕಷ್ಟು ಅಟ್ಯಾಕನ್ನು ಮಾಡಲಿಕ್ಕೆ ತಯಾರು ಮಾಡಿಕೊಂಡು ಅಟ್ಯಾಕನ್ನು ಶುರು ಮಾಡಿದೆ. ಅಷ್ಟರ ಮಟ್ಟಿಗೆ ಘರ್ಷಣೆ ಆಗ್ತಾ ಇದೆ ಎಲ್ಲ ಟಾಪಿಕ್ಕಿನ ಹಿನ್ನೆಲೆಯಲ್ಲಿ. ಮೊದಲಿಗೆ ನಾವು ಟಾಪಿಕನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಿಂತನೂ ಇಂಪಾರ್ಟೆಂಟ್ ಅಂತಂದರೆ, ಈ ಒಂದು ಟಾಪಿಕ್ಕಿಂದ ಒಂದು ಕ್ವೆಶನ್ ಅಂತೂ ಬರ್ತಾ ಇರುವಂಥ ಪ್ರಿಲಿಮ್ಸಲ್ಲಿ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅದು ಕೂಡ ಎಲ್ಲಿಂದ ಅಂದರೆ, ಮ್ಯಾಪಿಂಗಿಂದ. ಈ ಒಂದು ಏರಿಯಾವನ್ನು ಫೋಕಸ್ ಮಾಡಿ ಒಂದು ಕ್ವೆಶನ್ ಕೇಳುವಂಥ ಸಾಧ್ಯತೆ ಇದೆ. ಸೊ ಮೊದಲಿಗೆ ನಾವು ಮ್ಯಾಪಿಂಗನ್ನು ನೋಡೋಣ, ನಂತರ ಟಾಪಿಕನ್ನು ಅರ್ಥ ಮಾಡ್ಕೊಳ್ಳೋಣ, ನಂತರ ಈ ಒಂದು ಟಾಪಿಕಲ್ಲಿರುವಂಥ ಐರನ್ ಡೋಮ್ ಸಿಸ್ಟಮಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸನ್ನು ನೋಡೋಣ. ಈಗ ಟಾಪಿಕನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಮೊದಲಿಗೆ ನಾವು ಇಸ್ರೇಲ್ಗೆ ಹೋಗಬೇಕು. ಇಸ್ರೇಲ್ಗೆ ನಾವು ಇಂಡಿಯಾದಿಂದ ಹೋಗೋದಾದರೆ, ಹಡಗಿನಿಂದ ಹೋಗೋದಾದರೆ, ಈ ರೀತಿಯಾಗಿ ಅರಬ್ಬಿ ಸಮುದ್ರವನ್ನು ಬಳಕೆ ಮಾಡಿಕೊಂಡು ಬಬ್ ಅಲ್ ಮಂಡಬನ್ನು ಬಳಕೆ ಮಾಡಿಕೊಂಡು ರೆಡ್ ಸೀಗೆ ಎಂಟರ್ ಆಗಬೇಕು. ರೆಡ್ ಸೀಯಿಂದ ನಮಗೆ ಎರಡು ದಾರಿಗಳು ಇರೋದು. ಒಂದು ಗಲ್ಫ್ ಆಫ್ ಅಖಾಬಾ, ಇಲ್ಲಿರುವಂಥ ಗಲ್ಫ್ ಆಫ್ ಅಖಾಬಾಗೆ ಇಸ್ರೇಲ್ ತನ್ನ ಬಾರ್ಡರನ್ನು ಟಚ್ ಮಾಡೋದ್ರಿಂದ ಇಸ್ರೇಲ್ಗೆ ನಾವು ರೀಚ್ ಆಗಬಹುದು. ಇಲ್ಲವ ಇಲ್ಲಿರುವಂಥ ಗಲ್ಫ್ ಆಫ್ ಸುಯೇಜನ್ನು ಬಳಕೆ ಮಾಡಿಕೊಂಡು, ಇಲ್ಲಿರುವಂಥ ಸುಯೇಜ್ ಕೆನಾಲನ್ನು ಬಳಕೆ ಮಾಡಿಕೊಂಡು ಮೆಡಿಟರೇನಿಯನ್ ಸೀಗೆ ನಾವು ಎಂಟರ್ ಆದರೆ, ಮೆಡಿಟರೇನಿಯನ್ ಸಿಯ ಜೊತೆಗೆ ಇಸ್ರೇಲ್ ಬಾರ್ಡರ್ನ ಹೊಂದಿರೋದ್ರಿಂದ ಇಸ್ರೇಲ್ಗೆ ನಾವು ರೀಚ್ ಆಗಬಹುದು. ಇದು ನಮಗೆ ಇರುವಂಥ ದಾರಿ ಇಸ್ರೇಲ್ಗೆ ರೀಚ್ ಆಗಲಿಕ್ಕೆ. ಇನ್ನೂ ಸ್ಪೆಸಿಫಿಕ್ ಆಗಿ ನೋಡೋದಾದರೆ, ನಾವು ರೆಡ್ ಸೀಗೆ ಹೋದಾಗ ಇಲ್ಲಿ ಗಲ್ಫ್ ಆಫ್ ಅಖಾಬವನ್ನು ಅಬ್ಸರ್ವ್ ಮಾಡಬೇಕು. ಇಷ್ಟೆಲ್ಲವನ್ನು ನಾವು ಯಾಕೆ ಅಬ್ಸರ್ವ್ ಮಾಡಬೇಕು ಅಂತಂದರೆ, ಡೈರೆಕ್ಟ್ ಕ್ವೆಶನ್ ಕೇಳಬಹುದು, ಗಲ್ಫ್ ಆಫ್ ಅಖಾಬಾಗೆ ಬಾರ್ಡರನ್ನು ಹೊಂದಿರುವಂಥ ದೇಶಗಳು ಯಾವ್ಯಾವು ಅಂತ. ಯಾಕೆಂತಂದರೆ, ಇಸ್ರೇಲ್ ಕೂಡ ಬಾರ್ಡರನ್ನು ಹೊಂದಿದೆ. ಅದಕ್ಕೋಸ್ಕರ ಗಲ್ಫ್ ಆಫ್ ಅಖಾಬಾಗೆ ಯಾವ ಯಾವ ದೇಶಗಳು ಬಾರ್ಡರ್ನ ಹೊಂದಿದವೆ ಅಂತಂದರೆ, ಒಂದು ಇಲ್ಲಿ ಸನೈ ಪೆನಿನ್ಸುಲಾ ಇರೋದ್ರಿಂದ ಈಜಿಪ್ಟ್ ದೇಶ ಬಾರ್ಡರ್ನ ಹೊಂದಿದೆ, ನಂತರ ಇಸ್ರೇಲ್ ದೇಶ ಬಾರ್ಡರ್ನ ಹೊಂದಿದೆ, ಮತ್ತು ಜೋರ್ಡನ್ ಕೂಡ ಇಲ್ಲಿ ಚಿಕ್ಕದಾಗಿ ಒಂದು ಪ್ರದೇಶದಲ್ಲಿ ಬಾರ್ಡರ್ನ ಹೊಂದಿದೆ. ಇನ್ಫ್ಯಾಕ್ಟ್ ಈ ಗಲ್ಫ್ ಆಫ್ ಅಖಾಬಾಗೆ ಅಖಾಬಾ ಅನ್ನುವಂಥ ಹೆಸರು ಎಲ್ಲಿಂದ ಬರುತ್ತೆ ಅಂತಂದರೆ, ಜೋರ್ಡನ್ ದೇಶದ ಅಖಾಬಾ ಅನ್ನುವಂಥ ಸಿಟಿ ಇಲ್ಲಿ ಲೊಕೇಟ್ ಆಗಿದೆ. ಆ ಕಾರಣಕ್ಕೋಸ್ಕರನೇ ಈ ಗಲ್ಫ್ಗೆ ನಾವು ಗಲ್ಫ್ ಆಫ್ ಅಖಾಬಾ ಅಂತ ಹೆಸರನ್ನು ಕೊಟ್ಟಿದ್ದೀವಿ. ನಂತರ ಇಲ್ಲಿರುವಂಥ ಸೌದಿ ಅರೇಬಿಯಾ. ಸೊ ನಾಲ್ಕು ದೇಶಗಳು ಗಲ್ಫ್ ಆಫ್ ಅಖಾಬಾದ ಜೊತೆಗೆ ಬಾರ್ಡರ್ನ ಹೊಂದಿರೋದು, ಈಜಿಪ್ಟ್, ಇಸ್ರೇಲ್, ಜೋರ್ಡನ್ ಮತ್ತು ಸೌದಿ ಅರೇಬಿಯಾ. ಇಷ್ಟನ್ನು ನಾವು ತಿಳ್ಕೊಂಡಿರಬೇಕು. ಈಗ ನಾವು ಈ ಗಲ್ಫ್ ಆಫ್ ಅಖಾಬಾದ ಮುಖಾಂತರವಾಗಿ ಇಸ್ರೇಲ್ಗೆ ಎಂಟರ್ ಆಗೋಣ. ಈ ಹಿಂದೆ ನಾವು ಸುಯೇಜ್ ಕೆನಾಲ್ ಇಶ್ಯೂ ಆದಾಗ ಸುಯೇಜ್ ಕೆನಾಲ್ ಅನ್ನು ಇನ್ ಡೀಟೇಲ್ಡ್ ಆಗಿ ಅಬ್ಸರ್ವ್ ಮಾಡಿರೋದ್ರಿಂದ ಮತ್ತೆ ಸುಯೇಜ್ ಕೆನಾಲ್ಗೆ ಹೋಗೋದು ಬೇಡ, ಡೈರೆಕ್ಟ್ಲಿ ನಾವು ಇಸ್ರೇಲ್ಗೆ ಹೋಗೋಣ. ಈ ಮ್ಯಾಪನ್ನು ಈಗಾಗಲೇ ಸಾಕಷ್ಟು ಬಾರಿ ನಾವು ವೀಕ್ಲಿ ಕರೆಂಟ್ ಅಫೇರ್ಸಲ್ಲೇ ಅಧ್ಯಯನ ಮಾಡಿದ್ದೀವಿ. ಸೊ ಒಂದು ಬಾರಿ ಎಲ್ಲ ಪಾಯಿಂಟ್ಸ್ಗಳನ್ನು ರೀಕಾಲ್ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಇಸ್ರೇಲ್ ಏನಿದೆ, ಇಸ್ರೇಲ್ ಅನ್ನುವಂಥ ದೇಶವನ್ನು ನಾವು ವರ್ಲ್ಡ್ ವಾರ್ ಟೂಗಿಂತ ಮುಂಚೆ ಹೋಗಿ ವರ್ಲ್ಡ್ ಮ್ಯಾಪಲ್ಲಿ ಹುಡುಕಿದ್ದೆ ಆದರೆ ಸಿಗೋದಿಲ್ಲ. ಯಾಕೆಂತಂದರೆ, ವರ್ಲ್ಡ್ ವಾರ್ ಟೂನ ಸಂದರ್ಭದಲ್ಲಿ ಈ ಒಂದು ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ವರ್ಲ್ಡ್ ವಾರ್ ಟೂ ಆದ ನಂತರ ಇಸ್ರೇಲ್ ಅನ್ನುವಂಥ ಒಂದು ದೇಶವನ್ನು, ಪ್ಯಾಲೆಸ್ತೈನ್ನ ಒಂದಷ್ಟು ಪ್ರದೇಶಗಳನ್ನು ತೆಗೆದುಕೊಂಡು ಇಸ್ರೇಲ್ ಅನ್ನುವಂಥ ದೇಶವನ್ನು ಕಟ್ಟಲಾಯಿತು. ಆ ದೇಶವನ್ನು ಕಟ್ಟಲಿಕ್ಕೆ ನಮಗೆ ಬಳಕೆಗೆ ಬಂದಂಥ ಒಂದು ಪ್ಲಾನ್ ಅಂತಂದರೆ, ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಪಾರ್ಟಿಷನ್ ಪ್ಲಾನ್ ಆಫ್ 1947. ಸೊ 1947 ಅಲ್ಲಿ ಇಸ್ರೇಲ್ ಅನ್ನುವಂಥ ದೇಶ ಹುಟ್ಟುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಈ ವೈಟ್ ಕಲರಲ್ಲಿರುವಂಥ ಎಲ್ಲ ಪಾರ್ಟ್ಸು ಇಸ್ರೇಲ್ದಾಗತ್ತೆ, ಮತ್ತು ಈ ಗ್ರೀನ್ ಕಲರ್ ಇರುವಂಥ ಏರಿಯಾ ಪ್ಯಾಲೆಸ್ತೈನ್ ದೇಶದ್ದು ಆಗುತ್ತೆ. ಈ ರೀತಿಯಾಗಿ ಇರುವಂಥ ಈ ಪ್ಲಾನ್ ಅನ್ನು ನಾವು ಟೂ ಸ್ಟೇಟ್ ಸಲ್ಯೂಷನ್ ಅಂತ ಕರಿತೀವಿ. ಟೂ ಸ್ಟೇಟ್ ಸಲ್ಯೂಷನ್ ಇಂಪಾರ್ಟೆಂಟ್. ಟೂ ಸ್ಟೇಟ್ ಅನ್ನುವಂಥ ಹೆಸರಲ್ಲೇ ಇದೆ, ಎರಡೂ ರಾಷ್ಟ್ರಗಳು ಒಟ್ಟುಗೂಡಿ ಜೀವಿಸುವಂಥ, ಎರಡು ಕೋ ಎಕ್ಸಿಸ್ಟೆನ್ಸ್ ಆಗಿ ಇರುವಂಥ ಒಂದು ಪ್ಲಾನ್ ಇದಾಗಿದೆ, ಒಂದು ಸಲ್ಯೂಷನ್ ಇದಾಗಿದೆ. ಅಂದರೆ ಇಲ್ಲಿ ಎರಡು ರಾಷ್ಟ್ರಗಳು ಅಂತಂದರೆ, ಒಂದು ಪ್ಯಾಲೆಸ್ತೈನ್, ಇನ್ನೊಂದು ಇಸ್ರೇಲ್. ಈ ಎರಡು ರಾಷ್ಟ್ರಗಳಂತೂ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಅಂತಂದರೆ, ಇಸ್ರೇಲ್ ಹೇಳುತ್ತೆ ಕೇವಲ ಒಂದೇ ರಾಷ್ಟ್ರ ಇರಬೇಕು ಈ ಏರಿಯಾದಲ್ಲಿ, ಅದು ಇಸ್ರೇಲ್ ಮಾತ್ರನೇ ಆಗಿರಬೇಕು ಅಂತ ಇಸ್ರೇಲ್ ಹೇಳುತ್ತೆ. ಈಗ ಇಸ್ರೇಲ್ಗೆ ಆಪೋಸಿಟ್ ಆಗಿರುವಂಥ ಒಂದು ಸಲ್ಯೂಷನ್ ಅಂತಂದರೆ,
ಟೂ ಸ್ಟೇಟ್ ಸಲ್ಯೂಷನ್ ಆಗಿದೆ. ಇದನ್ನ ಯುನೈಟೆಡ್ ನೇಷನ್ಸ್ ಕೊಟ್ಟಿರೋದು, ಎಲ್ಲ ದೇಶಗಳು ಆಲ್ಮೋಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದು, ಇಂಡಿಯಾ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿರೋದು. ಈಗ ಪ್ಯಾಲೆಸ್ತೈನ್ಗೆ ನಾವು ನ್ಯಾಯವನ್ನ ಕೊಡಬೇಕು ಅಂತಂದ್ರೆ ಟೂ ಸ್ಟೇಟ್ ಸಲ್ಯೂಷನ್ ಬೇಕಾಗಿದೆ. ಯಾಕೆಂದ್ರೆ ಎರಡೂ ರಾಷ್ಟ್ರಗಳು ಕೋ ಎಕ್ಸಿಸ್ಟ್ ಆಗಬೇಕಾಗಿದೆ. ಆದರೆ ಇಸ್ರೇಲ್ ಪ್ಯಾಲೆಸ್ತೈನ್ನ ಎಕ್ಸಿಸ್ಟೆನ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಆ ಕಾರಣಕ್ಕೋಸ್ಕರನೇ 1947 ಅಲ್ಲಿ ಇಷ್ಟು ಮಾತ್ರನೇ ಇದ್ದಂತ ಇಸ್ರೇಲ್ ಬೆಳೀತಾನೇ ಬರುತ್ತೆ, ತಾನು ಬೇರೆ ಬೇರೆ ಪ್ರದೇಶಗಳನ್ನ ಈ ರೀತಿಯಾಗಿ ಕಬಳಿಸ್ಕೊಳ್ತಾನೇ ಬರುತ್ತೆ. ಒಂದು ಕಡೆ ಇಸ್ರೇಲ್ ಬೆಳೀತಾ ಇದೆ, ಇನ್ನೊಂದು ಕಡೆ ಪ್ಯಾಲೆಸ್ತೈನ್ ತನ್ನ ಪ್ರದೇಶಗಳನ್ನ ಕಳ್ಕೊಳ್ತಾ ಬರುತ್ತೆ. ಕಳ್ಕೊಳ್ತಾ ಬಂದು ಇವತ್ತು ನಾವು ಪ್ಯಾಲೆಸ್ತೈನ್ ಅಂತ ಮ್ಯಾಪ್ ಅಲ್ಲಿ ನೋಡಿದ್ರೆ ಕೇವಲ ಎರಡೇ ಎರಡು ಪ್ರದೇಶಗಳು ಮಾತ್ರನೇ ಸಿಗೋದು. ಒಂದು ಗಾಜಾ ಸ್ಟ್ರಿಪ್ ಇಲ್ಲಿರುವಂತದ್ದು, ನಂತರ ಇಲ್ಲಿರುವಂತಹ ವೆಸ್ಟ್ ಬ್ಯಾಂಕು. ಈಗ ನಾವು ಮ್ಯಾಪ್ಗೆ ಬರೋಣ. ಈ ಒಂದು ಅನಾಲಿಸಿಸ್ ಇಂದ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕು, ಟೂ ಸ್ಟೇಟ್ ಸಲ್ಯೂಷನ್. ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ ಟೂ ಸ್ಟೇಟ್ ಸಲ್ಯೂಷನ್ ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ, ಇಸ್ರೇಲ್ ಪ್ಯಾಲೆಸ್ತೈನ್ ಕನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಿದ್ದು ಅಂತ ನಮಗೆ ನೆನಪಿದ್ರೆ ಸಾಕಾಗತ್ತೆ. ಈಗ ನಾವು ಮ್ಯಾಪಿಗೆ ಬರೋಣ. ಒಂದು ಕಡೆ ಪ್ಯಾಲೆಸ್ತೈನ್, ಪ್ಯಾಲೆಸ್ತೈನ್ ಅನ್ನುವಂತ ದೇಶವನ್ನು ನಾವು ಮೂರು ಪ್ರದೇಶಗಳಲ್ಲಿ ಗುರುತಿಸಬಹುದು. ಒಂದು ಗಾಜಾ ಸ್ಟ್ರಿಪ್, ಗಾಜಾ ಪಟ್ಟಿ, ಈ ಪಟ್ಟಿ ಪ್ಯಾಲೆಸ್ತೈನ್ ದೇಶಕ್ಕೆ ಬಿಲಾಂಗ್ ಆಗಿದ್ದು. ನಂತರ ಇಲ್ಲಿರುವಂತಹ ವೆಸ್ಟ್ ಬ್ಯಾಂಕ್, ವೆಸ್ಟ್ ಬ್ಯಾಂಕ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇಲ್ಲಿ ಜೋರ್ಡನ್ ನದಿ ಹರಿಯುತ್ತೆ. ಈ ಜೋರ್ಡನ್ ನದಿಯ ವೆಸ್ಟ್ ಕಡೆ ಇರೋದ್ರಿಂದ, ವೆಸ್ಟ್ ಬ್ಯಾಂಕ್ ಅಲ್ಲಿ ಇರೋದ್ರಿಂದ, ಪಶ್ಚಿಮ ದಡದಲ್ಲಿ ಇರುವ ಕಾರಣದಿಂದಾಗಿ ಈ ಪ್ರದೇಶಕ್ಕೆ ವೆಸ್ಟ್ ಬ್ಯಾಂಕ್ ಅನ್ನುವಂತ ಹೆಸರನ್ನ ಕೊಡಲಾಗಿದೆ. ನಂತರ ಗೋಲನ್ ಹೈಟ್ಸ್, ಈಗ ಸದ್ಯಕ್ಕೆ ಈ ಗೋಲನ್ ಹೈಟ್ಸ್ ಅನ್ನ ಕೂಡ ಇಸ್ರೇಲ್ ತನ್ನ ಅಧೀನಕ್ಕೆ ತೆಗೆದುಕೊಂಡಿದೆ ಅಂತ ಹೇಳಲಾಗತ್ತೆ. ಸೊ ಒಟ್ಟಾರೆಯಾಗಿ ಗೋಲನ್ ಹೈಟ್ಸ್, ವೆಸ್ಟ್ ಬ್ಯಾಂಕ್, ಗಾಜಾ ಸ್ಟ್ರಿಪ್, ಇಷ್ಟನ್ನ ನಾವು ಪ್ಯಾಲೆಸ್ತೈನ್ ಅಂತ ಹೇಳಬಹುದು. ಗೋಲನ್ ಹೈಟ್ಸ್ ಅನ್ನ ಬಿಟ್ಟರು ಕೂಡ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಸ್ಟ್ರಿಪ್, ಈ ಎರಡನ್ನ ನಾವು, ಎರಡು ಪ್ರದೇಶಗಳನ್ನ ನಾವು ಪ್ಯಾಲೆಸ್ತೈನ್ ಅಂತ ಹೇಳಬಹುದು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಈಗ ಇಸ್ರೇಲ್ ವಿಷಯಕ್ಕೆ ಬಂದಿದೆ ಆದ್ರೆ, ಮೊದಲಿಗೆ ಟೆಲ್ ಅವಿವ್ ಅನ್ನೋದು ಇಸ್ರೇಲ್ ದೇಶದ ಕ್ಯಾಪಿಟಲ್. ಇಂಡಿಯಾದ ಪ್ರಕಾರವಾಗಿ, ಮೆಜಾರಿಟಿ ಕಂಟ್ರಿಗಳ ಪ್ರಕಾರವಾಗಿ ಇಸ್ರೇಲ್ ದೇಶದ ಕ್ಯಾಪಿಟಲ್ ಸಿಟಿ ಟೆಲ್ ಅವಿವ್. ಆದರೆ ಇಸ್ರೇಲ್ ದೇಶ ಹೇಳುತ್ತೆ ತನ್ನ ಕ್ಯಾಪಿಟಲ್ ಸಿಟಿ ಟೆಲ್ ಅವಿವ್ ಅಲ್ಲ, ಜೆರೂಸಲೇಮ್ ಅಂತ. ಜೆರೂಸಲೇಮ್ ಇಸ್ರೇಲ್ನ ಕ್ಯಾಪಿಟಲ್ ಅಂತ ಇಸ್ರೇಲ್ ತಾನು ಹೇಳ್ಕೊಡುತ್ತೆ. ಸೊ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮ್ಯಾಪ್ ಅಲ್ಲಿ ಗಾಜಾ ಸಿಟಿ ಎಲ್ಲಿದೆ, ಟೆಲ್ ಅವೀವ್ ಎಲ್ಲಿದೆ, ಜೆರೂಸಲೇಮ್ ಎಲ್ಲಿದೆ, ಇಷ್ಟು ಸಿಟಿಗಳನ್ನ ಒಂದು ಕಡೆ ಅರೇಂಜ್ ಮಾಡ್ಲಿಕ್ಕೆ ನಮಗೆ ಗೊತ್ತಿರಬೇಕು. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಇಲ್ಲಿರುವಂತ ವಾಟರ್ ಬಾಡಿಗಳನ್ನ ಅಬ್ಸರ್ವ್ ಮಾಡಬೇಕು. ಮೊದಲಿಗೆ ನಾವು ಈ ನಾರ್ತ್ ಇಂದ ಶುರು ಮಾಡೋಣ. ಇಲ್ಲಿರುವಂತ ಸಿ ಆಫ್ ಗೆಲಿಲಿಯೋ ಇಂದ ಶುರು ಮಾಡೋಣ. ಸಿ ಆಫ್ ಗೆಲಿಲಿಯೋ ಅನ್ನುವಂತ ಈ ಪ್ರದೇಶದಿಂದ ನಾವು ಶುರು ಮಾಡಿದ್ರೆ ಇಲ್ಲಿ ನಮಗೆ ಜೋರ್ಡನ್ ನದಿ ಬರುತ್ತೆ. ಸಾಕಷ್ಟು ಪವಿತ್ರವಾದಂತ ನದಿ ಇದಾಗಿದೆ. ಈ ಜೋರ್ಡನ್ ನದಿಯ ವೆಸ್ಟ್ ಬ್ಯಾಂಕ್ ಅಲ್ಲೇ ಇರೋದು ವೆಸ್ಟ್ ಬ್ಯಾಂಕ್ ಪ್ರದೇಶ. ಈ ಜೋರ್ಡನ್ ನದಿ ಹರಿದು ಮುಂದೆ ಹೋಗಿ ಡೆಡ್ ಸೀಗೆ ಸೇರುತ್ತೆ. ನಂತರ ಇನ್ನೊಂದು ವಾಟರ್ ಬಾಡಿ ಅಂತಂದ್ರೆ, ಈಗಾಗಲೇ ನಾವು ಅಬ್ಸರ್ವ್ ಮಾಡಿರೋ ಹಾಗೆ ಇಲ್ಲಿರುವಂತ ಗಲ್ಫ್ ಆಫ್ ಅಖಾಬಾ. ಈಗಾಗಲೇ ನಾವು ನೋಡಿದ್ವಿ ಗಲ್ಫ್ ಆಫ್ ಅಖಾಬಾಗೆ ಒಂದು ಕಡೆ ಈಜಿಪ್ಟ್, ಇನ್ನೊಂದು ಕಡೆ ಇಸ್ರೇಲ್, ಇನ್ನೊಂದು ಕಡೆ ಜೋರ್ಡನ್ ಮತ್ತು ಸೌದಿ ಅರೇಬಿಯಾ. ಈ ನಾಲ್ಕು ದೇಶಗಳು ತಮ್ಮ ಬಾರ್ಡರ್ ಅನ್ನ ಹೊಂದಿದವೆ ಈ ಗಲ್ಫ್ ಆಫ್ ಅಖಾಬಾಗೆ ಅಂತ. ಈಗ ವಾಟರ್ ಬಾಡಿಗಳು ಹಾಗೂ ಈ ಏರಿಯಾದ ಮ್ಯಾಪಿಂಗ್ ಆಯ್ತು. ಈಗ ನಾವು ಇಶ್ಯೂಗೆ ಬರೋಣ. ಇಶ್ಯೂ ಮೊದಲಿಗೆ ಜೆರೂಸಲೇಮ್ ಇಂದ ಶುರು ಮಾಡೋಣ. ಜೆರೂಸಲೇಮ್ ಅನ್ನೋದು ಒಂದು ಪವಿತ್ರವಾದಂತಹ ಸ್ಥಳ ಆಗಿದೆ. ಪ್ರಪಂಚದ ಪ್ರಮುಖ ಧರ್ಮಗಳ ಲಿಸ್ಟ್ ಅಲ್ಲಿ ಇರುವಂತ ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಜುಡಾಯಿಸಂ, ಜ್ಯೂಸ್ ಸಮುದಾಯದ ಧರ್ಮ ಆಗಿರುವಂತ ಜುಡಾಯಿಸಂ, ಈ ಮೂರು ಧರ್ಮಗಳನ್ನ ನಾವು ಅಬ್ರಾಹಮಿಕ್ ರಿಲಿಜಿಯನ್ಸ್ ಅಂತ ಕರಿತೀವಿ. ಈ ಮೂರು ಧರ್ಮಗಳಿಗೆ ಪವಿತ್ರವಾದಂತ ಸ್ಥಳ ಈ ಜೆರೂಸಲೇಮ್ ಸಿಟಿ ಆಗಿದೆ. ಈ ಸಿಟಿ 1947 ಅಲ್ಲಿ ಇಸ್ರೇಲ್ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ ಪ್ಯಾಲೆಸ್ತೈನ್ನ ಭಾಗ ಆಗಿತ್ತು. 1947 ಅಲ್ಲಿ ಪಾರ್ಟಿಷನ್ ಆಗುತ್ತೆ, ಅಂದ್ರೆ ಇಸ್ರೇಲ್ ಅನ್ನುವಂತ ದೇಶ ಅಸ್ತಿತ್ವಕ್ಕೆ ಬರುತ್ತೆ. ನಂತರ 1948 ಅಲ್ಲಿ ಯುದ್ಧವನ್ನ ಮಾಡುತ್ತೆ ಇಸ್ರೇಲ್ ದೇಶ. ಆಗ ಈ ಜೆರೂಸಲೇಮಿನ ವೆಸ್ಟರ್ನ್ ಪಾರ್ಟ್ ಏನಿದೆ ಅದನ್ನ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುತ್ತೆ. ನಂತರ 1967 ಅಲ್ಲಿ ಸಿಕ್ಸ್ ಡೇಸ್ ವಾರ್ ಆಗುತ್ತೆ. ಈ ವಾರನ್ನ ನೀವು ನೆನ್ಪಿಟ್ಕೊಳ್ಳಿ, ಫಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಸಾಕಷ್ಟು ಆರ್ಟಿಕಲ್ ಗಳಲ್ಲಿ ಈ ವಾರನ್ನ, ಈ ಯುದ್ಧವನ್ನ ಈಗ ಸದ್ಯಕ್ಕೆ ಮೆನ್ಷನ್ ಮಾಡ್ತಾ ಇದ್ದಾರೆ. ಎನಿವೇ ನೀವು ಮೇನ್ಸ್ ಅಲ್ಲಿ ಈ ಸಿಕ್ಸ್ ಡೇಸ್ ವಾರನ್ನ ಇನ್ ಡೀಟೇಲ್ಡ್ ಆಗಿ ಅಧ್ಯಯನ ಮಾಡ್ತೀರಾ, ಆದ್ರೆ ಫಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈಗ ಸದ್ಯಕ್ಕೆ ಆರ್ಟಿಕಲ್ ಗಳಲ್ಲಿ ಸಿಕ್ಸ್ ಡೇಸ್ ವಾರನ್ನ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಇದು ಇಸ್ರೇಲ್ ಪ್ಯಾಲೆಸ್ತೈನ್ ಇಶ್ಯೂಗೆ ಸಂಬಂಧಪಟ್ಟಿದ್ದು, ಇಸ್ರೇಲ್ ಅನ್ನುವಂತ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಥವಾ ವೆಸ್ಟ್ ಏಷ್ಯಾಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿಮ್ಗೆ ತಿಳಿದಿರಬೇಕು. ಸೊ 1967 ಅಲ್ಲಿ ಸಿಕ್ಸ್ ಡೇಸ್ ವಾರನ್ನ, ಈ ಯುದ್ಧವನ್ನ ಇಸ್ರೇಲ್ ಫೈಟ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಜೆರೂಸಲೇಮಿನ ಇತರ ಭಾಗಗಳನ್ನ ಕೂಡ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುತ್ತೆ. ಈಸ್ಟ್ ಜೆರೂಸಲೇಮ್ ಅನ್ನ ಕೂಡ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುತ್ತೆ. ಆದರೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಈ ಜೆರೂಸಲೇಮ್ ಅನ್ನೋದು ಸಾಕಷ್ಟು ಪವಿತ್ರ ಸ್ಥಳ ಆಗಿರೋ ಕಾರಣದಿಂದಾಗಿ ಪ್ಯಾಲೆಸ್ತೈನ್ ಏನ್ ಮಾಡುತ್ತೆ ಅಂತಂದ್ರೆ, ತಾನು ಟೂ ಸ್ಟೇಟ್ ಸಲ್ಯೂಷನ್ ನ ಮಾತುಕತೆಗೆ ಬರಬೇಕು ಅಂತಂದ್ರೆ ಈಸ್ಟ್ ಜೆರೂಸಲೇಮ್ ಅನ್ನ ಪ್ಯಾಲೆಸ್ತೈನ್ ನ ಭಾಗ ಅಂತ ಮೊದಲಿಗೆ ಐಡೆಂಟಿಫೈ ಮಾಡಬೇಕು. ಆಗ ಮಾತ್ರನೇ ಪ್ಯಾಲೆಸ್ತೈನ್ ಮಾತುಕತೆಗೆ ಬರೋದು ಅನ್ನುವಂತ ಕಂಡೀಷನ್ ನ ಹಾಕುತ್ತೆ. ಒಂದು ಕಡೆ ಇಸ್ರೇಲ್ ಈಗಾಗಲೇ ಈಸ್ಟ್ ಜೆರೂಸಲೇಮ್ ಅನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡಿದೆ, ಇನ್ನೊಂದು ಕಡೆ ಪ್ಯಾಲೆಸ್ತೈನ್ ಇದು ತನ್ನದು ಅಂತ ಐಡೆಂಟಿಫೈ ಮಾಡುವವರೆಗೂ, ರೆಕಗ್ನೈಸ್ ಮಾಡುವವರೆಗೂ ಮಾತುಕತೆಗೆ ಬರೋದಿಲ್ಲ ಅಂತ ಹೇಳುತ್ತೆ. ಒಟ್ಟಾರೆಯಾಗಿ ಎಲ್ಲದರ ನಡುವೆ ಜೆರೂಸಲೇಮ್ ಅನ್ನ ಒಂದು ಇಂಟರ್ನ್ಯಾಷನಲ್ ಸಿಟಿಯಾಗಿ ಡಿಕ್ಲೇರ್ ಮಾಡಲಾಗುತ್ತೆ. ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಈ ಜೆರೂಸಲೇಮ್ ಸಿಟಿಯನ್ನ ಇಂಟರ್ನ್ಯಾಷನಲ್ ಸಿಟಿ ಅಂತ ಡಿಕ್ಲೇರ್ ಮಾಡುತ್ತೆ. ಇಸ್ರೇಲ್ ಏನೋ ತನ್ನ ಕ್ಯಾಪಿಟಲ್ ಸಿಟಿ ಜೆರೂಸಲೇಮ್ ಅಂತ ಹೇಳುತ್ತೆ, ಆದರೆ
ಆದರೆ ಪ್ರಪಂಚದ ಮೆಜಾರಿಟಿ ದೇಶಗಳು ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಟೆಲ್ ಅವೀವ್ ಅಂತಾನೆ ರೆಕಗ್ನೈಸ್ ಮಾಡೋದು. ಇಂಡಿಯಾ ಕೂಡ ಟೆಲ್ ಅವೀವನ್ನೇ ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಅಂತ ರೆಕಗ್ನೈಸ್ ಮಾಡಿರೋದು. ಆದರೆ ಜೆರೂಸಲೇಮ್ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಸಿಟಿ ಆಗಿದೆ. ಇದನ್ನು ಯುನೆಸ್ಕೋ ಹೆರಿಟೇಜ್ ಸಿಟಿ ಆಗಿ ಕೂಡ ಈಗಾಗಲೇ ಡಿಕ್ಲೇರ್ ಮಾಡಲಾಗಿದೆ. ಈಗ ಜೆರೂಸಲೇಮ್ ಬಗ್ಗೆ ಇಷ್ಟೆಲ್ಲ ಡಿಸ್ಕಷನ್ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಕ್ಲಾಶಸ್ ಆಗಿರೋದು ಅಥವಾ ಇವತ್ತಿನ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಘರ್ಷಣೆ ಆಗ್ತಾ ಇರೋದಕ್ಕೆ ಮೂಲ ಎಲ್ಲಿಂದ ಶುರುವಾಯಿತು ಅಂತಂದರೆ, ಈ ಜೆರೂಸಲೇಮ್ ಸಿಟಿಯ ಈ ಒಂದು ಪವಿತ್ರ ಸ್ಥಳದಿಂದನೇ ಶುರುವಾಯಿತು. ಓಲ್ಡ್ ಸಿಟಿ ಆಫ್ ಜೆರೂಸಲೇಮ್ ಅನ್ನುವಂಥ ಈ ಜಾಗದಿಂದನೇ ಶುರುವಾಯಿತು. ಅದಕ್ಕೋಸ್ಕರ ಜೆರೂಸಲೇಮಿನ, ಸ್ಪೆಸಿಫಿಕ್ ಆಗಿ ಈಸ್ಟ್ ಜೆರೂಸಲೇಮಿನ ಒಂದು ಭಾಗ ಇದು. ಇದನ್ನು ನಾವು ಓಲ್ಡ್ ಸಿಟಿ ಆಫ್ ಜೆರೂಸಲೇಮ್ ಅಂತ ಕರಿತೀವಿ. ಈ ಓಲ್ಡ್ ಸಿಟಿ ಆಫ್ ಜೆರೂಸಲೇಮಿನ ಸ್ಪೆಷಾಲಿಟಿ ಅಂತಂದರೆ, ಅಬ್ರಹಾಮಿಕ್ ರಿಲಿಜನ್ಸ್, ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಕ್ರಿಶ್ಚಿಯಾನಿಟಿ, ಇಸ್ಲಾಂ ಮತ್ತು ಜುಡಾಯಿಸಂ, ಮೂರೂ ಧರ್ಮಗಳಿಗೆ ಇದು ಪವಿತ್ರ ಸ್ಥಳ ಆಗಿದೆ. ಈ ಒಂದು ಸ್ಥಳದಲ್ಲಿ ಮೂರೂ ಧರ್ಮದ ಜನತೆ ಇದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಈ ಮ್ಯಾಪಲ್ಲಿ, ಇದು ಕ್ರಿಶ್ಚಿಯನ್ ಕ್ವಾರ್ಟರ್ ಆಗಿದೆ, ಇದು ಮುಸ್ಲಿಂ ಕ್ವಾರ್ಟರ್ ಆಗಿದೆ, ಇದು ಜೂವಿಶ್ ಕ್ವಾರ್ಟರ್ ಆಗಿದೆ. ಈ ರೀತಿಯಾಗಿ ಮೂರೂ ಧರ್ಮದವರು ಒಂದು ಕಡೆ ಇದ್ದರೆ ಈ ಪವಿತ್ರ ಸ್ಥಳದಲ್ಲಿ. ಈಗ ಮುಸ್ಲಿಂ ಕ್ವಾರ್ಟರ್ನ ಭಾಗ ಆಗಿರುವಂತಹ ಈ ಒಂದು ಏರಿಯಾದಲ್ಲಿ ಒಂದು ಡೋಮ್ ಇದೆ. ಈ ಡೋಮ್ ಆಫ್ ದಿ ರಾಕಿನ ಹತ್ತಿರದಲ್ಲೇ ಒಂದು ಮಾಸ್ಕ್ ಇದೆ, ಅದೇ ಅಲ್ ಅಕ್ಸಾ ಮಾಸ್ಕ್. ಈಗ ಸದ್ಯಕ್ಕೆ ನಮಗೆ ಸುದ್ದಿಯಲ್ಲಿರುವಂತದ್ದು ಸಾಕಷ್ಟು ಡಿಸ್ಕಷನ್ಗೆ ಒಳಗಾಗಿರುವಂತಹ ಒಂದು ಮಸೀದಿ ಅಲ್ ಅಕ್ಸಾ ಮಾಸ್ಕ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಈ ಒಂದು ಮಾಸ್ಕಿನ ರೀತಿಯಲ್ಲೇ ನಮಗೆ ಸುದ್ದಿಯಲ್ಲಿರುವಂತಹ ಸ್ಥಳಗಳನ್ನು ಕೊಟ್ಟು ಇವುಗಳು ಯಾವ ಸಿಟಿಯಲ್ಲಿ ಲೊಕೇಟ್ ಆಗಿರುವುದು ಅಂತ ಕೇಳಬಹುದು. ಆದ್ದರಿಂದ ಅಲ್ ಅಕ್ಸಾ ಮಾಸ್ಕ್ ಮೊದಲನೇ ಪಾಯಿಂಟ್, ಜೆರೂಸಲೇಮ್ ಅಲ್ಲಿ ಇರುವಂತಹ ಒಂದು ಮಸೀದಿ ಆಗಿದೆ. ಇದು ಇಸ್ಲಾಂ ಧರ್ಮದಲ್ಲಿ ಥರ್ಡ್ ಹೋಲಿಯೆಸ್ಟ್ ಸೈಟ್ ಆಗಿದೆ. ಮೆಕ್ಕಾ ಮದೀನಾದ ನಂತರ ಥರ್ಡ್ ಹೋಲಿಯೆಸ್ಟ್, ಪವಿತ್ರವಾಗಿರುವಂತಹ ಸ್ಥಳ ಇಸ್ಲಾಂ ಧರ್ಮಕ್ಕೆ ಅಂತಂದ್ರೆ ಈ ಮಸೀದಿ ಅಲ್ ಅಕ್ಸಾ ಮಸೀದಿ ಆಗಿದೆ. ಈ ಮಸೀದಿಯ ಹತ್ತಿರ ಸಣ್ಣ ಘರ್ಷಣೆ ಶುರುವಾಗುತ್ತೆ. ಆ ಘರ್ಷಣೆಯ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ಪ್ಯಾಲೆಸ್ತೈನಿಯನ್ ಜನತೆಯ ಮೇಲೆ, ಇಸ್ಲಾಂ ಧರ್ಮದ ಜನತೆಯ ಮೇಲೆ ಇಸ್ರೇಲ್ ಫೋರ್ಸಸ್ಸು ತಮ್ಮ ಕಡೆಯಿಂದ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳಲಾಗುತ್ತೆ. ಒಟ್ಟಾರೆಯಾಗಿ ಇಲ್ಲಿಂದ ಕನ್ಫ್ಲಿಕ್ಟ್ ಶುರುವಾಗುತ್ತೆ. ಈ ಕನ್ಫ್ಲಿಕ್ಟ್ ಶುರುವಾದಾಗ ಪ್ಯಾಲೆಸ್ತೈನ್ನ ಭಾಗ ಆಗಿರುವಂತಹ ಗಾಜಾ ಸ್ಟ್ರಿಪ್ ಅಲ್ಲಿ ಈಗ ಸದ್ಯಕ್ಕೆ ಗವರ್ನೆನ್ಸ್ ಅಲ್ಲಿ ಇರುವಂತಹ ಹಮಾಸ್ ಅನ್ನುವಂಥ ಒಂದು ಗುಂಪು, ಈ ಗುಂಪಿಗೆ ಇರಾನ್ ತನ್ನ ಸಪೋರ್ಟ್ ಅನ್ನು ಕೊಡ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ಈ ಗುಂಪನ್ನ ಟೆರರಿಸ್ಟ್ ಗುಂಪು ಅಂತ ಕೂಡ ಕರೀತಾರೆ. ಒಟ್ಟಾರೆಯಾಗಿ ಪ್ಯಾಲೆಸ್ತೈನ್ನ ಗಾಜಾ ಸ್ಟ್ರಿಪ್ ಅಲ್ಲಿ ತನ್ನ ಅಥಾರಿಟಿಯನ್ನು ಹೊಂದಿರುವಂತಹ ಹಮಾಸ್ ಏನ್ ಮಾಡುತ್ತೆ ಅಂತಂದ್ರೆ, ತಾನು ಇಲ್ಲಿರುವಂತಹ ಪ್ಯಾಲೆಸ್ತೈನ್ ಜನತೆಯನ್ನ ರೆಪ್ರೆಸೆಂಟ್ ಮಾಡ್ತೀನಿ ಅನ್ನುವಂಥ ಕಾರಣವನ್ನ ಕೊಟ್ಟು ತನ್ನ ಕಡೆಯಿಂದ ಇಸ್ರೇಲಿನ ಮೇಲೆ ರಾಕೆಟ್ ಇಂದ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದರಲ್ಲೂ ಹಮಾಸು ಗಾಜಾ ಸ್ಟ್ರಿಪ್ ಅಲ್ಲಿ ನಿಂತ್ಕೊಂಡು ಇಸ್ರೇಲಿನ ಮೇಲೆ ಹತ್ತಾರು ನೂರಾರು ರಾಕೆಟ್ ಗಳನ್ನ ಲಾಂಚ್ ಮಾಡಲಿಕ್ಕೆ, ಅಟ್ ಎ ಟೈಮ್ ಲಾಂಚ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಈ ಮ್ಯಾಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿದೆ ನಮಗೆ ಗಾಜಾ ಸ್ಟ್ರಿಪ್ಪು. ಗಾಜಾ ಸ್ಟ್ರಿಪ್ ಇಂದ ಈ ರೀತಿಯಾಗಿ ರಾಕೆಟ್ ಗಳನ್ನ ಎಲ್ಲ ಕಡೆಯಿಂದ ಇಸ್ರೇಲಿನ ಮೇಲೆ ಲಾಂಚ್ ಮಾಡಲಿಕ್ಕೆ ಶುರು ಮಾಡುತ್ತೆ ಹಮಾಸು. ಇದರಿಂದ ಇಸ್ರೇಲ್ ತನ್ನ ಜನತೆಯನ್ನ, ತನ್ನ ಇನ್ಫ್ರಾಸ್ಟ್ರಕ್ಚರ್ ನ ಕಾಪಾಡ್ಕೊಳ್ಳಿಕ್ಕೋಸ್ಕರ ತನ್ನದೇ ಆದಂತಹ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಐರನ್ ಡೋಮ್ ಡಿಫೆನ್ಸ್ ಅಂತ, ಇದನ್ನ ಬಳಕೆ ಮಾಡಿದೆ. ಮತ್ತು ಈಗ ಸದ್ಯಕ್ಕೆ ಇಸ್ರೇಲ್ ವಾಪಸ್ಸು ಈ ಗಾಜಾ ಸ್ಟ್ರಿಪ್ಪಿನ ಮೇಲೆ ತನ್ನ ಅಟ್ಯಾಕ್ ಅನ್ನ ಶುರು ಮಾಡಿದೆ. ಈಗ ನಾವು ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಇಸ್ರೇಲ್ ತನ್ನ ದೇಶವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ತಾನು ಡೆವಲಪ್ ಮಾಡಿರುವಂತಹ ಒಂದು ವ್ಯವಸ್ಥೆ ಆಗಿದೆ. ಈ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಗಾಳಿಯಲ್ಲಿ ಬರುವಂತಹ ಥ್ರೆಟ್ಗಳು, ರಾಕೆಟ್ ಆಗಿರಬಹುದು, ಮಿಸೈಲ್ ಆಗಿರಬಹುದು, ಈ ಥ್ರೆಟ್ಗಳನ್ನ ಗಾಳಿಯಲ್ಲೇ ಡಿಟೆಕ್ಟ್ ಮಾಡಿ ಅಲ್ಲಿಯೇ ನಾಶ ಮಾಡಲಿಕ್ಕೆ, ಡೆಸ್ಟ್ರಾಯ್ ಮಾಡಲಿಕ್ಕೆ ಅಂತ ಇರುವಂತಹ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ, ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇದು ಇಸ್ರೇಲ್ ಅಂದ್ಕೊಳ್ಳೋಣ, ಇದು ಪ್ಯಾಲೆಸ್ತೈನ್ ಅಂದ್ಕೊಳ್ಳೋಣ. ಈಗ ಗಾಜಾ ಸ್ಟ್ರಿಪ್ ಇಂದ ಈ ರೀತಿಯಾಗಿ ಒಂದು ರಾಕೆಟ್ ಬಂದಿದೆ ಆದ್ರೆ ಇಲ್ಲಿರುವಂತ ಒಂದಷ್ಟು ರೆಡಾರ್ಗಳು, ಒಂದಷ್ಟು ಡಿಟೆಕ್ಷನ್ ಸಿಸ್ಟಮ್ಗಳು ಏನ್ ಮಾಡ್ತವೆ ಅಂತಂದ್ರೆ, ಈ ರಾಕೆಟ್ ಈ ರೀತಿಯಾಗಿ ಬರ್ತಿದೆ, ಇಷ್ಟು ಆಲ್ಟಿಟ್ಯೂಡ್ ಅಲ್ಲಿ, ಇಷ್ಟು ಎತ್ತರದಲ್ಲಿ ಇದೆ, ಈ ಒಂದು ವೇಗದಲ್ಲಿ ಬರ್ತಾ ಇದೆ ಅಂತ ಇನ್ಫಾರ್ಮೇಶನ್ ನ ಇಮಿಡಿಯೇಟ್ಲಿ ಇಲ್ಲಿ ಕೊಟ್ಟಿದ್ದೆ. ಆದ್ರೆ ಇಲ್ಲಿಂದ ನಾವೇನಾದ್ರೂ ಈ ಆಂಟಿ ಮಿಸೈಲ್ ರಾಕೆಟ್ ಒಂದನ್ನ ಅಥವಾ ಆಂಟಿ ಮಿಸೈಲ್ ಸಿಸ್ಟಮ್ ಒಂದನ್ನ ಆಕ್ಟಿವೇಟ್ ಮಾಡಿದೆ ಆದ್ರೆ ಇಮಿಡಿಯೇಟ್ಲಿ ಈ ರೀತಿಯಾಗಿ ಒಂದು ಮಿಸೈಲ್ ಹೋಗಿ ಆ ಕಡೆಯಿಂದ ಬರ್ತಾ ಇರುವಂತಹ ಮಿಸೈಲ್ ಅನ್ನ ಅಟ್ಯಾಕ್ ಮಾಡಿ ಡೆಸ್ಟ್ರಾಯ್ ಮಾಡುತ್ತೆ. ಈ ರೀತಿಯಾಗಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನ ಇಸ್ರೇಲ್ ತಾನು ಡೆವಲಪ್ ಮಾಡ್ಕೊಂಡಿದೆ, ಅದಕ್ಕೆ ತಾನು ಕೊಟ್ಟಿರುವಂತಹ ಹೆಸರು ಐರನ್ ಡೋಮ್ ಆಗಿದೆ. ಸೊ ಒಟ್ಟಾರೆಯಾಗಿ ಐರನ್ ಡೋಮ್ ಅನ್ನೋದು ಇಸ್ರೇಲಿನ ಮೇಲೆ ಅಟ್ಯಾಕ್ ಆಗುವಂತ ಗಾಳಿಯ ಮುಖಾಂತರವಾಗಿ ಬರುವಂತಹ ಥ್ರೆಟ್ಗಳು, ರಾಕೆಟ್ ಆಗಿರಬಹುದು, ಮಿಸೈಲ್ ಆಗಿರಬಹುದು, ಅವುಗಳನ್ನ ಗಾಳಿಯಲ್ಲೇ ಡಿಟೆಕ್ಟ್ ಮಾಡಿ ಡೆಸ್ಟ್ರಾಯ್ ಮಾಡುವಂತ ಒಂದು ವ್ಯವಸ್ಥೆ ಆಗಿದೆ. ಇಂಥ ವ್ಯವಸ್ಥೆಯನ್ನ ಇಸ್ರೇಲ್ ಮಾತ್ರನೇ ಅಲ್ಲ, ಬೇರೆ ದೇಶಗಳು ಕೂಡ ಡೆವಲಪ್ ಮಾಡ್ಕೊಂಡಿದ್ದಾವೆ. ಫಾರ್ ಎಕ್ಸಾಂಪಲ್, ರಷ್ಯಾ ಡೆವಲಪ್ ಮಾಡಿರುವಂತಹ ಒಂದು ಡಿಫೆನ್ಸ್ ಸಿಸ್ಟಮ್, ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಸುದ್ದಿಯಲ್ಲಿ ಇರುವಂತದ್ದು, S-400 ಟ್ರಯಂಫ್ ಡಿಫೆನ್ಸ್ ಸಿಸ್ಟಮ್. ಇದನ್ನ ಇಂಡಿಯಾ ಕೂಡ ಖರೀದಿ ಮಾಡಬೇಕು ಅಂತ ಮುಂದೆ ಬಂದಿದೆ. ಟರ್ಕಿ ಈಗಾಗಲೇ ಖರೀದಿ ಮಾಡಿದೆ. ಖರೀದಿ ಮಾಡಿರೋದು ಅಷ್ಟೇ ಅಲ್ಲ, ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ಇಸ್ರೇಲ್ ಪ್ಯಾಲೆಸ್ತೈನ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ಗಾಜಾ ಸ್ಟ್ರಿಪ್ಪಿನ ಹತ್ತಿರ ತಾನು ಈ S-400 ನ ಡಿಪ್ಲಾಯ್ ಮಾಡ್ತೀನಿ ಅಂತ ಕೂಡ ಟರ್ಕಿ ಹೇಳಿದೆ. ಅಷ್ಟರ ಮಟ್ಟಿಗೆ ವೆರಿ ಇಂಪಾರ್ಟೆಂಟ್ ಸಿಸ್ಟಮ್ S-400 ಟ್ರಯಂಫ್ ಡಿಫೆನ್ಸ್ ಸಿಸ್ಟಮ್. ಇದು ಈ ವರ್ಷ ಪೂರ್ತಿ ಸುದ್ದಿಯಲ್ಲಿ ಇರುವಂತದ್ದು. ಇದರ ಟಾರ್ಗೆಟ್ ರೇಂಜ್ ಬಂದು 400 ಕಿಲೋಮೀಟರ್ ವರೆಗೂ ಇದೆ. ಅದಕ್ಕೋಸ್ಕರನೇ ಇದರ ಹೆಸರನ್ನ S-400 ಅನ್ನುವಂತ
ಹೆಸರನ್ನ ಕೊಟ್ಟಿರೋದು. ಜೊತೆಗೆ ಇದು ಎಷ್ಟು ಎತ್ತರದ ಥ್ರೆಟ್ ಅನ್ನ ಡಿಟೆಕ್ಟ್ ಮಾಡಬಹುದು ಅಂತಂದ್ರೆ ಅಪ್ ಟು 30 kilometers ಅಂತ ರಷ್ಯಾ ಹೇಳುತ್ತೆ. ಸೊ ಇದು ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಆಯ್ತು, ಐರನ್ ಡೋಮಿನ ರೂಪದಲ್ಲೇ ಇರುವಂತದ್ದು. ಅದೇ ರೀತಿಯಾಗಿ ಇಂಡಿಯಾ ಕೂಡ ತನ್ನದೇ ಆದಂತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರಬಹುದು, ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರಬಹುದು, ಅಶ್ವಿನ್ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರಬಹುದು, ಇವೆಲ್ಲವೂ ಇಂಡಿಯಾ ಡೆವಲಪ್ ಮಾಡ್ತಾ ಇರುವಂತ ಈ ಐರನ್ ಡೋಮಿನ ರೂಪದಲ್ಲೇ ಇರುವಂತ ಡಿಫೆನ್ಸ್ ಸಿಸ್ಟಮ್ಗಳು ಆಗಿದಾವೆ. ಸೊ ಒಟ್ಟಾರೆಯಾಗಿ ಇಷ್ಟೆಲ್ಲ ಡಿಸ್ಕಷನ್ ನ ಹಿನ್ನೆಲೆಯಲ್ಲಿ ಈ ಟಾಪಿಕ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಒಂದು ಟಾಪಿಕ್ ಬಗ್ಗೆ ಜನರಲ್ ಐಡಿಯಾ ನಿಮಗೆ ಇರಬೇಕು, ಆದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮ್ಯಾಪಿಂಗ್ ಪಾಯಿಂಟ್ಗಳು ವೆರಿ ಇಂಪಾರ್ಟೆಂಟ್, ಮ್ಯಾಪಿಂಗ್ ಪಾಯಿಂಟ್ಗಳು ಮತ್ತು ಐರನ್ ಡೋಮ್ ಸಿಸ್ಟಮ್ ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ ಈಗ ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆಗಳ ಆಧಾರದ ಮೇಲೆ. ಇನ್ನೇನಾದರೂ ಈ ವಾರದಲ್ಲಿ ಮತ್ತೆ ಡೆವಲಪ್ಮೆಂಟ್ಗಳು ಆಗಿದೆ ಆದರೆ ಮತ್ತೆ ನಾವು ನೆಕ್ಸ್ಟ್ ವೀಕ್ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ನಂತರ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಯುಕೆ ಹೋಸ್ಟ್ ಮಾಡ್ತಾ ಇರುವಂತ G7 ಮೀಟಿಂಗಿಗೆ ಇಂಡಿಯಾವನ್ನ ಇನ್ವೈಟ್ ಮಾಡಲಾಗಿತ್ತು, ಆದರೆ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಅಟೆಂಡ್ ಮಾಡ್ತಾ ಇಲ್ಲ, ಕ್ಯಾನ್ಸಲ್ ಮಾಡಿದ್ದಾರೆ ತಮ್ಮ ವಿಸಿಟ್ ಅನ್ನ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ G7 ಅನ್ನುವಂತ ಗುಂಪಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಈಗಾಗಲೇ ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದೀವಿ. ಮೊದಲನೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ G7 ಗುಂಪಿನಲ್ಲಿರುವಂತಹ ಮೆಂಬರ್ ಕಂಟ್ರೀಸ್ ಯಾವ್ಯಾವು. ವೆರಿ ಇಂಪಾರ್ಟೆಂಟ್, ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ G20 ಗ್ರೂಪ್ ಅನ್ನ ಟಾರ್ಗೆಟ್ ಮಾಡಿದೆ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅನ್ನ ಟಾರ್ಗೆಟ್ ಮಾಡಿದೆ, ಮೆಂಬರ್ ಕಂಟ್ರೀಸ್ ಅನ್ನೇ ಕೇಳಿದೆ ಡೈರೆಕ್ಟ್ ಆಗಿ. ಆದ್ದರಿಂದ G7 ಮೆಂಬರ್ಸ್ ಯಾರ್ಯಾರು ಅಂತ ಒಂದು ಬಾರಿ ನಾವು ಮ್ಯಾಪ್ ಅಲ್ಲಿ ನೋಡೋದಾದ್ರೆ, ಒಂದು ಕಡೆ ನಾರ್ತ್ ಅಮೆರಿಕಾದಿಂದ ಕೆನಡಾ ಮತ್ತು USA, ಇನ್ನೊಂದು ಕಡೆ ಯುರೋಪಿಂದ UK, ಫ್ರಾನ್ಸ್, ಜರ್ಮನಿ ಮತ್ತು ಇಟಲಿ, ನಂತರ ಏಷ್ಯಾದ ಕಡೆಯಿಂದ ಜಪಾನ್. ಇಷ್ಟೇ ದೇಶಗಳು ಇರೋದು G7 ಅಲ್ಲಿ, ಬೇರೆ ಖಂಡಗಳಿಂದ ಇಲ್ಲ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು, ಬೇರೆ ಖಂಡಗಳಿಂದ, ಫಾರ್ ಎಕ್ಸಾಂಪಲ್ ಸೌತ್ ಅಮೆರಿಕಾದಿಂದ ಅಥವಾ ಆಫ್ರಿಕಾದಿಂದ ಯಾವುದೋ ಒಂದು ದೇಶವನ್ನು ಕೊಟ್ಟು ಈ ಗುಂಪಿನಲ್ಲಿ ಇದೆಯಾ ಅಂತ ಕೇಳಬಹುದು. ಆದ್ದರಿಂದ ನೆನ್ಪಿಟ್ಕೊಳ್ಬೇಕು, ನಾರ್ತ್ ಅಮೆರಿಕಾದಿಂದ ಕೆನಡಾ ಮತ್ತು USA, ಯುರೋಪಿನಿಂದ 4 ದೇಶಗಳು, UK, ಫ್ರಾನ್ಸ್, ಜರ್ಮನಿ ಮತ್ತು ಇಟಲಿ, ನಂತರ ಏಷ್ಯಾದ ಕಡೆಯಿಂದ ಜಪಾನ್. ಇಷ್ಟು ದೇಶಗಳು ಮಾತ್ರನೇ G7 ಅಲ್ಲಿ ಇರೋದು. ಈಗ ಈ ಗುಂಪಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋದಾದ್ರೆ, ಈ ಗುಂಪನ್ನ G7 ಅನ್ನುವಂತ ಗುಂಪನ್ನ 1975 ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಯಾಕೆ ಅಂತಂದ್ರೆ ಆಗ ತಾನೇ ಗ್ಲೋಬಲ್ ಆಯಿಲ್ ಕ್ರೈಸಿಸ್ ಆಗಿತ್ತು. 1973 ಆಯಿಲ್ ಕ್ರೈಸಿಸ್ ಆಗುತ್ತೆ, ಆ ಸಂದರ್ಭದಲ್ಲಿ ಅಡ್ವಾನ್ಸ್ಡ್ ಎಕಾನಮಿಗಳು ಆಗ ಅವುಗಳು ಫೀಲ್ ಆಗ್ತವೆ, ಆಯಿಲ್ ಕ್ರೈಸಿಸ್ ಈ ರೀತಿಯಾಗಿ ಆಗಿದ್ದೆ ಆದ್ರೆ ತಮ್ಮ ಎಕಾನಮಿಗಳಿಗೆ ತೊಂದರೆ ಆಗುತ್ತೆ. ಅಂದ್ರೆ ಗ್ಲೋಬಲಿ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇರುವಂತಹ ಕ್ರೈಸಿಸ್ಗಳು ತಮ್ಮ ಎಕಾನಮಿಗಳ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಬೀರ್ತಾ ಇದಾವೆ. ಆದ್ರಿಂದ ಅಡ್ವಾನ್ಸ್ಡ್ ಎಕಾನಮಿಗಳು ಅಂತ ತಾವೇನು ಇದೀವಿ, ತಾವೆಲ್ಲರೂ ಒಂದು ಗುಂಪನ್ನ ಮಾಡ್ಕೊಳ್ಬೇಕು ಇಂಥ ಕ್ರೈಸಿಸ್ಗಳನ್ನ ಅಥವಾ ಇಂಥ ಇಶ್ಯೂಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಅಂತ. ಅದಕ್ಕೋಸ್ಕರನೇ ಇಂಥ ಒಂದು ಗುಂಪನ್ನ ತಗೊಂಡ್ ಬರ್ತವೆ. ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಇದಾಗಿದೆ G7 ಅನ್ನುವಂತ ಗುಂಪು. 1975 ಅಲ್ಲಿ ಬರುತ್ತೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ 1973 ಅಲ್ಲಿ ನಡೆದಂತ ಆಯಿಲ್ ಕ್ರೈಸಿಸ್ನ ಹಿನ್ನೆಲೆಯಲ್ಲಿ. ನಂತರ ಈ ಗುಂಪು ಅದಾದ ನಂತರ ಪ್ರತಿ ವರ್ಷ ಮೀಟ್ ಆಗ್ತಾನೆ ಬರುತ್ತೆ. ಪ್ರತಿ ವರ್ಷ ತಾನು ಮೀಟ್ ಆದಾಗ ಗ್ಲೋಬಲ್ ಎಕನಾಮಿಕ್ ಗವರ್ನೆನ್ಸಿನ ವಿಷಯದಲ್ಲಿ, ಪ್ರಪಂಚದಲ್ಲಿ ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಆಡಳಿತದ ವಿಷಯದಲ್ಲಿ ಇರುವಂತಹ ಇಶ್ಯೂಗಳನ್ನ ಡಿಸ್ಕಸ್ ಮಾಡೋದು, ಇಂಟರ್ನ್ಯಾಷನಲ್ ಸೆಕ್ಯೂರಿಟಿಯ ವಿಷಯದಲ್ಲಿ ಡಿಸ್ಕಸ್ ಮಾಡೋದು, ಎನರ್ಜಿ ಪಾಲಿಸಿಯ ವಿಷಯದಲ್ಲಿ ಡಿಸ್ಕಸ್ ಮಾಡೋದು. ಈಗ ತಾನೇ ನಾವು ನೋಡಿದ್ವಿ ಆಯಿಲ್ ಕ್ರೈಸಿಸ್ನ ಹಿನ್ನೆಲೆಯಲ್ಲೇ ಈ ಫೋರಂ ಬಂದಿದ್ದು, ಆದ್ದರಿಂದ ಎನರ್ಜಿ ಪಾಲಿಸಿಯ ಬಗ್ಗೆ ಡಿಸ್ಕಷನ್ ಮಾಡೋದು, ಇದೆಲ್ಲವನ್ನ ಮಾಡುತ್ತೆ ತನ್ನ ಆನ್ಯುಯಲ್ ಮೀಟಿಂಗ್ ಅಲ್ಲಿ ಈ G7 ಗುಂಪು. ಈ G7 ಗುಂಪಿನ ಸ್ಪೆಷಾಲಿಟಿ ಅಂತಂದ್ರೆ ಇದು ತನ್ನದೇ ಆದಂತ ಒಂದು ಸಂವಿಧಾನವನ್ನ ಅಥವಾ ಚಾರ್ಟರ್ ಅನ್ನ ಹೊಂದಿಲ್ಲ, ತನ್ನದೇ ಆದಂತ ಒಂದು ಹೆಡ್ ಕ್ವಾರ್ಟರ್ಸ್ ಅನ್ನ ಕೂಡ ಹೊಂದಿಲ್ಲ. ಇದರ ಆನ್ಯುಯಲ್ ಸಮಿಟ್ ಅನ್ನ ಯಾರು ಅರೇಂಜ್ ಮಾಡ್ತಾರೆ ಅಂತಂದ್ರೆ ಈ G7 ಗುಂಪಿನಲ್ಲಿರುವಂತ ದೇಶಗಳಲ್ಲಿ ಇರುವಂತ ಡಿಪ್ಲೊಮ್ಯಾಟ್ಸ್ಗಳು, ಇವರನ್ನ ನಾವು ಶೆರ್ಪಾಸ್ ಅಂತ ಕೂಡ ಕರಿತೀವಿ. ಈ ಶೆರ್ಪಾಸ್ ಅಥವಾ ಡಿಪ್ಲೊಮ್ಯಾಟ್ಸ್ ಅಂತ ಏನಿದ್ದಾರೆ, ಇವರೇನ್ ಮಾಡ್ತಾರೆ ಅಂತಂದ್ರೆ ಪ್ರತಿ ವರ್ಷ ಎಲ್ಲಿ ಆನ್ಯುಯಲ್ ಮೀಟಿಂಗ್ ನಡಿಬೇಕು, ಆ ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ಯಾವ ಯಾವ ವಿಷಯಗಳನ್ನ ಡಿಸ್ಕಷನ್ಗೆ ತರಬೇಕು, ಡಿಸ್ಕಷನ್ ಆದ ನಂತರ ಏನಾದರೂ ನಿರ್ಧಾರಗಳನ್ನ ಕೈಗೊಂಡಿದೆ ಆದ್ರೆ ಅವುಗಳನ್ನ ಯಾವ ರೀತಿಯಾಗಿ ಇಂಪ್ಲಿಮೆಂಟೇಷನ್ಗೆ ತರಬೇಕು, ಇದೆಲ್ಲವನ್ನ ನೋಡ್ಕೊಳ್ತಾರೆ ಶೆರ್ಪಾಸು. ಶೆರ್ಪಾಸ್ ಅಂತಂದ್ರೆ ಡಿಪ್ಲೊಮ್ಯಾಟಿಕ್ ಸ್ಟಾಫ್ ಅಥವಾ ಅಂಬಾಸಿಡರ್ಸ್ ಅಂತ ಏನು ಕರಿತೀವಿ ಅವರು. ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ ನೀವು ಈ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಪಾಸ್ ಮಾಡಿದ ನಂತರ ಒಂದು ಆಪ್ಷನ್ ಇರುತ್ತೆ, ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಜಾಯಿನ್ ಆಗಬಹುದು. ಇಂಡಿಯನ್ ಫಾರಿನ್ ಸರ್ವಿಸ್ಗೆ ನೀವು ಜಾಯಿನ್ ಆಗಿದೆ ಆದ್ರೆ ಆಗ ನಿಮ್ಮನ್ನ ಅಂಬಾಸಿಡರ್ಸ್ ಅಂತ ಕರೀತಾರೆ, ಅಥವಾ ಡಿಪ್ಲೊಮ್ಯಾಟ್ಸ್, ಇಂಡಿಯನ್ ಡಿಪ್ಲೊಮ್ಯಾಟ್ಸ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ G7 ಗುಂಪಿನಲ್ಲಿರುವಂತಹ ದೇಶಗಳ ಅಂಬಾಸಿಡರ್ಸ್ ಅಥವಾ ಡಿಪ್ಲೊಮ್ಯಾಟಿಕ್ ಸ್ಟಾಫ್ಸ್ ಏನಿದ್ದಾರೆ ಅವರು ಈ G7 ಗುಂಪಿನ ಆನ್ಯುಯಲ್ ಮೀಟಿಂಗ್ ಅನ್ನ ಎಲ್ಲ ವಿಷಯಗಳನ್ನ ತಾವೇ ನೋಡ್ಕೊಳ್ತಾರೆ. ಆದ್ದರಿಂದ ಅವರನ್ನ ನಾವು ಶೆರ್ಪಾಸ್ ಅಂತ ಕೂಡ ಕರಿತೀವಿ. ಜೊತೆಗೆ ಈ G7 ಗುಂಪಿನ ಮೀಟಿಂಗ್ ಅಲ್ಲಿ ಯುರೋಪಿಯನ್ ಯೂನಿಯನ್ ಕಡೆಯಿಂದ, IMF, ವರ್ಲ್ಡ್ ಬ್ಯಾಂಕ್, ಯುನೈಟೆಡ್ ನೇಷನ್ಸ್ ಈ ಎಲ್ಲ ಗುಂಪುಗಳ ಕಡೆಯಿಂದ, ಎಲ್ಲ ಸಂಸ್ಥೆಗಳ ಕಡೆಯಿಂದ ಕೂಡ ಸಾಕಷ್ಟು ಇನ್ವೈಟೀಸ್ ಹೋಗ್ತಾರೆ, ಸಾಕಷ್ಟು ಎಕ್ಸ್ಪರ್ಟ್ಗಳು ಹೋಗಿ ಈ ಒಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾರೆ. ಇಷ್ಟು ನಮಗೆ G7 ಗುಂಪಿನ ಬಗ್ಗೆ. ಇನ್ನೊಂದು ಇನ್ಫಾರ್ಮೇಶನ್ ಅಂತಂದ್ರೆ 1975 ಅಲ್ಲಿ G7 ಗುಂಪೇನೋ ಆಯ್ತು, ಆದರೆ 1997 ಅಲ್ಲಿ ಈ G7 ಗುಂಪಿಗೆ ರಷ್ಯಾ ಬಂದು ಆಡ್ ಆಗುತ್ತೆ. ಆಗ ಈ ಗುಂಪನ್ನ G8 ಅಂತ ಕರಿ
ಕರೀಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಗ್ರೂಪ್ ಆಫ್ 8 ಕಂಟ್ರೀಸ್ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಆದರೆ 2014ರಲ್ಲಿ ರಷ್ಯಾ ಯುಕ್ರೇನ್ನ ಕ್ರಿಮಿಯಾವನ್ನು ಆಕ್ಯುಪೈ ಮಾಡಿಕೊಂಡ ಹಿನ್ನೆಲೆಯಲ್ಲಿ ರಷ್ಯಾವನ್ನು ಈ ಗುಂಪಿನಿಂದ ಹೊರಗಾಕಲಾಗುತ್ತೆ. ಆಗ ಮತ್ತೆ ಈ ಗುಂಪು G8 ಇಂದ G7 ಅನ್ನುವಂಥ ಹೆಸರನ್ನು ತೆಗೆದುಕೊಳ್ಳುತ್ತೆ. ಈಗ ಸದ್ಯಕ್ಕೆ G7 ಗುಂಪೇ ಇರೋದು, G8 ಗುಂಪು ಇಲ್ಲ. ಈ ಗುಂಪು G8 ಆಗಿದ್ದಂಥ ಸಂದರ್ಭದಲ್ಲಿ 2005-2009 ಸಂದರ್ಭದಲ್ಲಿ ಇಂಡಿಯಾ ತನ್ನ ಕಡೆಯಿಂದ 5 ಬಾರಿ ಈ ಒಂದು ಗುಂಪಿನ ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ. ಅತಿಥಿಯಾಗಿ ಇಂಡಿಯಾವನ್ನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇನ್ವೈಟ್ ಮಾಡಲಾಗಿತ್ತು. ಅಂದರೆ ಈಗ ಸದ್ಯಕ್ಕೆ ಅಷ್ಟೇ ಅಲ್ಲ, ಈ ಹಿಂದೆ ಕೂಡ ಈಗಾಗಲೇ ಇಂಡಿಯಾ ಈ ಗುಂಪಿನಲ್ಲಿ ಪಾರ್ಟಿಸಿಪೇಷನ್ ಅನ್ನು ಮಾಡಿದೆ. ಈ ಗುಂಪು G8 ಆಗಿದ್ದಾಗಲೇ ಇಂಡಿಯಾ 5 ಬಾರಿ ಪಾರ್ಟಿಸಿಪೇಟ್ ಆಗಿದೆ, 2005-2009 ಈ ಗುಂಪಿನ ಆನ್ಯುಯಲ್ ಮೀಟಿಂಗ್ಗಳಲ್ಲಿ. ನಂತರ G7 ಆದಾಗಲೂ ಕೂಡ, ಫಾರ್ ಎಕ್ಸಾಂಪಲ್ 2019ರಲ್ಲಿ ಇಂಡಿಯಾ ಪಾರ್ಟಿಸಿಪೇಟ್ ಆಗಿತ್ತು ಈ ಗುಂಪಿನ ಆನ್ಯುಯಲ್ ಮೀಟಿಂಗಲ್ಲಿ. 2020ರ ಮೀಟಿಂಗ್ಗೆ ಕೂಡ ಇಂಡಿಯಾವನ್ನು ಇನ್ವೈಟ್ ಮಾಡಲಾಗಿತ್ತು. ಆದರೆ 2020ರ ಮೀಟಿಂಗ್ ನಡೆಯೋದಿಲ್ಲ ಕೊರೋನಾ ವೈರಸ್ನ ಹಿನ್ನೆಲೆಯಲ್ಲಿ. ಆದ್ದರಿಂದ ಈಗ 2021ರ ಆನ್ಯುಯಲ್ ಮೀಟಿಂಗ್ಗೆ ಕೂಡ ಇಂಡಿಯಾವನ್ನು ಇನ್ವೈಟ್ ಮಾಡಲಾಗಿದೆ. ಆದರೆ ಕೋವಿಡ್ ಕ್ರೈಸಿಸ್ನ ಹಿನ್ನೆಲೆಯಲ್ಲಿ ಇಂಡಿಯಾದ ಕಡೆಯಿಂದ ಪ್ರೈಮ್ ಮಿನಿಸ್ಟರ್ ಅವರು ಈ ಒಂದು ಗುಂಪಿನ ಮೀಟಿಂಗ್ಗೆ ಅಟೆಂಡ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಈ ವಿಸಿಟನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಆದರೆ ವರ್ಚುಲಿ ಮೀಟಿಂಗನ್ನು ಅಟೆಂಡ್ ಮಾಡುವಂಥ ಸಾಧ್ಯತೆ ಇದೆ. ಇಷ್ಟೆಲ್ಲ ಡಿಸ್ಕಷನ್ನ ಯಾಕೆ ಎಕ್ಸ್ಪ್ಲಿಸಿಟ್ ಆಗಿ ಮಾಡಿದ್ದು ಅಂತಂದರೆ, ಇನ್ ಕೇಸ್ G7 ಗುಂಪಿನ ಬಗ್ಗೆ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ ಬಂದಿದ್ದೆ ಆದರೆ ಆ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಬರಬಹುದು. ಇದೇ ಮೊಟ್ಟ ಮೊದಲನೆಯ ಬಾರಿಗೆ G7 ಗುಂಪಿಗೆ ಇಂಡಿಯಾವನ್ನು ಇನ್ವೈಟ್ ಮಾಡಲಾಗಿದೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಬಹುದು. ಆದ್ದರಿಂದ ನೀವು ನೆನ್ಪಿಟ್ಕೊಳ್ಬೇಕು, ಈ ಹಿಂದೆ ಕೂಡ ಇಂಡಿಯಾ ಪಾರ್ಟಿಸಿಪೇಟ್ ಆಗಿದೆ ಈ ಗುಂಪಿನ ಆನ್ಯುಯಲ್ ಮೀಟಿಂಗ್ ಅಲ್ಲಿ. ಇಂಡಿಯಾ ಈ ಗುಂಪಲ್ಲಿ ಪಾರ್ಟಿ ಅಲ್ಲ, ಮೆಂಬರ್ ಅಲ್ಲ. G7 ಗುಂಪಿನಲ್ಲಿ ಇಂಡಿಯಾ ಮೆಂಬರ್ ಅಲ್ಲ, ಆಗಿದ್ದು ಕೂಡ ಅತಿಥಿಯಾಗಿ ಈಗಾಗಲೇ G7 ಗುಂಪಿನ ಆನ್ಯುಯಲ್ ಸಮಿಟ್ಗಳಲ್ಲಿ ಪಾರ್ಟಿಸಿಪೇಟ್ ಆಗಿದೆ. ಇನ್ನೊಂದು ಪಾಯಿಂಟ್ ಅಂತಂದ್ರೆ, ಈ G7 ಗುಂಪಿನಲ್ಲಿರುವಂತಹ 7 ದೇಶಗಳು ಏನಿದಾವೆ, ಇವೆಲ್ಲವೂ IMF ನ ಅಡ್ವಾನ್ಸ್ಡ್ ಎಕಾನಮಿಗಳು ಆಗಿದಾವೆ. IMF ನ ಪ್ರಕಾರ ಅಡ್ವಾನ್ಸ್ಡ್ ಎಕಾನಮೀಸ್ ಅಂತ ಏನಿದಾವೆ ಅವುಗಳಲ್ಲಿರುವಂತಹ 7 ದೇಶಗಳ ಗುಂಪು ಇದಾಗಿದೆ. ಈಗ ಈ G7ಗೆ ಇಂಡಿಯಾವನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ಪ್ರಪೋಸಲ್ಗಳು ಇದಾವೆ. ಆದರೆ G7ಗೆ ಇಂಡಿಯಾ ಜಾಯ್ನ್ ಆಗಬೇಕು ಅಂತಂದರೆ, ಇಂಡಿಯಾ ನಿಜವಾಗ್ಲೂ, ಇಂಡಿಯನ್ ಎಕಾನಮಿ ನಿಜವಾಗ್ಲೂ ಅಡ್ವಾನ್ಸ್ಡ್ ಎಕಾನಮಿಯಾ ಅನ್ನುವಂಥ ಕ್ವೆಶನ್ ಒಂದು ನಮ್ಮ ಮುಂದೆ ಬರುತ್ತೆ. ಜೊತೆಗೆ ಈ ಅಡ್ವಾನ್ಸ್ಡ್ ಎಕಾನಮಿಗಳು, G7 ಗುಂಪಿನಲ್ಲಿರುವಂಥ ಈ ಅಡ್ವಾನ್ಸ್ಡ್ ಎಕಾನಮಿಗಳು ತಮ್ಮದೇ ಆದಂಥ ಇಂಟ್ರೆಸ್ಟನ್ನು ಹೊಂದಿದ್ದಾವೆ. ಆ ಅಡ್ವಾನ್ಸ್ಡ್ ಎಕಾನಮಿಗಳ ಇಂಟ್ರೆಸ್ಟನ್ನು ಇಂಡಿಯಾ ಕೂಡ ಶೇರ್ ಮಾಡಿಕೊಳ್ಳುತ್ತಾ, ಅಂದರೆ ಇಂಡಿಯಾದ ಇಂಟ್ರೆಸ್ಟೇ ಬೇರೆ ಇರುತ್ತೆ, ಈ ಅಡ್ವಾನ್ಸ್ಡ್ ಎಕಾನಮಿಗಳ ಇಂಟ್ರೆಸ್ಟೇ ಬೇರೆ ಇರುತ್ತೆ. ಆಗಿರಬೇಕಾದ್ರೆ ಇಂಡಿಯಾ G7ನಲ್ಲಿ ಮೆಂಬರ್ಶಿಪ್ ಅನ್ನು ಪಡ್ಕೊಳ್ಳೋದು ಸರಿಯಾ ಅನ್ನುವಂಥ ಕ್ವೆಶನ್ ಕೂಡ ನಮ್ಮ ಮುಂದೆ ಇದೆ. ಸೊ ಒಟ್ಟಾರೆಯಾಗಿ ಈ ಒಂದು ಟಾಪಿಕ್ನ ಹಿನ್ನೆಲೆಯಲ್ಲಿ G7 ಗುಂಪಿನ ಮೆಂಬರ್ಶಿಪ್ ನಿಮಗೆ ಗೊತ್ತಿರಬೇಕು, ಯಾರ್ಯಾರು ಸದಸ್ಯ ನೇಷನ್ಗಳು ಇರೋದು ಈ ಗುಂಪಿನಲ್ಲಿ ಅಂತ. ಎರಡನೆಯದಾಗಿ ಈ ಗುಂಪಿನ ವಿಕಾಸದ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ಗಳು ನಾವೇನು ಡಿಸ್ಕಸ್ ಮಾಡಿದ್ವಿ ಅಷ್ಟು ನಿಮಗೆ ನೆನಪಿದ್ರೆ ಸಾಕಾಗುತ್ತೆ. ನಂತರ ಇದೇ ವಾರ PIBಯಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ಲೀಡರ್ಸಿನ ನಡುವೆ ನಡೆದಂಥ ಮೀಟಿಂಗಿನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಮತ್ತೆ ಬೈಲಾಟ್ರಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಟ್ರೀಟಿಯ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಟ್ರೀಟಿಯ ಬಗ್ಗೆ ಈಗಾಗಲೇ UPSC ಪ್ರಿಲಿಮ್ಸಲ್ಲಿ ಒಂದು ಕ್ವೆಶನ್ ಕೇಳಿದೆ, ಮತ್ತೆ ಕೇಳುವಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ. ಆದರೆ ಈ ಟ್ರೀಟಿಯ ಬಗ್ಗೆ ನಮಗೆ ಎಲ್ಲ ಡೀಟೇಲ್ಸ್ ಗೊತ್ತಿರಬೇಕು, ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದಾಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ತರಬೇಕು, ಅದು ವ್ಯಾಪಾರದ ವಿಷಯದಲ್ಲಿ ಮತ್ತು ಬಂಡವಾಳ ಹೂಡಿಕೆಯ ವಿಷಯದಲ್ಲಿ ತರಬೇಕು ಅಂತ ಒಂದು ಟ್ರೀಟಿಯ ಬಗ್ಗೆ ಮಾತುಕತೆಯನ್ನು ನಾವು 2007ರಲ್ಲೇ ಶುರು ಮಾಡ್ತೀವಿ. ಆ ಟ್ರೀಟಿಗೆ ಹೆಸರನ್ನು ಕೊಡ್ತೀವಿ ಬೈಲಾಟ್ರಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಅಂತ. ಇದನ್ನ ಪ್ರಿಲಿಮ್ಸ್ ಅಲ್ಲಿ ಇದರ ಹೆಸರನ್ನು ಕೊಟ್ಟು ಯಾವ 2 ದೇಶಗಳ ನಡುವೆ ನಡೀತಾ ಇರುವಂತಹ ಟ್ರೀಟಿಯ ಮಾತುಕತೆ ಇದು ಅಂತ ಕೇಳಲಾಗಿತ್ತು. ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ಅಂತ ನಮಗೆ ತಿಳಿದಿರಬೇಕು. ಮೊದಲನೇ ಪಾಯಿಂಟ್, ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಈ ಒಂದು ಬೈಲಾಟ್ರಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಟ್ರೀಟಿಯ ಬಗ್ಗೆ ಮಾತುಕತೆಗಳು ಶುರುವಾದವು. 2007ರಲ್ಲೇ ಶುರುವಾದವು, ಆದರೆ 2013ರಲ್ಲಿ ಬಂದು ಈ ಒಂದು ಟ್ರೀಟಿ ಡೆಡ್ ಲಾಕ್ಗೆ ನಿಲ್ಲುತ್ತೆ. ಆಗಿನಿಂದ ಈಗಿನವರೆಗೂ ಈಗ ಸದ್ಯಕ್ಕೆ ಇದು ಪೆಂಡಿಂಗ್ ಸ್ಟೇಟಲ್ಲೇ ಇದೆ. ಈ ಪೆಂಡಿಂಗ್ ಸ್ಟೇಟಲ್ಲಿ ಇರಲಿಕ್ಕೆ ಅಥವಾ ಡೆಡ್ ಲಾಕ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ಯುರೋಪಿಯನ್ ಯೂನಿಯನ್ ತನ್ನದೇ ಆದಂಥ ಬೇಡಿಕೆಗಳನ್ನು ಹೊಂದಿದೆ, ಇಂಡಿಯಾ ತನ್ನದೇ ಆದಂಥ ಬೇಡಿಕೆಗಳನ್ನು ಹೊಂದಿದೆ. ಯುರೋಪಿಯನ್ ಯೂನಿಯನ್ನ ಡಿಮ್ಯಾಂಡ್ಗಳು ಏನು ಅಂತಂದರೆ, ಇಂಡಿಯಾ ಯುರೋಪಿಯನ್ ಯೂನಿಯನ್ನಿಂದ ಇಂಡಿಯಾಕ್ಕೆ ಬರುವಂಥ ಆಟೋಮೊಬೈಲ್ಗಳು, ಕಾರ್ಗಳಾಗಿರಬಹುದು, ಬೈಕ್ಗಳಾಗಿರಬಹುದು, ಇವುಗಳ ಮೇಲೆ ಇರುವಂಥ ಡ್ಯೂಟಿಯನ್ನು ಕಡಿಮೆ ಮಾಡಬೇಕು, ತೆರಿಗೆಯನ್ನು ಕಡಿಮೆ ಮಾಡಬೇಕು. ಯುರೋಪಿಯನ್ ಯೂನಿಯನ್ನಿಂದ ಬರುವಂಥ ವೈನ್ ಮತ್ತು ಸ್ಪಿರಿಟ್ ಇವೆಲ್ಲವುಗಳ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡಬೇಕು ಅನ್ನೋದು ಯುರೋಪಿಯನ್ ಯೂನಿಯನ್ನ ಡಿಮ್ಯಾಂಡ್ ಆಗಿದೆ. ಆದರೆ ಆಟೋಮೊಬೈಲ್ ಪ್ರೊಡಕ್ಷನ್ ಇಂಡಿಯಾದಲ್ಲಿ ಕೂಡ ಚೆನ್ನಾಗಿ ಆಗ್ತಿದೆ, ನಾವೇನಾದರೂ ಡ್ಯೂಟಿ ಕಡಿಮೆ ಮಾಡಿದೆ ಆದರೆ ಯುರೋಪಿಯನ್ ಯೂನಿಯನ್ನಿಂದ ಆಟೋಮೊಬೈಲ್ ಇಂಪೋರ್ಟ್ ಜಾಸ್ತಿ ಆಗುತ್ತೆ, ಇದರಿಂದ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿಗೆ ಹೊಡೆತ ಆಗುವಂಥ ಸಾಧ್ಯತೆ ಇದೆ. ಎಲ್ಲ ಕನ್ಸರ್ನ್ಸ್ ಅನ್ನು ಇಟ್ಕೊಂಡು ಇಂಡಿಯಾ ಈ ಒಂದು ಬೇಡಿಕೆಯನ್ನು ಇಲ್ಲಿಯವರೆಗೂ ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ.
ಜೊತೆಗೆ ಯುರೋಪಿಯನ್ ಯೂನಿಯನ್ ಹೇಳುತ್ತೆ ಐಪಿಆರ್ ಪ್ರೊಟೆಕ್ಷನ್ನ ವಿಷಯದಲ್ಲಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸಿನ ವಿಷಯದಲ್ಲಿ ಒಂದು ಸ್ಟ್ರಾಂಗ್ ರೆಜೈಮನ್ನು ತರಬೇಕು ಇಂಡಿಯಾ ಅನ್ನೋದು ಯುರೋಪಿಯನ್ ಯೂನಿಯನ್ನ ಡಿಮ್ಯಾಂಡ್ ಆಗಿದೆ. ಅದರ ಜೊತೆಗೆ ಯುರೋಪಿಯನ್ ಯೂನಿಯನ್ನ ಕಡೆಯಿಂದ ಇರುವಂಥ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಪ್ರಾಡಕ್ಟ್ಸ್ಗಳು ಅಂತ ಏನಿದಾವೆ ಅವುಗಳಿಗೆ ಇಂಡಿಯಾದಲ್ಲಿ ರಕ್ಷಣೆ ದೊರಕಬೇಕು ಅನ್ನೋದು ಇಯುನ ಡಿಮ್ಯಾಂಡ್ ಆಗಿದೆ. ಜೊತೆಗೆ ಯುರೋಪಿಯನ್ ಯೂನಿಯನ್ ಹೇಳುತ್ತೆ ಇಂಡಿಯಾದಲ್ಲಿ ಇರುವಂಥ ಡೇಟಾ ಲೋಕಲೈಸೇಷನ್ ನಾರ್ಮ್ಗಳು ಏನಿದಾವೆ ಇವುಗಳನ್ನು ರಿಲ್ಯಾಕ್ಸ್ ಮಾಡಬೇಕು ಅಂತ. ಡೇಟಾ ಲೋಕಲೈಸೇಷನ್ ಅಂದ್ರೆ ಏನು, ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ ಡೇಟಾ ಪ್ರೊಟೆಕ್ಷನ್ ಬಿಲ್ಲಿನ ಹಿನ್ನೆಲೆಯಲ್ಲಿ. ಡೇಟಾ ಲೋಕಲೈಸೇಷನ್ ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ನಮ್ಮ ದೇಶದ ಒಳಗಡೆ ನಮ್ಮ ಜನತೆಯ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ನೆಲದ ಬಗ್ಗೆ ಏನು ಡೇಟಾ ಜನರೇಟ್ ಆಗಿರುತ್ತೆ ಅದನ್ನ ನಮ್ಮ ದೇಶದಲ್ಲಿ ಇರುವಂತ ಸರ್ವರ್ಗಳಲ್ಲೇ ಸ್ಟೋರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿರುವಂತ ಒಬ್ಬ ವ್ಯಕ್ತಿ ಒಂದು ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಅನ್ನ ಹೊಂದಿರೋದು, ಆ ಅಕೌಂಟ್ ಅಲ್ಲಿ ಒಂದಷ್ಟು ಟ್ರಾನ್ಸಾಕ್ಷನ್ ಅನ್ನ ಮಾಡಿರೋದು, ಇದೆಲ್ಲ ಡೇಟಾ ನಮ್ಮ ದೇಶದಲ್ಲೇ ಜನರೇಟ್ ಆಗಿರೋದು, ಎಲ್ಲ ಮಾಹಿತಿಯನ್ನ ಎಲ್ಲ ದತ್ತಾಂಶವನ್ನ ನಮ್ಮ ದೇಶದಲ್ಲೇ ಇರುವಂತ ಸರ್ವರ್ ಅಲ್ಲಿ ಸ್ಟೋರ್ ಮಾಡಬೇಕು. ಆಗ ಈ ಡೇಟಾದಲ್ಲಿ ಏನಾದರೂ ಉಲ್ಲಂಘನೆ ಆಗಿದೆ ಆದ್ರೆ, ಡೇಟಾ ಪ್ರೊಟೆಕ್ಷನ್ ಅಲ್ಲಿ ಏನಾದರೂ ಉಲ್ಲಂಘನೆ ಆಗಿದೆ ಆದ್ರೆ, ಈ ವ್ಯಕ್ತಿಯ ಹಕ್ಕುಗಳಲ್ಲಿ ಏನಾದರೂ ತೊಂದರೆ ಆಗಿದೆ ಆದ್ರೆ, ನಮ್ಮ ದೇಶದಲ್ಲಿರುವಂತ ನ್ಯಾಯಾಂಗ ಆ ವ್ಯಕ್ತಿಗೆ ನ್ಯಾಯವನ್ನ ಕೊಡ್ಲಿಕ್ಕೆ ಆಗುತ್ತೆ. ಯಾಕೆಂತಂದ್ರೆ ಡೇಟಾ ಸ್ಟೋರೇಜ್ ಆಗಿರೋದು ನಮ್ಮ ದೇಶದಲ್ಲಿ, ಸ್ಟೋರ್ ಮಾಡ್ಕೊಂಡಿರೋದು ನಮ್ಮ ದೇಶದಲ್ಲಿ, ಉಲ್ಲಂಘನೆ ಆಗಿರೋದು ನಮ್ಮ ದೇಶದಲ್ಲಿ. ಸೊ ನಮ್ಮ ದೇಶದ ಕಾನೂನುಗಳನ್ನ ಅಪ್ಲೈ ಮಾಡಿ ಈ ವ್ಯಕ್ತಿಗೆ ನಾವು ನ್ಯಾಯವನ್ನ ಕೊಡ್ಲಿಕ್ಕೆ ಆಗುತ್ತೆ. ಮತ್ತು ನ್ಯಾಷನಲ್ ಸೆಕ್ಯೂರಿಟಿಯ ವಿಷಯ, ಇನ್ನು ಹಲವಾರು ಕಾರಣಗಳನ್ನ ಕೊಟ್ಟು ಇಂಡಿಯಾ ಡೇಟಾ ಲೋಕಲೈಸೇಷನ್ ನ ಮಾಡಬೇಕು ಅಂತ ಹೇಳುತ್ತೆ. ಆದರೆ ಯುರೋಪಿಯನ್ ಯೂನಿಯನ್ ಹೇಳೋದು ಅಂತಂದ್ರೆ, ಇವತ್ತಿನ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಿದೆ, ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರಬಹುದು, ಇವೆಲ್ಲವಕ್ಕೂ ಡೇಟಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಇಂಧನ ಆಗಿದೆ. ಈಗ ಡೇಟಾ ಬೇಕು ಅಂತಂದ್ರೆ ಇಂಡಿಯಾದಿಂದ ಹೊರಗಡೆಗೆ, ಇಂಡಿಯಾದಿಂದ ಸ್ಟೋರ್ ಆಗಿರುವಂತಹ ಅಥವಾ ಇಂಡಿಯಾದಲ್ಲಿ ಜನರೇಟ್ ಆಗಿರುವಂತಹ ಎಲ್ಲ ಮಾಹಿತಿಯನ್ನ ಹೊರಗಡೆಗೆ, ಅಂದ್ರೆ ಯುರೋಪಿಯನ್ ಯೂನಿಯನ್ ತನ್ನ ದೇಶಗಳಿಗೆ ತಗೊಂಡು ಹೋಗಬೇಕು, ತನ್ನ ದೇಶಗಳಿಗೆ ತಗೊಂಡು ಹೋಗ್ಬೇಕು. ಜೊತೆಗೆ ಇಂಡಿಯಾದಲ್ಲೇ ಸ್ಟೋರ್ ಮಾಡಬೇಕು ಅಂತಂದ್ರೆ ಈ ಸ್ಟೋರೇಜ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇಂಡಿಯಾದಲ್ಲಿ ಎಲೆಕ್ಟ್ರಿಸಿಟಿ ಆಗಿರಬಹುದು, ಸ್ಟೋರೇಜ್ಗೆ ಬೇಕಾಗಿರುವಂತಹ ಎಲೆಕ್ಟ್ರಾನಿಕ್ಸ್ ಆಗಿರಬಹುದು, ಅದೆಲ್ಲವೂ ಸುಲಭವಾಗಿ ದೊರಕೋದಿಲ್ಲ. ಎಲ್ಲ ಕಾರಣಗಳನ್ನು ಕೊಟ್ಟು ಯುರೋಪಿಯನ್ ಯೂನಿಯನ್ ಹೇಳುತ್ತೆ ಇಂಡಿಯಾ ತನ್ನ ಈ ಡೇಟಾ ಲೋಕಲೈಸೇಷನ್ ನಾರ್ಮ್ ಏನಿದೆ ಇದನ್ನ ರಿಲ್ಯಾಕ್ಸ್ ಮಾಡಬೇಕು, ಡೇಟಾವನ್ನ ಫ್ರೀಯಾಗಿ ಫ್ಲೋ ಆಗ್ಲಿಕ್ಕೆ ಅಲೋ ಮಾಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಯುರೋಪಿಯನ್ ಯೂನಿಯನ್ ಇಟ್ಟಿದೆ. ಈಗ ಅದೇ ರೀತಿಯಾಗಿ ಇಂಡಿಯಾ ಕೂಡ ತನ್ನದೇ ಆದಂತ ಡಿಮ್ಯಾಂಡ್ಗಳನ್ನ ಹೊಂದಿದೆ. ಫಾರ್ ಎಕ್ಸಾಂಪಲ್, ಇಂಡಿಯಾ ಹೇಳುತ್ತೆ ತನ್ನ ದೇಶದಲ್ಲಿ ಸಾಕಷ್ಟು ಸ್ಕಿಲ್ಡ್ ವರ್ಕ್ ಫೋರ್ಸ್ ಇರೋದ್ರಿಂದ, ಸಾಕಷ್ಟು ಕೌಶಲ್ಯವನ್ನ ಹೊಂದಿರುವಂತ ಕೆಲಸಗಾರರು ಇರೋದ್ರಿಂದ ಇವರು ಯುರೋಪಿಯನ್ ಯೂನಿಯನ್ಗೆ ಹೋಗಿ ಕೆಲಸವನ್ನ ಮಾಡಲಿಕ್ಕೆ ಇವರ ಮೂವ್ಮೆಂಟ್ ಅನ್ನ ಈಸಿ ಮಾಡಬೇಕು ಅಂತ ಯುರೋಪಿಯನ್ ಯೂನಿಯನ್ ಮುಂದೆ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಅಂದ್ರೆ ನಮ್ಮ ಸ್ಕಿಲ್ಡ್ ವರ್ಕ್ ಫೋರ್ಸ್ಗೆ ಸುಲಭವಾಗಿ ವೀಸಾ ದೊರಕಬೇಕು ಯುರೋಪಿಯನ್ ಯೂನಿಯನ್ನ ದೇಶಗಳಿಗೆ ಹೋಗ್ಲಿಕ್ಕೆ ಅನ್ನೋದು ಇಂಡಿಯಾದ ಡಿಮ್ಯಾಂಡ್ ಆಗಿದೆ. ಆದರೆ ಇದಕ್ಕೆ ಯುರೋಪಿಯನ್ ಯೂನಿಯನ್ ಒಪ್ಕೊಳ್ತಾ ಇಲ್ಲ. ಜೊತೆಗೆ ಇಂಡಿಯಾದಿಂದ ಯುರೋಪಿಯನ್ ಯೂನಿಯನ್ಗೆ ನಾವು ಮಾಡ್ತಾ ಇರುವಂತಹ ಎಕ್ಸ್ಪೋರ್ಟಿನ ಮೇಲೆ ಸಾಕಷ್ಟು ಅಡೆತಡೆಗಳನ್ನ ಒಡ್ಲಾಗುತ್ತೆ. ಎಕ್ಸಾಂಪಲ್ ಅಂತಂದ್ರೆ ಸ್ಯಾನಿಟರಿ ಫೈಟೋ ಸ್ಯಾನಿಟರಿ ಬ್ಯಾರಿಯರ್ಸ್ ಗಳನ್ನ ಹಾಕೋದು. ಸ್ಯಾನಿಟರಿ ಫೈಟೋ ಸ್ಯಾನಿಟರಿ ಬ್ಯಾರಿಯರ್ಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನಾವು ಆಲ್ಫಾನ್ಸೋ ಮ್ಯಾಂಗೋವನ್ನ ಯುರೋಪಿಯನ್ ಯೂನಿಯನ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಆದರೆ ಈ ಆಲ್ಫಾನ್ಸೋ ಮ್ಯಾಂಗೋದಲ್ಲಿ ಸಾಕಷ್ಟು ಕೆಮಿಕಲ್ಗಳನ್ನ ಬಳಕೆ ಮಾಡಲಾಗಿದೆ ಈ ಮ್ಯಾಂಗೋಗಳನ್ನ ಬೆಳಿಲಿಕ್ಕೆ ಅಂತ. ಯುರೋಪಿಯನ್ ಯೂನಿಯನ್ ಇವುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ನಮ್ಮ ಎಕ್ಸ್ಪೋರ್ಟ್ ಕಡಿಮೆ ಆಗ್ತಾ ಇದೆ ಯುರೋಪಿಯನ್ ಯೂನಿಯನ್ಗೆ. ಇಂಥ ಬ್ಯಾರಿಯರ್ಸ್ಗಳನ್ನ ನಾವು, ಇಂಥ ಅಡೆತಡೆಗಳನ್ನ ನಾವು ಸ್ಯಾನಿಟರಿ ಫೈಟೋ ಸ್ಯಾನಿಟರಿ ಬ್ಯಾರಿಯರ್ಸ್ ಅಂತ ಕರಿತೀವಿ. ಅಂದ್ರೆ ಕೆಮಿಕಲ್ ವಿಷಯದಲ್ಲಿ ಆಗಿರಬಹುದು, ಅಥವಾ ನಮ್ಮ ದೇಶದಲ್ಲಿ ನಾವು ಬೆಳೀತಾ ಇರುವಂತ ಕ್ರಾಪ್ಗಳು ಬೆಳೆಗಳಲ್ಲಿ ಆಗಿರಬಹುದು, ಅಥವಾ ನಮ್ಮ ದೇಶದಲ್ಲಿರುವಂತ ಜಾನುವಾರುಗಳಲ್ಲಿರುವಂತ ಡಿಸೀಸಸ್ಗಳು ಆಗಿರಬಹುದು, ಪೆಸ್ಟ್ಗಳು ಆಗಿರಬಹುದು, ಇನ್ಸೆಕ್ಟ್ಗಳು ಆಗಿರಬಹುದು. ಈ ರೀತಿಯ ಕಾರಣಗಳನ್ನ ಕೊಟ್ಟು ವ್ಯಾಪಾರಕ್ಕೆ ಅಡೆತಡೆಯನ್ನ ಒಡ್ಡೋದು, ಇವುಗಳನ್ನ ನಾವು ಸ್ಯಾನಿಟರಿ ಫೈಟೋ ಸ್ಯಾನಿಟರಿ ಟ್ರೇಡ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಟೆಕ್ನಿಕಲ್ ಬ್ಯಾರಿಯರ್ಸ್ ಗಳನ್ನ ಕೂಡ ಯುರೋಪಿಯನ್ ಯೂನಿಯನ್ ಇವತ್ತು ಒಡ್ತಾ ಇದೆ. ಟೆಕ್ನಿಕಲ್ ಬ್ಯಾರಿಯರ್ಸ್ ಅಂತಂದ್ರೆ ಸರ್ಟಿಫಿಕೇಶನ್ನ ತರಬೇಕು. ಈಗ ಫಾರ್ ಎಕ್ಸಾಂಪಲ್, ಇಂಡಿಯಾದಿಂದ ಯುರೋಪಿಯನ್ ಯೂನಿಯನ್ಗೆ ಯಾವುದೋ ಒಂದು ವಸ್ತುವನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಅಂತಂದ್ರೆ, ಆಗ ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಯೂನಿಯನ್ ಇಂಥದ್ದೇ ಒಂದು ಸರ್ಟಿಫಿಕೇಟ್ ಅನ್ನು ನೀವು ತನ್ನಿ, ಆಗ ಮಾತ್ರ ನಾವು ಈ ಒಂದು ಉತ್ಪನ್ನವನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಬಹುದು. ಅಥವಾ ಆ ಉತ್ಪನ್ನವನ್ನು ಉತ್ಪಾದನೆ ಮಾಡ್ತಿರ್ಬೇಕಾದ್ರೆ ಪರ್ಟಿಕ್ಯುಲರ್ ಟೈಪ್ ಆಫ್ ಇನ್ಪುಟ್ ಅನ್ನ ಬಳಕೆ ಮಾಡಿರಬಾರ್ದು ಅಂತ ಒಂದು ಕಂಡೀಷನ್ ಅನ್ನ ಹಾಕಬಹುದು. ಈ ರೀತಿಯ ಟೆಕ್ನಿಕಲ್ ಕಂಡೀಷನ್ಗಳನ್ನ, ಟೆಕ್ನಿಕಲ್ ಅಡೆತಡೆಗಳನ್ನ ಒಡ್ಡಿ ಇಲ್ಲಿ ಟ್ರೇಡ್ ವ್ಯಾಪಾರಕ್ಕೆ ತೊಂದರೆಯನ್ನ ಮಾಡೋದು, ಇದನ್ನು ನಾವು ಟೆಕ್ನಿಕಲ್ ಬ್ಯಾರಿಯರ್ಸ್ ಟು ಟ್ರೇಡ್ ಅಂತ ಕರಿತೀವಿ. ಸೊ ಒಟ್ಟಾರಿಯಾಗಿ ಇಂಥ ಅಡೆತಡೆಗಳ ಕಾರಣದಿಂದಾಗಿ ಇಂಡಿಯಾದಿಂದ ಯುರೋಪಿಯನ್ ಯೂನಿಯನ್ಗೆ ಎಕ್ಸ್ಪೋರ್ಟ್ ಕಡಿಮೆ ಆಗ್ತಾ ಇದೆ. ಆದ್ರಿಂದ ಈ ಅಡೆತಡೆಗಳನ್ನ ರಿಲ್ಯಾಕ್ಸ್ ಮಾಡಬೇಕು ಅಂತ ಇಂಡಿಯಾದ ಡಿಮ್ಯಾಂಡ್ ಆಗಿದೆ. ಈ ರೀತಿಯಾಗಿ ಯುರೋಪಿಯನ್ ಯೂನಿಯನ್ ತನ್ನದೇ ಆದಂತ ಡಿಮ್ಯಾಂಡ್ ಅನ್ನು ಹೊಂದಿದೆ, ಇಂಡಿಯಾ ತನ್ನದೇ ಆದಂತ ಡಿಮ್ಯಾಂಡ್ಗಳನ್ನು ಹೊಂದಿದೆ. ಈ ವಿಷಯಗಳಲ್ಲಿ ಡೆಡ್ ಲಾಕ್ ಆಗಿ ಈ ಟ್ರೀಟಿ ಇಲ್ಲಿಯವರೆಗೂ ಫೈನಲೈಸ್ ಆಗಿಲ್ಲ. ಈಗ ಸದ್ಯಕ್ಕೆ ನಡೆದಂತ ಈ ಮೀಟಿಂಗಿನ ಹಿನ್ನೆಲೆಯಲ್ಲಿ ಪಿಐಬಿಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಈ ಟ್ರೀಟಿಯನ್ನ ಮೆನ್ಷನ್ ಮಾಡಿದ್ದರಿಂದ ಇಷ್ಟೆಲ್ಲ ಡಿಸ್ಕಷನ್ ನಮಗೆ ಬೇಕಾಯಿತು.
ನಂತರ ಇದೇ ವಾರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಥರ್ಡ್ ಆರ್ಕ್ಟಿಕ್ ಸೈನ್ಸ್ ಮಿನಿಸ್ಟೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆರ್ಕ್ಟಿಕ್ ಸೈನ್ಸ್ ಮಿನಿಸ್ಟೀರಿಯಲ್ ಬಗ್ಗೆ ನೋಡೋದಕ್ಕಿಂತ ಮುಂಚೆ ನಾವು ಆರ್ಕ್ಟಿಕ್ ಕೌನ್ಸಿಲ್ ಅನ್ನ ನೋಡಬೇಕು, ಆರ್ಕ್ಟಿಕ್ ಸರ್ಕಲ್ ಅನ್ನ ನೋಡಬೇಕು. ಭೂಮಿಯಲ್ಲಿ 66.5 ಡಿಗ್ರಿ ಅಕ್ಷಾಂಶದ ನಂತರ ಇರುವಂತ ಈ ಒಂದು ಧ್ರುವದ ಏರಿಯಾ ಏನಿದೆ ಇದನ್ನ ನಾವು ಆರ್ಕ್ಟಿಕ್ ಸರ್ಕಲ್ ಅಂತ ಕರಿತೀವಿ. ಆರ್ಕ್ಟಿಕ್ ಸರ್ಕಲ್ ಅಂತಂದ್ರೆ ಇಲ್ಲಿರುವಂತಹ ಆರ್ಕ್ಟಿಕ್ ಓಷನ್, ಅದರ ಜೊತೆಗೆ ಇಲ್ಲಿರುವಂತಹ ಈ ದೇಶಗಳು ಅಲಾಸ್ಕಾ ಇರುವ ಕಾರಣದಿಂದಾಗಿ USA ಇದೆ, ನಂತರ ರಷ್ಯಾ ಇದೆ, ನಂತರ ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಐಸ್ಲ್ಯಾಂಡ್, ಗ್ರೀನ್ಲ್ಯಾಂಡ್ ಇರುವ ಕಾರಣದಿಂದಾಗಿ ಡೆನ್ಮಾರ್ಕ್ ಮತ್ತು ಕೆನಡಾ, ಇಷ್ಟೆಲ್ಲ ದೇಶಗಳನ್ನು ಒಳಗೊಂಡಿರುವಂತಹ ಈ ಪ್ರದೇಶವನ್ನು ನಾವು ಆರ್ಕ್ಟಿಕ್ ಸರ್ಕಲ್ ಅಂತ ಕರಿತೀವಿ. ಈ ಆರ್ಕ್ಟಿಕ್ ಸರ್ಕಲ್ ಅಲ್ಲಿರುವಂತಹ ಈ ದೇಶಗಳು ಮತ್ತು ಇಲ್ಲಿರುವಂತಹ ಸಮುದಾಯಗಳು ಒಟ್ಟುಗೂಡಿ ಒಂದು ಆರ್ಕ್ಟಿಕ್ ಕೌನ್ಸಿಲ್ ಅನ್ನ ತೆಗೆದುಕೊಂಡು ಬಂದಿದ್ದಾವೆ. ಈ ಕೌನ್ಸಿಲ್ ಅಲ್ಲಿ ಈ ಸರ್ಕಲ್ ಅಲ್ಲಿರುವಂತಹ ದೇಶಗಳು ಇದಾವೆ USA, ರಷ್ಯಾ, ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಐಸ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್. ಈ ಎಲ್ಲ ದೇಶಗಳು ಈ ಕೌನ್ಸಿಲ್ ಅಲ್ಲಿ ಇರೋದು. ಎಲ್ಲ ದೇಶಗಳು ಈ ಆರ್ಕ್ಟಿಕ್ ಸರ್ಕಲಿನ ಒಳಗಡೆ ತಮ್ಮ ಬೌಂಡ್ರಿಯನ್ನ, ತಮ್ಮ ಪ್ರದೇಶಗಳನ್ನ ಹೊಂದಿದ್ದಾವೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಬೇರೆ ಯಾವುದೇ ದೇಶವನ್ನ ಕೊಟ್ಟರು ಕೂಡ ಆರ್ಕ್ಟಿಕ್ ಕೌನ್ಸಿಲ್ನ ಮೆಂಬರ್ ಅಲ್ಲ ಅಂತ ಸುಲಭವಾಗಿ ನಾವು ರಿಮೂವ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಮೊದಲನೇ ಪಾಯಿಂಟ್ ನಮ್ಗೆ ಕ್ಲಿಯರ್ ಆಯ್ತು, ಈ ಆರ್ಕ್ಟಿಕ್ ಕೌನ್ಸಿಲ್ ಅಲ್ಲಿ ಇರುವಂತ ಮೆಂಬರ್ ನೇಷನ್ಸ್ ಯಾವ್ಯಾವು ಅಂತ, ಸದಸ್ಯರು ಯಾರ್ಯಾರು ಅಂತ. ಜೊತೆಗೆ ನಾವು ನೆನ್ಪಿಟ್ಕೊಳ್ಬೇಕು ಈ ಆರ್ಕ್ಟಿಕ್ ಕೌನ್ಸಿಲ್ ಅಲ್ಲಿರುವಂತ ಅಬ್ಸರ್ವರ್ ದೇಶಗಳನ್ನ, ಯಾಕೆಂತಂದ್ರೆ ಅಬ್ಸರ್ವರ್ ಸ್ಟೇಟಸ್ ಅನ್ನ ಹೊಂದಿರೋದ್ರಲ್ಲಿ ಇಂಡಿಯಾ ಕೂಡ ಇದೆ. ಅದಕ್ಕೋಸ್ಕರ ಇಂಡಿಯಾ ಅಬ್ಸರ್ವರ್ ಸ್ಟೇಟಸ್ ಅನ್ನ ಹೊಂದಿದೆ ಈ ಕೌನ್ಸಿಲ್ ಅಲ್ಲಿ. ಜೊತೆಗೆ ಜಪಾನ್ ಇದೆ, ಚೈನಾ ಇದೆ ಮತ್ತು ಇತರ ದೇಶಗಳು ಕೂಡ ಇದಾವೆ. ಇಂಡಿಯಾ ಇದೆ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಆರ್ಕ್ಟಿಕ್ ಕೌನ್ಸಿಲಿನ ಸದಸ್ಯ ದೇಶಗಳು ಇಷ್ಟು ದೇಶಗಳನ್ನ ನೆನ್ಪಿಟ್ಕೊಳ್ಬೇಕು. ನಂತರ ಅಬ್ಸರ್ವರ್ ಸ್ಟೇಟಸ್ಗೆ ಬಂದಿದ್ರೆ ಇಂಡಿಯಾ ಅಬ್ಸರ್ವರ್ ಸ್ಟೇಟಸ್ ಅನ್ನ ಹೊಂದಿದೆ, ಚೈನಾ, ಜಪಾನ್ ಕೂಡ ಹೊಂದಿದಾವೆ. ಈ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇಂಡಿಯಾದ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಆರ್ಕ್ಟಿಕ್ ಸರ್ಕಲ್ ಅಲ್ಲೇ ಹಿಮಾದ್ರಿ ಅನ್ನುವಂತ ಸ್ಟೇಷನ್ ಒಂದನ್ನು ಕೂಡ ಇಂಡಿಯಾ ಹೊಂದಿದೆ. ಈಗ ಈ ಆರ್ಕ್ಟಿಕ್ ಸರ್ಕಲ್ ಅಲ್ಲಿ ಒಂದಷ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನ ಮಾಡ್ಲಿಕ್ಕೋಸ್ಕರ, ಇಲ್ಲಿರುವಂತಹ ಎಕೋಸಿಸ್ಟಮ್ ಅನ್ನ ನಾವು ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ, ಪರಿಸರವನ್ನ ಸಂರಕ್ಷಣೆಗೆ ಒಳಪಡಿಸೋದು ಮತ್ತು ಅಲ್ಲಿರುವಂತ ಏರಿಯಾವನ್ನ ಸುಸ್ಥಿರ ಅಭಿವೃದ್ಧಿಗೆ ಒಳಪಡಿಸ್ಲಿಕ್ಕೋಸ್ಕರ ಈ ಕೌನ್ಸಿಲ್ ಅನ್ನ ತಂದ್ವಿ. ಆ ಕೌನ್ಸಿಲಿನ ರೀತಿಯಲ್ಲೇ ಇನ್ನೊಂದು ಕಾನ್ಫರೆನ್ಸ್ ಇದೆ, ಅದು ಆರ್ಕ್ಟಿಕ್ ಸೈನ್ಸ್ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಅಂತ. ಅದರ ಹೆಸರೇ ಹೇಳ್ತಾ ಇದೆ, ಆರ್ಕ್ಟಿಕ್ ಸರ್ಕಲಿನ ವಿಷಯದಲ್ಲಿ, ವಿಜ್ಞಾನದ ವಿಷಯದಲ್ಲಿ ಬೇರೆ ಬೇರೆ ದೇಶಗಳು ಕೊಡ್ತಾ ಇರುವಂತಹ ಕೊಡುಗೆಯನ್ನ ಐಡೆಂಟಿಫೈ ಮಾಡ್ಲಿಕ್ಕೋಸ್ಕರ, ರೆಕಗ್ನೈಸ್ ಮಾಡ್ಲಿಕ್ಕೋಸ್ಕರ ಇರುವಂತ ಒಂದು ಕಾನ್ಫರೆನ್ಸ್ ಇದಾಗಿದೆ. ಇಂಥ ಒಂದು ಕಾನ್ಫರೆನ್ಸ್ ಅನ್ನ 2016 ಮೊದಲಿಗೆ ತರಲಾಯಿತು. USA ಅಲ್ಲಿ ನಡೆಯುತ್ತೆ ಈ ಕಾನ್ಫರೆನ್ಸು. ಎರಡನೇ ಕಾನ್ಫರೆನ್ಸು ಜರ್ಮನಿಯಲ್ಲಿ ನಡೆಯುತ್ತೆ 2018. ಈಗ ಮೂರನೇ ಕಾನ್ಫರೆನ್ಸು ಮೊಟ್ಟ ಮೊದಲನೆಯ ಬಾರಿಗೆ ಏಷ್ಯಾದಲ್ಲಿ ನಡೆದಿದೆ. ಎಲ್ಲಿ ಅಂತಂದ್ರೆ ಜಪಾನಿನ ಟೋಕಿಯೋದಲ್ಲಿ. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ ಆರ್ಕ್ಟಿಕ್ ಸೈನ್ಸ್ ಮಿನಿಸ್ಟೀರಿಯಲ್ ಕಾನ್ಫರೆನ್ಸಿನ ಮೂರನೇ ಕಾನ್ಫರೆನ್ಸ್ ಏಷ್ಯಾದಲ್ಲಿ ನಡೆಯುತ್ತೆ. ಏಷ್ಯಾದಲ್ಲಿ ಎಲ್ಲಿ ಅಂತಂದ್ರೆ ಜಪಾನಿನ ಟೋಕಿಯೋದಲ್ಲಿ ನಡೆಯುತ್ತೆ. ಮೊಟ್ಟ ಮೊದಲನೆಯ ಆರ್ಕ್ಟಿಕ್ ಸೈನ್ಸ್ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಏಷ್ಯಾದಲ್ಲಿ ಆದದ್ದು ಅಂತಂದ್ರೆ ಈ ಮೂರನೇ ಕಾನ್ಫರೆನ್ಸೇ ಆಗಿದೆ. ಎಲ್ಲಿ ಅಂದ್ರೆ ಜಪಾನ್. ಈ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಂತರ ಈ ಮೂರನೇ ಕಾನ್ಫರೆನ್ಸ್ ಅನ್ನ ಯಾರು ಹೋಸ್ಟ್ ಮಾಡಿದ್ದು ಅಂತಂದ್ರೆ ಜಪಾನ್ ಮತ್ತು ಐಸ್ಲ್ಯಾಂಡ್ ಜೊತೆಯಾಗಿ ಈ ಕಾನ್ಫರೆನ್ಸ್ ಅನ್ನ ಹೋಸ್ಟ್ ಮಾಡಿದ್ದಾವೆ. ಈ ಕಾನ್ಫರೆನ್ಸ್ ಒಟ್ಟಾರೆಯಾಗಿ ಯಾವ ಉದ್ದೇಶವನ್ನ ಹೊಂದಿದೆ ಅಂತಂದ್ರೆ, ನಮ್ಮಲ್ಲಿ ಪಾಲಿಸಿ ಮೇಕರ್ಸ್ ಆಗಿರಬಹುದು, ಗವರ್ನಮೆಂಟ್ ಆಗಿರಬಹುದು, ಸಮುದಾಯಗಳು ಆಗಿರಬಹುದು, ಅಕಾಡೆಮಿಯಾ ಆಗಿರಬಹುದು, ಎಕ್ಸ್ಪರ್ಟ್ಗಳು ಆಗಿರಬಹುದು, ಎಲ್ಲರಲ್ಲಿ ಆರ್ಕ್ಟಿಕ್ನ ವಿಷಯದಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಇದನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಆರ್ಕ್ಟಿಕ್ ರೀಜನ್ ಏನಿದೆ ಅದನ್ನ ಮಾನಿಟರ್ ಮಾಡೋದನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಎಲ್ಲರೂ ಎಂಗೇಜ್ ಆಗ್ಲಿಕ್ಕೋಸ್ಕರ, ಅಬ್ಸರ್ವೇಷನ್ ಅನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೋಸ್ಕರ, ಒಟ್ಟಾರೆಯಾಗಿ ಆರ್ಕ್ಟಿಕ್ ರೀಜನ್ ನ ವಿಷಯದಲ್ಲಿ ನಮ್ಮ ಜ್ಞಾನವನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಈ ಕಾನ್ಫರೆನ್ಸ್ ಅನ್ನ ತಂದಿರೋದು. ಈ ವರ್ಷದ ಈ ಕಾನ್ಫರೆನ್ಸಿನ, ಈ ಮೂರನೇ ಆರ್ಕ್ಟಿಕ್ ಸೈನ್ಸ್ ಮಿನಿಸ್ಟೀರಿಯಲ್ ಕಾನ್ಫರೆನ್ಸಿನ ಥೀಮ್ ಏನಾಗಿತ್ತು ಅಂತಂದ್ರೆ, ನಾಲೆಡ್ಜ್ ಫಾರ್ ಎ ಸಸ್ಟೈನಬಲ್ ಆರ್ಕ್ಟಿಕ್ ಅಂತ. ಈ ಥೀಮ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಕಾನ್ಫರೆನ್ಸಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ನಿಮಗೆ ತಿಳಿದಿದ್ರೆ ಸಾಕಾಗುತ್ತೆ. ಈ ಕಾನ್ಫರೆನ್ಸ್ ಅಲ್ಲಿ ಇಂಡಿಯಾ ಕೂಡ ಭಾಗವಹಿಸುತ್ತೆ. ಇಂಡಿಯಾ ತನ್ನ ಕಡೆಯಿಂದ ತಾನು ಲಾಂಚ್ ಮಾಡ್ಲಿಕ್ಕೆ ಅಂತ ಹೊರಟಿರುವಂತಹ ನಿಸಾರ್ ಮಿಷನ್ ನ ಬಗ್ಗೆ ಈ ಕಾನ್ಫರೆನ್ಸ್ ಅಲ್ಲಿ ಮೆನ್ಷನ್ ಮಾಡುತ್ತೆ. ಈಗ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು, ನಿಸಾರ್ ಅನ್ನುವಂತ ಪ್ರಾಜೆಕ್ಟ್ ಯಾವ ದೇಶದ ಜೊತೆಗೆ ಇಂಡಿಯಾ ಈಗ ತರ್ತಾ ಇದೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಈ ಪ್ರಾಜೆಕ್ಟ್ ಇರೋ ಉದ್ದೇಶ ಏನು, ಉದ್ದೇಶ ಏನು ಅಂತ ನೀವು ಹೇಳ್ತಾ ಇರಬೇಕಾದ್ರೇನೆ ಈ ನಿಸಾರ್ ಮಿಷನ್ ಅನ್ನ ಯಾಕೆ ಈ ಕಾನ್ಫರೆನ್ಸ್ ಅಲ್ಲಿ ಇಂಡಿಯಾ ಮೆನ್ಷನ್ ಮಾಡಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು, ನಿಸಾರ್ ಪ್ರಾಜೆಕ್ಟ್ ಅನ್ನ ಇಂಡಿಯಾ ಯಾವ ದೇಶದ ಜೊತೆಗೆ ಕೈಜೋಡಿಸಿ ತರ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಈ ಪ್ರಾಜೆಕ್ಟ್ ಅನ್ನ ತರ್ತಾ ಇರೋದು, ಈ ಎರಡು ಪಾಯಿಂಟ್ಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನನಗೆ ಹೇಳಬೇಕು. ಈಗ ಸದ್ಯಕ್ಕೆ ಆರ್ಕ್ಟಿಕ್ ಕೌನ್ಸಿಲಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಮತ್ತು ಈ ಆರ್ಕ್ಟಿಕ್ ಸೈನ್ಸ್ ಮಿನಿಸ್ಟೀರಿಯಲ್ ಕಾನ್ಫರೆನ್ಸಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ನಿಮಗೆ ತಿಳಿದಿದ್ರೆ ಸಾಕಾಗತ್ತೆ. ಈಗ IR ಸೆಕ್ಷನ್ನ ಕೊನೆಯ ಆರ್ಟಿಕಲ್ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಒಂದು ಎಕ್ಸ್ಪರ್ಟ್ ಪ್ಯಾನೆಲ್ ಒಂದು ರಿಪೋರ್ಟಿನ ಮುಖಾಂತರವಾಗಿ ಹೇಳ್ತಾ ಇದೆ, ಈ COVID-19 ಕೆಟಾಸ್ಟ್ರೋಪ್ ಅನ್ನ ನಾವು ತಡೆಯಬಹುದಿತ್ತು
ಪ್ರಿವೆಂಟ್ ಮಾಡಬಹುದಿತ್ತು ಅಂತ ಈ ಪ್ಯಾನಲಿನ ರಿಪೋರ್ಟ್ ಹೇಳ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿದೆ ನಾವು ಈ ಕೆಟಾಸ್ಟ್ರೋಪ್ ಅನ್ನ ತಡೆಯಬಹುದಿತ್ತು ಅಂತ. ಹಾಗಿದ್ದು ಕೂಡ ಈ ಆರ್ಟಿಕಲ್ ಅಲ್ಲಿ ಈ ರಿಪೋರ್ಟ್ ಅನ್ನ ಯಾಕೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂತಂದ್ರೆ, ಈ ರಿಪೋರ್ಟ್ ಅನ್ನ ಕೊಟ್ಟಿರುವಂತಹ ಈ ಪ್ಯಾನಲ್ ವೆರಿ ಇಂಪಾರ್ಟೆಂಟ್ ಪ್ಯಾನಲ್ ಆಗಿದೆ. ಅದಕ್ಕೋಸ್ಕರ ಈ ಪ್ಯಾನಲ್ ಯಾವುದು ಅಂತಂದ್ರೆ ಇಂಡಿಪೆಂಡೆಂಟ್ ಪ್ಯಾನಲ್ ಫಾರ್ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಅಂಡ್ ರೆಸ್ಪಾನ್ಸ್. ಆ ಪ್ಯಾನಲಿನ ಹೆಸರೇ ಹೇಳ್ತಾ ಇದೆ, ಇದು ಒಂದು ಇಂಡಿಪೆಂಡೆಂಟ್ ಪ್ಯಾನಲ್ ಆಗಿದೆ, ಸ್ವತಂತ್ರವಾಗಿ ಕೆಲಸ ಮಾಡುವಂತ ಒಂದು ಪ್ಯಾನಲ್ ಆಗಿದೆ. ಯಾವ ವಿಷಯದಲ್ಲಿ ಅಂತಂದ್ರೆ ಪ್ಯಾಂಡಮಿಕ್ಗಳು, ಈ COVID-19 ಅಂತ ಪ್ಯಾಂಡಮಿಕ್ಗಳು ಏನಿದಾವೆ ಇವುಗಳ ವಿಷಯದಲ್ಲಿ ನಮ್ಮ ಪ್ರಿಪೇರ್ಡ್ನೆಸ್ ಸಿದ್ಧತೆ ಹೇಗಿರಬೇಕು, ನಮ್ಮ ರೆಸ್ಪಾನ್ಸ್ ಹೇಗಿರಬೇಕು ಅದನ್ನ ಹೇಳುವಂತ ಒಂದು ಪ್ಯಾನಲ್ ಇದಾಗಿದೆ. ಈ ಪ್ಯಾನಲ್ ಈ ಹಿಂದಿನಿಂದ ಏನೂ ಇರಲಿಲ್ಲ. 2020 WHO ಈ ಪ್ಯಾನಲ್ ನ ರೆಡಿ ಮಾಡುತ್ತೆ, ಅಂದ್ರೆ WHO ದ ಪ್ಯಾನಲ್ ಇದಾಗುತ್ತೆ. WHO ದ ಪ್ಯಾನಲ್ ಆಗಿರುವ ಕಾರಣದಿಂದಾಗಿಯೇ ಈ ರಿಪೋರ್ಟ್ ಅನ್ನ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿರೋದು. ಸೊ ಮೊದಲನೇ ಪಾಯಿಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತಂದ್ರೆ ಇಂಡಿಪೆಂಡೆಂಟ್ ಪ್ಯಾನಲ್ ಫಾರ್ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಅಂಡ್ ರೆಸ್ಪಾನ್ಸ್. ಈ ಪ್ಯಾನಲ್ ಅನ್ನ ಕೊಟ್ಟು ಯಾವುದೋ ಒಂದು ವರ್ಷವನ್ನ ಕೊಟ್ಟು ನಮಗೆ ಕನ್ಫ್ಯೂಸ್ ಮಾಡಬಹುದು. 2020 ತಂದಂತ ಪ್ಯಾನಲ್ ಇದಾಗಿದೆ. ಯಾರು ತಂದದ್ದು ಅಂತಂದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೇ ಈ ಪ್ಯಾನಲ್ ಅನ್ನ ತಂದಿರೋದು. ಯಾತಕ್ಕೋಸ್ಕರ ಅಂತಂದ್ರೆ ನಾವು ಪಾಸ್ಟ್ ಇಂದ ಲೆಸನ್ಸ್ ಅನ್ನ ಕಲಿಬೇಕಾಗಿದೆ. ನಮ್ಮ ಭೂತಕಾಲದಿಂದ, ಫಾರ್ ಎಕ್ಸಾಂಪಲ್ COVID-19 ಕೆಟಾಸ್ಟ್ರೋಪ್ ಏನಾಯ್ತು, ಇದರಿಂದ ಕೂಡ ನಾವು ಸಾಕಷ್ಟು ಪಾಠಗಳನ್ನ ಕಲಿಬೇಕಾಗಿದೆ. ಈ ಪಾಠಗಳನ್ನ ಕಲಿತು ನಮ್ಮ ಭವಿಷ್ಯತ್ತಿನ ಹಾದಿ ಹೇಗಿರಬೇಕು ಅಂತ ಹೇಳುವಂತ ರೆಸ್ಪಾನ್ಸಿಬಿಲಿಟಿಯನ್ನ ಈ ಪ್ಯಾನಲ್ ಹೊಂದಿದೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ಈ ಪ್ಯಾನಲಿನ ಬಗ್ಗೆ ನಮಗೆ ತಿಳಿದಿರಬೇಕು. ನಂತರ ಪಾಲಿಟಿ ಮತ್ತು ಎಕಾನಮಿ ಎರಡೂ ಸೆಕ್ಷನ್ ಗಳಲ್ಲಿ ಬರುವಂತ ಒಂದು ಟಾಪಿಕ್ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಫಿನಾನ್ಸ್ ಮಿನಿಸ್ಟ್ರಿ ತನ್ನ ಕಡೆಯಿಂದ 17 ಸ್ಟೇಟ್ಗಳಿಗೆ ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ ಅನ್ನ ಕೊಡ್ತಾ ಇದೆ. ಈ ಗ್ರಾಂಟಿನ 2ನೇ ಇನ್ಸ್ಟಾಲ್ಮೆಂಟ್ ಅನ್ನ ಕೊಡ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇವರು ಮೆನ್ಷನ್ ಮಾಡ್ತಾ ಇರುವಂತ ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ ಅಂದ್ರೆ ಏನು, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಇಲ್ಲಿ 17 ಸ್ಟೇಟ್ಗಳಿಗೆ ಮಾತ್ರ ಯಾಕೆ ಕೊಡ್ತಾ ಇದೆ ಫಿನಾನ್ಸ್ ಮಿನಿಸ್ಟ್ರಿ? ಈ ಎರಡೂ ಪಾಯಿಂಟ್ ಗಳನ್ನ ನಾವೀಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡಬೇಕಾಗಿದೆ. ಮೊದಲನೇ ಪಾಯಿಂಟ್ ಅಂತಂದ್ರೆ, ಇಲ್ಲಿ ಮೆನ್ಷನ್ ಮಾಡಿರುವಂತ ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ ಏನಿದೆ ಇದರ ಆಕ್ಚುಯಲ್ ಹೆಸರೇನು ಅಂತಂದ್ರೆ ಪೋಸ್ಟ್ ಡೆವಲ್ಯೂಷನ್ ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ನಾವು ಫಿನಾನ್ಸ್ ಕಮಿಷನ್ ತನಕ ಹೋಗಬೇಕಾಗತ್ತೆ. ಮೊದಲಿಗೆ ಫಿನಾನ್ಸ್ ಕಮಿಷನ್ ಮಾಡುವಂತ ಕೆಲಸದಲ್ಲಿ ಅತಿ ಪ್ರಮುಖವಾದಂತ ಒಂದು ಕೆಲಸ ಅಂತಂದ್ರೆ ಸೆಂಟರ್ನ ಹಂತದಲ್ಲಿ ಇರುವಂತ ಒಂದು ಟ್ಯಾಕ್ಸೇಷನ್ ರಿಸೋರ್ಸಸ್ನ ಡಿವಿಸಬಲ್ ಪೂಲ್ ಏನಿದೆ, ಈ ಪೂಲ್ ಇಂದ ಸ್ಟೇಟ್ಗಳಿಗೆ ಎಷ್ಟು ಶೇರ್ ಅನ್ನ ಕೊಡಬೇಕು, ಉಳಿದದ್ದು ಸೆಂಟರ್ನ ಹಂತದಲ್ಲಿ ಎಷ್ಟಿರಬೇಕು, ಇದಕ್ಕೆ ಒಂದು ಫಾರ್ಮುಲಾವನ್ನ ಕೊಡೋದು ಫಿನಾನ್ಸ್ ಕಮಿಷನ್ನ ಕೆಲಸ ಆಗಿದೆ. ಫಾರ್ ಎಕ್ಸಾಂಪಲ್, 14th ಫಿನಾನ್ಸ್ ಕಮಿಷನ್ ಹೇಳುತ್ತೆ ತೆರಿಗೆಯಿಂದ ಬಂದಿರುವಂತ ಈ ಡಿವಿಸಿಬಲ್ ಪೂಲ್ ಏನಿದೆ, ಈ ಪೂಲ್ ಇಂದ 42% ಸ್ಟೇಟ್ಗಳಿಗೆ ಹೋಗಬೇಕು, ಉಳಿದದ್ದು ಸೆಂಟರ್ಗೆ ಅಂತ 14th ಫಿನಾನ್ಸ್ ಕಮಿಷನ್ ಹೇಳುತ್ತೆ. ಅದೇ 15th ಫಿನಾನ್ಸ್ ಕಮಿಷನ್ ಹೇಳುತ್ತೆ ಈ ಪೂಲ್ ಇಂದ 41% ಸ್ಟೇಟ್ಗಳಿಗೆ ಹೋಗಬೇಕು, ಉಳಿದದ್ದು ಸೆಂಟರ್ಗೆ ಅಂತ. ಈ ರೀತಿಯಾಗಿ ಫಿನಾನ್ಸ್ ಕಮಿಷನ್ ಈ ಡಿವಿಸಿಬಲ್ ಪೂಲ್ ಆಫ್ ಟ್ಯಾಕ್ಸ್ ರೆಸಿಪ್ಟ್ಸ್ ಏನಿದೆ ಇದರಿಂದ ಎಷ್ಟು ಸ್ಟೇಟ್ಗಳಿಗೆ ಎಷ್ಟು ಸೆಂಟರ್ಗೆ ಅಂತ ಹೇಳೋದು ಫಿನಾನ್ಸ್ ಕಮಿಷನ್ನ ಕೆಲಸ ಆಗಿದೆ. ಆದರೆ ಈ ಡಿವಿಷನ್ ಅನ್ನ ಮಾಡಿದ ನಂತರವೂ ಕೂಡ ಕೆಲವೊಂದು ಸ್ಟೇಟ್ಗಳಲ್ಲಿ ರೆವೆನ್ಯೂ ಡೆಫಿಸಿಟ್ ಇರುತ್ತೆ. ರೆವೆನ್ಯೂ ಡೆಫಿಸಿಟ್ ಅಂತಂದ್ರೆ ಆದಾಯ ಕೊರತೆ. ರೆವೆನ್ಯೂ ಡೆಫಿಸಿಟ್ ಅಥವಾ ಆದಾಯ ಕೊರತೆ ಅಂತಂದ್ರೆ ಆ ಸ್ಟೇಟಿನ ಬಜೆಟ್ ಅಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನಿರುತ್ತೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಒಂದು ಬಾರಿ ಮಾಡಿರುವಂತ ವೆಚ್ಚ, ಅದರಿಂದ ಮತ್ತೆ ಆದಾಯ ವಾಪಸ್ಸು ನಮಗೆ ಏನು ಬರುವಂತದ್ದು ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಪೆನ್ಷನ್ ಆಗಿರಬಹುದು ಅಥವಾ ಸಬ್ಸಿಡಿ ಆಗಿರಬಹುದು, ಇಂಥವುಗಳನ್ನು ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇಂಥ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನ ನಾವು ಮೈನಸ್ ಮಾಡ್ತೀವಿ ರೆವೆನ್ಯೂ ರೆಸಿಪ್ಟಿನ ಜೊತೆಗೆ. ರೆವೆನ್ಯೂ ರೆಸಿಪ್ಟ್ ಅಂತಂದ್ರೆ ಯಾವ ಒಂದು ರೆಸಿಪ್ಟ್ ಅಥವಾ ಯಾವ ಒಂದು ಸ್ವೀಕೃತಿಯನ್ನ ಗವರ್ನಮೆಂಟ್ ಮತ್ತೆ ವಾಪಸು ಮರುಪಾವತಿ ಮಾಡುವಂತ ಆಬ್ಲಿಗೇಷನ್ ಅನ್ನ ಹೊಂದಿಲ್ಲವೋ, ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಆಗಿರಬಹುದು, ತೆರಿಗೆ ಜನತೆಯಿಂದ ಗವರ್ನಮೆಂಟ್ ತೆಗೆದುಕೊಳ್ಳುತ್ತೆ ವಾಪಸು ಆ ತೆರಿಗೆಯನ್ನ ಜನತೆಗೆ ಕೊಡೋದಿಲ್ಲ ಗವರ್ನಮೆಂಟ್, ಇಂಥ ಒಂದು ರೆಸಿಪ್ಟ್ ಅಥವಾ ಇಂಥ ಒಂದು ಸ್ವೀಕೃತಿಯನ್ನ ನಾವು ರೆವೆನ್ಯೂ ರೆಸಿಪ್ಟ್ ಅಂತ ಕರಿತೀವಿ. ಈಗ ಗವರ್ನಮೆಂಟ್ಗೆ ಯಾವುದೇ ಆದಾಯವನ್ನ ತರದೇ ಇರುವಂತ ಅಥವಾ ಮತ್ತೆ ಮರುಪಾವತಿ ಆಗದೇ ಇರುವಂತ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಂದ ಗವರ್ನಮೆಂಟ್ ಮರುಪಾವತಿ ಮಾಡದೇ ಇರುವಂತ, ಮಾಡಬೇಕಾಗಿಲ್ಲದೇ ಇರುವಂತ ಟ್ಯಾಕ್ಸೇಷನ್ ಅಂತ ರೆವೆನ್ಯೂ ರೆಸಿಪ್ಟಿನ ಜೊತೆಗೆ ಮೈನಸ್ ಮಾಡಿದಾಗ ಉಳಿದಿರುವಂತ ಕೊರತೆ ಏನಿದೆ ಅದನ್ನ ನಾವು ರೆವೆನ್ಯೂ ಡೆಫಿಸಿಟ್ ಅಥವಾ ಆದಾಯ ಕೊರತೆ ಅಂತ ಕರಿತೀವಿ. ಅಂದ್ರೆ ಈಗ ಸ್ಟೇಟ್ ಗವರ್ನಮೆಂಟ್ ಗಳಿಗೆ ಫಿನಾನ್ಸ್ ಕಮಿಷನ್ ನ ಕಡೆಯಿಂದ ಬಂದಂತ ಈ ಒಂದು ಡಿಸ್ಟ್ರಿಬ್ಯೂಷನ್ ಏನಿದೆ, ಈ ಡಿಸ್ಟ್ರಿಬ್ಯೂಷನ್ ನಂತರವೂ ಒಂದಷ್ಟು ಕೊರತೆ ಇರುತ್ತೆ ಸ್ಟೇಟ್ ಗವರ್ನಮೆಂಟ್ ಗಳ ಬಜೆಟ್ ಅಲ್ಲಿ. ಈ ಒಂದು ಕೊರತೆಯಲ್ಲಿ ರೆವೆನ್ಯೂ ಡೆಫಿಸಿಟ್ ಏನಿದೆ ಇದನ್ನ ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ, ಇದರ ವಿಷಯದಲ್ಲಿ ಒಂದಷ್ಟು ಸಹಾಯವನ್ನ ಮಾಡ್ಲಿಕ್ಕೋಸ್ಕರ ಫಿನಾನ್ಸ್ ಕಮಿಷನ್ ಏನ್ ಹೇಳುತ್ತೆ ಸೆಂಟರ್ಗೆ ಒಂದಷ್ಟು ಗ್ರಾಂಟ್ ಅನ್ನ ನೀವು ಸ್ಟೇಟ್ ಗಳಿಗೆ ಕೊಡಿ, ಸ್ಟೇಟ್ ಗಳಲ್ಲಿ ಇರುವಂತ ರೆವೆನ್ಯೂ ಡೆಫಿಸಿಟ್ ಅನ್ನ ಮೀಟ್ ಮಾಡ್ಲಿಕ್ಕೆ ಅನ್ನುವಂತ ಮಾತನ್ನ ಫಿನಾನ್ಸ್ ಕಮಿಷನ್ ನೇ ಹೇಳುತ್ತೆ. ಆ ಒಂದು ಗ್ರಾಂಟ್ ಗೆ ನಾವು ಕೊಟ್ಟಿರುವಂತ ಹೆಸರೇ ಪೋಸ್ಟ್ ಡೆವಲ್ಯೂಷನ್ ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್. ಅದರ ಹೆಸರೇ ಹೇಳ್ತಾ ಇದೆ, ಡೆವಲ್ಯೂಷನ್ ಮಾಡಿದ ನಂತರ. ಫಾರ್ ಎಕ್ಸಾಂಪಲ್, 15th ಫಿನಾನ್ಸ್ ಕಮಿಷನ್ ಹೇಳಿದ ಹಾಗೆ 41% ಅನ್ನ ಸ್ಟೇಟ್ ಗಳಿಗೆ ಕೊಟ್ಟ ನಂತರವೂ
ಸ್ಟೇಟ್ಗಳಲ್ಲಿ ಇರುವಂಥ ರೆವೆನ್ಯೂ ಡೆಫಿಸಿಟ್ ಏನಿದೆ ಅದನ್ನು ತುಂಬಲಿಕ್ಕೆ ಕೊಡುವಂಥ ಒಂದು ಗ್ರ್ಯಾಂಟೇ ಈ ಪೋಸ್ಟ್ ಡೆವಲ್ಯೂಷನ್ ರೆವೆನ್ಯೂ ಡೆಫಿಸಿಟ್ ಗ್ರ್ಯಾಂಟ್ ಆಗಿದೆ. ಈಗ ರೆವೆನ್ಯೂ ಡೆಫಿಸಿಟ್ ಗ್ರ್ಯಾಂಟ್ ಅಂದರೆ ಏನು ಅಂತ ನಮಗೆ ಗೊತ್ತಾಯಿತು. ಯಾಕೆ ಪರ್ಟಿಕ್ಯುಲರ್ ಸ್ಟೇಟ್ಗಳಿಗೆ ಕೊಡ್ತೀವಿ ಅಂತಂದರೆ ಫಿನಾನ್ಸ್ ಕಮಿಷನ್ ತಾನು ಕ್ಯಾಲ್ಕುಲೇಟ್ ಮಾಡಿ ಹೇಳುತ್ತೆ ಯಾವ ಯಾವ ಸ್ಟೇಟ್ಗಳಿಗೆ ಎಷ್ಟರ ಮಟ್ಟಿಗೆ ಡೆಫಿಸಿಟ್ ಇದೆ, ಯಾವ ಸ್ಟೇಟ್ಗಳಿಗೆ ನಾವು ಗ್ರ್ಯಾಂಟನ್ನು ಕೊಡಬೇಕು ಅಂತ. ಫಿನಾನ್ಸ್ ಕಮಿಷನ್ ಸಜೆಷನನ್ನು ಕೊಡುತ್ತೆ ಸೆಂಟರ್ಗೆ. ಪಾರ್ಲಿಮೆಂಟ್ ಕಾನೂನನ್ನು ಮಾಡುವುದರ ಮುಖಾಂತರವಾಗಿ ಸ್ಟೇಟ್ಗಳಿಗೆ ಈ ಗ್ರ್ಯಾಂಟನ್ನು ಕೊಡುತ್ತೆ. ಪಾರ್ಲಿಮೆಂಟ್ ಕಾನೂನನ್ನೇ ಯಾಕೆ ಮಾಡಬೇಕು ಅಂತ ಪವರ್ ಎಲ್ಲಿಂದ ಸಿಗುತ್ತೆ ಅಂತಂದ್ರೆ ಪಾರ್ಲಿಮೆಂಟ್ಗೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 275 ನ ಮುಖಾಂತರವಾಗಿ ಹೇಳುತ್ತೆ. ಯೂನಿಯನ್ ಅಂದ್ರೆ ಕೇಂದ್ರ ಕೆಲವೊಂದು ರಾಜ್ಯಗಳಿಗೆ ಗ್ರಾಂಟ್ಗಳನ್ನು ಕೊಡಬಹುದು. ಯಾವುದರ ಮುಖಾಂತರವಾಗಿ ಅಂತಂದ್ರೆ ಪಾರ್ಲಿಮೆಂಟ್ ಕಾನೂನನ್ನು ಪಾಸ್ ಮಾಡುವುದರ ಮುಖಾಂತರವಾಗಿ, ಲಾನ ಮುಖಾಂತರವಾಗಿ, ತನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದ ಮುಖಾಂತರವಾಗಿ ಈ ಗ್ರ್ಯಾಂಟನ್ನು ಸ್ಟೇಟ್ಗಳಿಗೆ ಕೊಡಬಹುದು ಅಂತ ಕಾನ್ಸ್ಟಿಟ್ಯೂಷನ್ನೇ ಆರ್ಟಿಕಲ್ 275ನಲ್ಲಿ ಹೇಳುತ್ತೆ. ಅಂದರೆ ಆರ್ಟಿಕಲ್ 275ನಲ್ಲಿರುವಂಥ ಈ ಗ್ರ್ಯಾಂಟಿನ ಪ್ರಾವಿಷನನ್ನು ಬಳಕೆ ಮಾಡಿಕೊಂಡು ಈ ಪೋಸ್ಟ್ ಡೆವಲ್ಯೂಷನ್ ರೆವೆನ್ಯೂ ಡೆಫಿಸಿಟ್ ಗ್ರ್ಯಾಂಟನ್ನು ಕೊಡ್ತಾ ಇದ್ದೀವಿ ನಾವು ಸ್ಟೇಟ್ಗಳಿಗೆ. ಎಷ್ಟು ಸ್ಟೇಟ್ಗಳಿಗೆ ಅಂತಂದರೆ ಈಗ ಸದ್ಯಕ್ಕೆ 17 ಸ್ಟೇಟ್ಗಳಿಗೆ ಎರಡನೇ ಇನ್ಸ್ಟಾಲ್ಮೆಂಟನ್ನು ಸೆಂಟರ್ ಕೊಟ್ಟಿದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇರೋದು. 17 ಸ್ಟೇಟ್ಗಳಿಗೆ ಯಾಕೆ ಅಂತಂದ್ರೆ ಫಿನಾನ್ಸ್ ಕಮಿಷನ್ ಕೊಟ್ಟಿರುವಂತಹ ರೆಕಮೆಂಡೇಶನ್ ಇದು, ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ ನ ಆಧಾರದ ಮೇಲೆ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪೋಸ್ಟ್ ಡೆವಲ್ಯೂಷನ್ ರೆವೆನ್ಯೂ ಡೆಫಿಸಿಟ್ ಗ್ರ್ಯಾಂಟ್ ಅಂದ್ರೆ ಏನು, ಇದಕ್ಕೋಸ್ಕರ ನಮ್ಮ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಅನ್ನ ಬಳಕೆ ಮಾಡ್ಕೊಳ್ತೀವಿ, ಇಷ್ಟು ನಿಮ್ಗೆ ಅರ್ಥ ಆಗಿದ್ರೆ ಸಾಕು. ನಂತರ ಎಕಾನಮಿಯಲ್ಲಿ ಕಂಟಿನ್ಯೂ ಮಾಡೋದಾದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, RBI ತನ್ನ ಕಡೆಯಿಂದ ಜಿಸ್ಯಾಪ್ ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದರ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ 10-year ಗವರ್ನಮೆಂಟ್ ಬಾಂಡ್ ಏನಿದೆ ಅವುಗಳ ಮೇಲೆ ಇರುವಂತ ಈಲ್ಡ್ ಕಡಿಮೆ ಆಗಿದೆ ಅಂತ. ಈಗ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಜಿಸ್ಯಾಪ್ ಪ್ರೋಗ್ರಾಮ್ ಅಂದ್ರೆ ಏನು, ಇಲ್ಲಿ ಬಾಂಡ್ ಈಲ್ಡ್ ಯಾಕೆ ಕಡಿಮೆ ಆಗಿದೆ, ಅದರಿಂದ ಆಗುವಂತ ಪರಿಣಾಮ ಏನು, ಇಷ್ಟನ್ನ ನಾವು ಡಿಸ್ಕಸ್ ಮಾಡಬೇಕಾಗಿದೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೊದಲಿಗೆ ಜಿಸ್ಯಾಪ್ ಪ್ರೋಗ್ರಾಮ್, ಇದರ ಬಗ್ಗೆ ಈಗಾಗಲೇ ಈ ಹಿಂದಿನ ವೀಕ್ಲಿ ಕರೆಂಟ್ ಅಫೇರ್ಸ್ ಗಳಲ್ಲಿ ಒಂದು ಬಾರಿ ಡಿಸ್ಕಸ್ ಮಾಡಿದೀವಿ. ಜಿಸ್ಯಾಪ್ ಅಂತಂದ್ರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಕ್ವಿಸಿಷನ್ ಪ್ರೋಗ್ರಾಮ್. ಅದರ ಹೆಸರೇ ಹೇಳ್ತಾ ಇದೆ, ಗವರ್ನಮೆಂಟ್ ಸೆಕ್ಯೂರಿಟಿಗಳನ್ನ ಜಿಸೆಕ್ ಗಳನ್ನ ಅಕ್ವೈರ್ ಮಾಡಿಕೊಳ್ಳುವಂತ, ಖರೀದಿ ಮಾಡಿಕೊಳ್ಳುವಂತ ಒಂದು ಪ್ರೋಗ್ರಾಮ್ ಇದಾಗಿದೆ. ಇಲ್ಲಿ ಖರೀದಿ ಯಾರು ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ RBI ಮಾಡ್ಕೊಳ್ತಾ ಇದೆ. ಈ ರೀತಿಯಾಗಿ ನಮ್ಮಲ್ಲಿ ಈಗಾಗಲೇ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಗಳು ನಡೀತಾ ಇದಾವೆ. ಓಪನ್ ಮಾರ್ಕೆಟ್ ಆಪರೇಷನ್ ಗಳು ಅಂತಂದ್ರೆ RBI ತನ್ನ ಕಡೆಯಿಂದ ಗವರ್ನಮೆಂಟ್ ಸೆಕ್ಯೂರಿಟಿಗಳನ್ನ ಅಥವಾ ಇತರ ಬಾಂಡ್ಗಳನ್ನ ಖರೀದಿ ಮಾಡುವ ಅಥವಾ ಮಾರಾಟ ಮಾಡುವಂತ ಆಪರೇಷನ್ ಗಳನ್ನ, ಈ ಆಪರೇಷನ್ ಗಳ ಮುಖಾಂತರವಾಗಿ ಎಕಾನಮಿಯಲ್ಲಿರುವಂತ ಲಿಕ್ವಿಡಿಟಿಯನ್ನ ಅಡ್ಜಸ್ಟ್ ಮಾಡುವಂತ ಪ್ರೋಗ್ರಾಮ್ ಅನ್ನ ನಾವು ಆಪರೇಷನ್ ನಾವು ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ. ಈಗಾಗಲೇ ಓಪನ್ ಮಾರ್ಕೆಟ್ ಆಪರೇಷನ್ ಇರಬೇಕಾದ್ರೆ ಹೊಸದಾದಂತಹ ಪ್ರೋಗ್ರಾಮ್ ಅನ್ನ ಯಾಕೆ ತರಬೇಕಿತ್ತು ಅಂದ್ರೆ, ಈ ಹೊಸ ಪ್ರೋಗ್ರಾಮ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಕ್ವಿಸಿಷನ್ ಪ್ರೋಗ್ರಾಮ್ ಜಿಸಾ ಪ್ರೋಗ್ರಾಮ್ ಏನಿದೆ, ಇದರ ಉದ್ದೇಶವಾದರೂ ಏನು, ಉದ್ದೇಶ ಏನು ಅಂತಂದ್ರೆ ಒಂದು ಪ್ಲಾನ್ಡ್ ಮ್ಯಾನರ್ ಅಲ್ಲಿ ಕೊಟ್ಟಿರುವಂತ ದಿನಾಂಕದಲ್ಲಿ ಹೇಳಿರುವಂತ ಈಗಾಗಲೇ ಹೇಳಿರುವಂತ ಅಮೌಂಟ್ ಅಷ್ಟು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ಖರೀದಿ ಮಾಡೋದು, ಖರೀದಿ ಮಾಡುವುದರ ಬಗ್ಗೆ ಮಾತ್ರನೇ ಜಿಸಾ ಪ್ರೋಗ್ರಾಮ್ ಮಾತಾಡ್ತಾ ಇರೋದು. ಸೊ ಈ ಜಿಸಾ ಪ್ರೋಗ್ರಾಮಿನ ಎರಡು ಸ್ಪೆಷಾಲಿಟಿ ಅಂತಂದ್ರೆ, ಒಂದು ಈ ಪ್ರೋಗ್ರಾಮು ಪ್ಲಾನ್ಡ್ ವೇ ಅಲ್ಲಿ ನಡೆಯುತ್ತೆ, ಕೊಟ್ಟಿರುವಂತಹ ದಿನಾಂಕದಲ್ಲಿ ಅದೇ ದಿನಾಂಕ RBI ಖರೀದಿ ಮಾಡುತ್ತೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ. ಎಷ್ಟು ಅಮೌಂಟಿಗೆ ಹೇಳಿರುತ್ತೋ ಅಷ್ಟನ್ನ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ RBI. ಒಂದು ಪ್ಲಾನ್ಡ್ ವೇ ನಲ್ಲಿ ಇರೋದು, ಓಪನ್ ಮಾರ್ಕೆಟ್ ಆಪರೇಷನ್ ಪ್ಲಾನ್ಡ್ ವೇ ಅಲ್ಲಿ ಇರೋದಿಲ್ಲ, ಲಿಕ್ವಿಡಿಟಿಯನ್ನ ಅಡ್ಜಸ್ಟ್ ಮಾಡಲಿಕ್ಕೆ ಯಾವ ಸಂದರ್ಭದಲ್ಲಿ ಬೇಕಾದರೂ RBI ತೆಗೆದುಕೊಂಡು ಬರಬಹುದು. ಇದು ಮೊದಲನೇ ಫೀಚರ್ ಜಿಸ್ಯಾಪ್ದು. ಎರಡನೇ ಫೀಚರ್ ಅಂತಂದ್ರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಕ್ವಿಸಿಷನ್ ಪ್ರೋಗ್ರಾಮ್, ಅದರ ಹೆಸರೇ ಹೇಳ್ತಾ ಇರೋದು, ಇಲ್ಲಿ RBI ಖರೀದಿ ಮಾತ್ರನೇ ಮಾಡುತ್ತೆ. ಅದೇ ಓಪನ್ ಮಾರ್ಕೆಟ್ ಆಪರೇಷನ್ ಅಲ್ಲಿ ಖರೀದಿಯಾದರೂ ಮಾಡಬಹುದು, ಮಾರಾಟವಾದರೂ ಮಾಡಬಹುದು. ಲಿಕ್ವಿಡಿಟಿಯನ್ನ ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡಬೇಕು ಅಂದ್ರೆ, ದ್ರವ್ಯತೆಯನ್ನ, ಆರ್ಥಿಕ ವ್ಯವಸ್ಥೆಯಲ್ಲಿರುವಂತಹ ದ್ರವ್ಯತೆಯನ್ನ ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹಣದ ಹರಿವನ್ನ ಜಾಸ್ತಿ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಅನ್ನುವುದರ ಆಧಾರದ ಮೇಲೆ RBI ಈ ಓಪನ್ ಮಾರ್ಕೆಟ್ ಆಪರೇಷನ್ ಅಲ್ಲಿ ಖರೀದಿ ಅಥವಾ ಮಾರಾಟವನ್ನ ಮಾಡುತ್ತೆ. ಎರಡನ್ನೂ ಮಾಡಬಹುದು, ಆದರೆ ಈ ಜಿಸಾ ಪ್ರೋಗ್ರಾಮಿನ ಅಡಿಯಲ್ಲಿ ಖರೀದಿಯನ್ನ ಮಾತ್ರನೇ ಮಾಡುತ್ತೆ. ಈ ಎರಡು ಪಾಯಿಂಟ್ಗಳು ಈ ಜಿಸಾ ಪ್ರೋಗ್ರಾಮಿನ ಸ್ಪೆಷಾಲಿಟಿಗಳು ಆಗಿದ್ದಾವೆ. ಈಗ ಈ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದು ಲಾಸ್ಟ್ ಮಂತ್ ಏಪ್ರಿಲ್ 2021ರಲ್ಲಿ. ಈಗ ಇಂಪ್ಲಿಮೆಂಟೇಷನ್ಗೆ ತಂದಿದೆ RBI. ಇಂಪ್ಲಿಮೆಂಟೇಷನ್ಗೆ ತಂದಿದೆ ಅಂತಂದ್ರೆ ಗವರ್ನಮೆಂಟ್ ಸೆಕ್ಯೂರಿಟಿಗಳನ್ನ ಇಲ್ಲಿ ಖರೀದಿ ಮಾಡಿದೆ RBI. ಖರೀದಿ ಮಾಡಿರೋದ್ರಿಂದ ಈ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳು, ಪರ್ಟಿಕ್ಯುಲರ್ಲಿ 10-year ಬಾಂಡ್ಸ್ ಗಳು ಅಂತ ಏನಿದಾವೆ, ಇವುಗಳ ಮೇಲೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಯಾಕೆಂತಂದ್ರೆ ಇರುವಂತ ಬಾಂಡ್ಗಳನ್ನ RBI ಖರೀದಿ ಮಾಡಿದೆ. RBI ಖರೀದಿ ಮಾಡಿದೆ ಅಂತಂದ್ರೆ ಇಲ್ಲಿ ಯಾರು ಈ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ ಬಂದಿದ್ರು, ಬ್ಯಾಂಕ್ಗಳಾಗಿರಬಹುದು ಅಥವಾ
ಇತರ ಸಂಸ್ಥೆಗಳು ಆಗಿರಬಹುದು, ಇವರಿಗೆ ಬಾಂಡ್ಗಳು ಕಡಿಮೆ ಆದವು. ಕಡಿಮೆ ಆದವು ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಆಯಿತು. ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತಂದರೆ ಅದರ ಮೇಲೆ ಇರುವಂಥ ಈಲ್ಡ್ ಕಡಿಮೆ ಆಯಿತು. ಈಲ್ಡ್ ಅಂತಂದರೆ ಆ ಒಂದು ಬಾಂಡಿಂದ ಬರುವಂಥ ಆದಾಯ. ಬಾಂಡಿಂದ ಬರುವಂಥ ಆದಾಯ ಯಾವ ರೂಪದಲ್ಲಿ ಇರುತ್ತೆ? ನಮಗೆ ಇಂಟ್ರೆಸ್ಟ್ ಅಥವಾ ಬಡ್ಡಿಯ ರೂಪದಲ್ಲಿ ಇರುತ್ತೆ. ಆದ್ದರಿಂದ ಇಲ್ಲಿ ಬಾಂಡ್ಗಳನ್ನು ಆರ್ ಬಿ ಐ ಖರೀದಿ ಮಾಡಿರೋದ್ರಿಂದ ಒಂದಷ್ಟು ಕೊರತೆ ಸೃಷ್ಟಿಯಾಗಿ ಇದರಿಂದ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಇಂಟ್ರೆಸ್ಟ್ ರೇಟ್ ಅಥವಾ ಆ ಬಾಂಡಿಂದ ಬರುವಂಥ ಆದಾಯ ಕಡಿಮೆ ಆಗಿದೆ. ಸೊ ಒಟ್ಟಾರೆಯಾಗಿ ಜಿಸಾಪ್ ಪ್ರೋಗ್ರಾಮಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಬರಬಹುದು. ಸ್ಟೇಟ್ಮೆಂಟಲ್ಲಿ ಈ ಒಂದು ಪಾಯಿಂಟ್ ಇರುವಂಥ ಸಾಧ್ಯತೆ ಇದೆ. ಅದೇನು ಅಂತಂದರೆ ಬಾಂಡ್ ಈಲ್ಡ್ ಕಡಿಮೆ ಆಗುತ್ತೆ ಅಂತ. ಹೌದು, ಬಾಂಡಿಂದ ಬರುವಂಥ ಆದಾಯ ಅಥವಾ ಈಲ್ಡ್ ಏನಿದೆ ಇದು ಕಡಿಮೆ ಆಗುತ್ತೆ. ಯಾಕೆಂತಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ. ಇದು ಒಂದು ಪಾಯಿಂಟು. ಎರಡನೇ ಪಾಯಿಂಟ್ ಅಂತಂದರೆ ಈ ಎಂಟೈರ್ ಪ್ರೋಗ್ರಾಮಲ್ಲಿ ಆಗ್ತಾ ಇರುವಂಥ ಇಂಪ್ಯಾಕ್ಟಿಂದ ಗೌರ್ನಮೆಂಟ್ಗೆ ಏನು ಲಾಭ ಇದೆ ಅಥವಾ ಆರ್ ಬಿ ಐಗೆ ಏನು ಲಾಭ ಇದೆ, ಇದನ್ನೇ ಒಂದು ಸ್ಟೇಟ್ಮೆಂಟಿನ ರೂಪದಲ್ಲಿ ಕೇಳಬಹುದು. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಇಲ್ಲಿ ನಮಗೆ ಈಲ್ಡ್ ಕಡಿಮೆ ಆಯಿತು ಅಂತ ಹೇಳಿದ್ವಿ. ಇದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಆ ಬಾಂಡಿನ ಮೇಲೆ ಇರುವಂಥ ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿಯಿಂದ ಬರುವಂಥ ಆದಾಯ ಕಡಿಮೆ ಆಯಿತು, ಅಥವಾ ಆ ಬಾಂಡಿನ ಮೇಲೆ ಹೆಚ್ಚಿನ ಬಡ್ಡಿಯನ್ನು ಆಫರ್ ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಆ ಬಾಂಡಿನ ಡಿಮ್ಯಾಂಡ್ ಈಗಾಗಲೇ ಜಾಸ್ತಿ ಇದೆ. ಇದು ಒಂದು ಪಾಯಿಂಟ್. ಈಗ ಈ ಪಾಯಿಂಟನ್ನು ಇಟ್ಕೊಂಡು ಸೆಂಟ್ರಿನ ಪರ್ಸ್ಪೆಕ್ಟಿವಲ್ಲಿ ನೋಡೋಣ, ಅಂದರೆ ಕೇಂದ್ರ ಸರ್ಕಾರದ ಪರ್ಸ್ಪೆಕ್ಟಿವಲ್ಲಿ ನೋಡೋಣ. ಕೇಂದ್ರ ಸರ್ಕಾರ ತನ್ನ ಕಡೆಯಿಂದ 10-year ಬಾಂಡ್ಸನ್ನು ಈಗ ರಿಲೀಸ್ ಮಾಡಿದೆ ಅಂತಂದರೆ ಡಿಮ್ಯಾಂಡ್ ಈಗಾಗಲೇ ಅತಿ ಹೆಚ್ಚು ಇರೋದ್ರಿಂದ ಕೇಂದ್ರ ಸರ್ಕಾರ ಕಡಿಮೆ ಬಡ್ಡಿಯನ್ನು ಕೊಡ್ತೀನಿ ಅಂದರೂ ಕೂಡ ಈ ಬಾಂಡನ್ನು ಖರೀದಿ ಮಾಡಲಿಕ್ಕೆ ಸಂಸ್ಥೆಗಳು ಮುಂದೆ ಬರ್ತವೆ. ಅಂದರೆ ಈ ಬಾಂಡಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಈ 10-year ಬಾಂಡಿನ ಮುಖಾಂತರವಾಗಿ ಸಿಗುವಂಥ ಸಾಲ ಏನಿದೆ ಇದು ಕಡಿಮೆ ಬಡ್ಡಿಯ ದರದಲ್ಲಿ ಸಿಗುತ್ತೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಈಗ ಕಾಸ್ಟ್ ಆಫ್ ಬಾರೋಯಿಂಗ್ ಕಡಿಮೆ ಆಯಿತು. ಇದೇ ಪಾಯಿಂಟನ್ನು ಒಂದು ಸ್ಟೇಟ್ಮೆಂಟಿನ ರೂಪದಲ್ಲಿ ಕೊಡಬಹುದು. ಸೊ ಈಗ ಆರ್ ಬಿ ಐ ತನ್ನ ಕಡೆಯಿಂದ ಗೌರ್ಮೆಂಟ್ ಸೆಕ್ಯುರಿಟೀಸ್ ಅಕ್ವಿಸಿಷನ್ ಪ್ರೋಗ್ರಾಮ್ ಜಿಸಾಪ್ ಪ್ರೋಗ್ರಾಮ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದರ ಹಿನ್ನೆಲೆಯಲ್ಲಿ ಎಕಾನಮಿಯಲ್ಲಿ 10-year ಬಾಂಡ್ಗಳು ಏನಿದ್ದಾವೆ, ಈ ಬಾಂಡ್ಗಳ ಈಲ್ಡ್ ಕಡಿಮೆ ಆದದ್ದರಿಂದ ಅಥವಾ ಡಿಮ್ಯಾಂಡ್ ಜಾಸ್ತಿ ಆದದ್ದರಿಂದ ಕೇಂದ್ರ ಸರ್ಕಾರಕ್ಕೆ ಕಾಸ್ಟ್ ಆಫ್ ಬಾರೋಯಿಂಗ್ ಸಾಲವನ್ನು ತೆಗೆದುಕೊಳ್ಳುವುದರ ಮೇಲೆ ಇರುವಂತಹ ಕಾಸ್ಟ್ ಏನಿದೆ ಇದು ಕಡಿಮೆ ಆಯಿತು. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಆರ್ ಬಿ ಐ ತನ್ನ ಕಡೆಯಿಂದ ಮಾನಿಟರಿ ಪಾಲಿಸಿ ಕಮಿಟಿಯ ಮುಖಾಂತರವಾಗಿ ರೆಪೋ ರೇಟ್ ಅನ್ನ ಹೇಳುತ್ತೆ. ನಮ್ಮ ಎಕಾನಮಿಯಲ್ಲಿ ರೆಪೋ ರೇಟ್ ಎಷ್ಟಿರಬೇಕು, ಬಡ್ಡಿ ದರ. ಈ ರೆಪೋ ರೇಟ್ ಅನ್ನ ನಾವು ಆಂಕರ್ ರೇಟ್ ಅಂತ ಕೂಡ ಕರಿತೀವಿ ಅಂತ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಆಂಕರ್ ರೇಟ್ ಅಥವಾ ರೆಪೋ ರೇಟ್ ಎಷ್ಟಿರಬೇಕು ಅಂತ ಆರ್ ಬಿ ಐ ತನ್ನ ಕಡೆಯಿಂದ ಮಾನಿಟರಿ ಪಾಲಿಸಿ ಕಮಿಟಿಯ ಮುಖಾಂತರವಾಗಿ ಹೇಳುತ್ತೆ. ಇದು ಒಂದು ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ರೇಟ್ ಆಗಿದೆ. ಅದೇ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ರೇಟ್ಗಳನ್ನು ನೋಡಬೇಕು ಅಂತಂದರೆ, ಯೂಶಲಿ ಒಂದು ಎಕಾನಮಿಯಲ್ಲಿ ಗೌರ್ಮೆಂಟ್ ರಿಲೀಸ್ ಮಾಡುವಂಥ 10-year ಬಾಂಡ್ಗಳ ಮೇಲೆ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ ಅನ್ನೋದನ್ನು ನೋಡ್ತಾರೆ. ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ಏನೋ ನಮಗೆ ರೆಪೋ ರೇಟಿಂದ ಸಿಗ್ತಾ ಇದೆ. ಎಕಾನಮಿಯಲ್ಲಿ ಎಷ್ಟು ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ರೇಟ್ ಇದೆ ಅಂತ ರೆಪೋ ರೇಟ್ ನಮಗೆ ಹೇಳ್ತಾ ಇದೆ. ಅದೇ ಲಾಂಗ್ ಟರ್ಮ್ ಸಾಲದ ಮೇಲೆ ಇರುವಂಥ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಬೇಕು ಅಂತಂದರೆ ಈ 10-year ಬಾಂಡ್ಗಳನ್ನು ನೋಡಬೇಕು. ಈಗ ರೆಪೋ ರೇಟನ್ನು ಇತ್ತೀಚೆಗೆ ಆರ್ ಬಿ ಐ ಕಡಿಮೆ ಮಾಡ್ತಾನೇ ಬಂದಿದೆ. ಯಾಕೆ ಅಂತಂದರೆ ಎಕಾನಮಿಯಲ್ಲಿ ಈಗ ಇನ್ಫ್ಲೇಷನ್ಗಿಂತನೂ ಹೆಚ್ಚಿನದಾಗಿ ಗ್ರೋತನ್ನು ಎನ್ಶೂರ್ ಮಾಡಬೇಕಾಗಿದೆ. ಗ್ರೋತ್ ಜಾಸ್ತಿ ಆಗಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ ಬೇಕು. ಇನ್ವೆಸ್ಟ್ಮೆಂಟ್ ಬೇಕು ಅಂತಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳು ಸಿಗಬೇಕು. ಆದ್ದರಿಂದ ರೆಪೋ ರೇಟನ್ನು ಕಡಿಮೆ ಮಾಡ್ತಿದ್ದೀವಿ ಅಂತ ಮಾನಿಟರಿ ಪಾಲಿಸಿ ಕಮಿಟಿ ಹೇಳಿದೆ. ಅಂದರೆ ಇಲ್ಲಿ ರೆಪೋ ರೇಟನ್ನು ಒಂದು ಕಡೆ ನಾವು ಕಡಿಮೆ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ 10-year ಬಾಂಡ್ಗಳ ಮೇಲೆ ಇಂಟ್ರೆಸ್ಟ್ ರೇಟ್ ಏನಾದರೂ ಜಾಸ್ತಿ ಇದ್ದಿದ್ದಾದರೆ ಇಲ್ಲಿ ಬಡ್ಡಿ ದರಗಳ ನಡುವೆ ಮಿಸ್ ಮ್ಯಾಚ್ ಇದ್ದ ಹಾಗೆ ಆಗುತ್ತೆ. ಆದ್ದರಿಂದ ಶಾರ್ಟ್ ಟರ್ಮ್ ಬಡ್ಡಿ ದರ ಏನಿದೆ ಇದು ಮತ್ತು ಲಾಂಗ್ ಟರ್ಮ್ ಬಡ್ಡಿ ದರ ಏನಿದೆ ಈ ಎರಡರ ನಡುವೆ ಒಂದು ಬ್ಯಾಲೆನ್ಸ್ ಅನ್ನು ತರಲಿಕ್ಕೋಸ್ಕರ, ಈ ಎರಡರ ನಡುವೆ ಇರುವಂಥ ವ್ಯತ್ಯಾಸವನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಈ ಜಿಸಾಪ್ ಪ್ರೋಗ್ರಾಮ್ ನಮಗೆ ಸಹಾಯ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಈ ರೆಪೋ ರೇಟ್ ಮತ್ತು 10-year ಬಾಂಡ್ ಕೂಪನ್ ರೇಟ್ ಏನಿದೆ ಈ ಎರಡರ ನಡುವೆ ಇರುವಂಥ ಡಿಫ್ರೆನ್ಸ್ ಅನ್ನು ಕಡಿಮೆ ಮಾಡ್ತಾ ಇದೆ ಈ ಜಿಸಾಪ್ ಅನ್ನುವಂಥ ಪ್ರೋಗ್ರಾಮು. ಇಲ್ಲಿ ಕೂಪನ್ ರೇಟ್ ಅಂತಂದರೆ ಸಿಂಪಲ್ ಟರ್ಮ್ಸಲ್ಲಿ ಇಂಟ್ರೆಸ್ಟ್ ರೇಟ್ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ನಂತರ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಇಲ್ಲಿ ಡಿಫ್ರೆನ್ಸ್ ಕಡಿಮೆ ಆಯಿತು ಅಂತಂದರೆ ಓವರಾಲ್ ಎಕಾನಮಿಯಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ, ಬಡ್ಡಿ ದರ ಕಡಿಮೆ ಆಗುತ್ತೆ ಓವರಾಲ್ ಎಕಾನಮಿಯಲ್ಲಿ ನಮಗೆ ಸಿಗ್ತಾ ಇರುವಂಥ ಸಾಲದ ಮೇಲೆ. ಇಲ್ಲಿ ಸಾಲದ ಮೇಲೆ ಬಡ್ಡಿ ದರ ಕಡಿಮೆ ಆಗ್ತಾ ಇದೆ ಅಂತಂದರೆ ಬಿಸ್ನೆಸ್ ಕ್ಲಾಸ್ಗೆ ಸುಲಭವಾಗಿ ಸಾಲ ಸಿಗುತ್ತೆ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಇನ್ನೊಂದು ಕಡೆ ಇಲ್ಲಿ 10-year ಬಾಂಡ್ಗಳು ಏನಿದ್ದಾವೆ ಇವುಗಳ ಮೇಲೆ ಬಡ್ಡಿ ಕಡಿಮೆ ಆಗಿದೆ ಅಂತಂದರೆ, ಇವುಗಳಿಂದ ಬರುವಂಥ ಆದಾಯ ಕಡಿಮೆ ಆಗಿದೆ ಅಂತಂದರೆ, ಬ್ಯಾಂಕ್ಗಳು ಈ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದರ ಬದಲಾಗಿ ಬಿಸ್ನೆಸ್ ಕ್ಲಾಸ್ಗೆ ಸಾಲವನ್ನು ಕೊಡಲಿಕ್ಕೆ ಶುರು ಮಾಡ್ತವೆ. ಇದರಿಂದ ಎಕಾನಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಇಷ್ಟು ಓವರಾಲ್ ಈ ಪ್ರೋಗ್ರಾಮಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ನಮಗೆ ತಿಳಿದಿರಬೇಕಾದಂಥದ್ದು. ಇಲ್ಲಿ ನಾವು ಡಿಸ್ಕಸ್ ಮಾಡಿದಂಥ ಪಾಯಿಂಟ್ಗಳು ಓಪನ್ ಮಾರ್ಕೆಟ್ ಆಪರೇಷನ್ ಆಗಿರಬಹುದು, ಜಿಸಾಪ್ ಪ್ರೋಗ್ರಾಮು, ಇದನ್ನು ಯಾತಕ್ಕೋಸ್ಕರ ತಂದದ್ದು, ಇದರಿಂದ ಆದಂಥ ಪರಿಣಾಮ ಏನು, ಇಷ್ಟು ಪಾಯಿಂಟ್ಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಯಾಕೆಂತಂದರೆ ಈ ಪಾಯಿಂಟ್ಗಳನ್ನೇ ಸ್ಟೇಟ್ಮೆಂಟ್ಗಳ ರೂಪದಲ್ಲಿ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಕೊಡುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ. ನಂತರ ಎಕಾನಮಿಯಲ್ಲೇ ಕಂಟಿನ್ಯೂ ಮಾಡೋದ್ರೆ ಈ ಆರ್ಟಿಕಲ್ಲಿ ಸಾವರಿನ್ ಕ್ರೆಡಿಟ್ ರೇಟಿಂಗಿನ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಮೊದಲಿಗೆ ಕ್ರೆಡಿಟ್ ರೇಟಿಂಗ್ ಅಂದರೆ ಏನು? ಕ್ರೆಡಿಟ್ ರೇಟಿಂಗ್ ಅಂತಂದರೆ ನಾವು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಬಿಸ್ನೆಸ್ಗೆ ಸಾಲವನ್ನು ಕೊಡ್ತಿದ್ದೀವಿ ಅಂತಂದರೆ, ಕ್ರೆಡಿಟನ್ನು ಕೊಡ್ತಿದ್ದೀವಿ ಅಂತಂದರೆ ಆ ಸಾಲ ಮರುಪಾವತಿ ಆಗುವಂಥ ಸಾಧ್ಯತೆ ಎಷ್ಟಿದೆ ಅಂತ ಹೇಳೋದೇ ಕ್ರೆಡಿಟ್ ರೇಟಿಂಗ್ ಆಗಿದೆ. ಅಂದರೆ ಎಷ್ಟು ವಿಶ್ವಾಸ ಇದೆ ಆ ಸಾಲ ಮರುಪಾವತಿ ಆಗತ್ತೆ ಅದನ್ನು ಹೇಳೋದೇ ಕ್ರೆಡಿಟ್ ರೇಟಿಂಗ್ ಆಗಿದೆ. ಕ್ರೆಡಿಟ್ ರೇಟಿಂಗನ್ನು ನಾವು ಯೂಶಲಿ ಬಿಸ್ನೆಸ್ಗೆ ಅಥವಾ ಕಂಪನಿಗಳಿಗೆ ಕೊಡ್ತೀವಿ. ಆದರೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಸಾವರಿನ್ ಕ್ರೆಡಿಟ್ ರೇಟಿಂಗಿನ ಬಗ್ಗೆ. ಸಾವರಿನ್ ಅಂದ ತಕ್ಷಣ ಆ ದೇಶ ಅಥವಾ ಆ ದೇಶದ ಸರ್ಕಾರ ನಿಮ್ಮ ಗಮನಕ್ಕೆ ಬರಬೇಕು. ಇಲ್ಲಿ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅಂತಂದ್ರೆ ಆ ಒಂದು ಎಕಾನಮಿಗೆ ಸಾಲವನ್ನು ಕೊಟ್ಟಿದ್ದೆ ಆದ್ರೆ ಆ ಸಾಲ ಎಷ್ಟರ ಮಟ್ಟಿಗೆ ಮರುಪಾವತಿ ಆಗಬಹುದು, ಎಷ್ಟು ಸಾಧ್ಯತೆ ಇದೆ ಅನ್ನುವಂತ ಅಸೆಸ್ಮೆಂಟ್ ಅನ್ನ ಕೊಡೋದೇ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಆಗಿದೆ. ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅಂತಂದ್ರೆ ಒಂದು ದೇಶ ಅಥವಾ ಆ ದೇಶದ ಸಾವರಿನ್ ಎಂಟಿಟಿ ಅಂದ್ರೆ ಸರ್ಕಾರ ಎಷ್ಟು ಕ್ರೆಡಿಟ್ ವರ್ತಿನೆಸ್ ಅನ್ನ ಹೊಂದಿದೆ. ಕ್ರೆಡಿಟ್ ವರ್ತಿನೆಸ್ ಅಂತಂದ್ರೆ ಸಾಲವನ್ನು ಮರುಪಾವತಿ ಮಾಡುವಂತ ವಿಶ್ವಾಸ ಎಷ್ಟಿದೆ ಅನ್ನೋದೇ ಕ್ರೆಡಿಟ್ ವರ್ತಿನೆಸ್ ಆಗಿದೆ. ಈಗ ಆ ದೇಶ ಅಥವಾ ಆ ದೇಶದ ಸರ್ಕಾರ ಸಾಲವನ್ನ ಮರುಪಾವತಿ ಮಾಡುವಂತ ಸಾಧ್ಯತೆ ಎಷ್ಟಿದೆ ಅನ್ನುವಂತ ಅಸೆಸ್ಮೆಂಟ್ ಅನ್ನ ಕೊಡೋದೇ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಆಗಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಒಂದು ದೇಶದ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಕಡಿಮೆ ಇದೆ ಅಥವಾ ಆ ದೇಶದ ಕ್ರೆಡಿಟ್ ವರ್ತಿನೆಸ್ ಕಡಿಮೆ ಇದೆ ಅಂತ ನಾವು ಯಾವ ರೂಪದಲ್ಲಿ ಹೇಳಬಹುದು? ಯಾವ ರೂಪದಲ್ಲಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಆ ದೇಶದ ಸರ್ಕಾರ ಈಗಾಗಲೇ ಸಾಕಷ್ಟು ಸಾಲವನ್ನ ತೆಗೆದುಕೊಂಡಿದ್ದೆ ಆದ್ರೆ, ಆ ದೇಶದಲ್ಲಿ ಸಾಕಷ್ಟು ಫಿಸ್ಕಲ್ ಡೆಫಿಸಿಟ್ ಇದ್ದಿದ್ದೆ ಆದ್ರೆ, ಅಂತ ಸಂದರ್ಭದಲ್ಲಿ ಆ ದೇಶ ಈಗಾಗಲೇ ಸಾಕಷ್ಟು ಸಾಲವನ್ನ ಮರುಪಾವತಿ ಮಾಡಬೇಕಾಗಿದೆ, ಹೊಸ ಸಾಲವನ್ನ ಕೊಟ್ಟರೆ ಅದು ಮರುಪಾವತಿ ಆಗುವಂತ ಸಾಧ್ಯತೆ ಕಡಿಮೆ ಇದೆ ಅಂತ ನಾವು ಹೇಳಬಹುದು. ಅಂದ್ರೆ ಇಲ್ಲಿ ಒಂದು ದೇಶದ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅನ್ನ ಕೊಡಬೇಕಾದ್ರೆ ನಾವು ಫಿಸ್ಕಲ್ ಡೆಫಿಸಿಟ್ ಅನ್ನ ನೋಡ್ತೀವಿ, ಆ ದೇಶದ ಗವರ್ನಮೆಂಟ್ ತೆಗೆದುಕೊಂಡಿರುವಂತಹ ಸಾಲವನ್ನ ನೋಡ್ತೀವಿ. ಇದೆಲ್ಲವೂ ಆ ದೇಶದ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅನ್ನ ಕೊಡ್ತಿರ್ಬೇಕಾದ್ರೆ ಇಂಪಾರ್ಟೆಂಟ್ ಆಗುವಂತ ಫ್ಯಾಕ್ಟರ್ಗಳು ಆಗ್ತವೆ. ಈಗ ಈ ಒಂದು ಸಾವರಿನ್ ಕ್ರೆಡಿಟ್ ರೇಟಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಆ ದೇಶಕ್ಕೆ ಇನ್ನೊಬ್ಬರು ಸಾಲವನ್ನ ಕೊಡಬೇಕು ಅಂತಂದ್ರೆ ಆ ದೇಶದ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅನ್ನ ನೋಡ್ತಾರೆ. ಇದನ್ನೇ ಫಾರ್ಮಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ಆ ದೇಶಕ್ಕೆ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹರಿದು ಬರಬೇಕು ಅಂತಂದ್ರೆ FDI ಅನ್ನ ಹೂಡಿಕೆಯನ್ನ ಮಾಡುವಂತ ಇನ್ವೆಸ್ಟರ್ಸ್ ಆ ದೇಶದ ಕ್ರೆಡಿಟ್ ರೇಟಿಂಗ್ ಅನ್ನ ನೋಡ್ತಾರೆ. ಇನ್ವೆಸ್ಟರ್ಸ್ಗೆ ಎಷ್ಟು ರಿಸ್ಕ್ ಇದೆ ಅನ್ನೋದು ಈ ಕ್ರೆಡಿಟ್ ರೇಟಿಂಗ್ ಹೇಳುತ್ತೆ. ಆದ್ದರಿಂದ ಪ್ರತಿಯೊಂದು ದೇಶವು ತನ್ನ ಕ್ರೆಡಿಟ್ ರೇಟಿಂಗ್, ತನ್ನ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಚೆನ್ನಾಗಿ ಇರಬೇಕು ಅಂತಾನೆ ಟ್ರೈ ಮಾಡ್ತವೆ. ಆದರೆ ಇಂಡಿಯಾದ ಪರ್ಸ್ಪೆಕ್ಟಿವ್ ಅಲ್ಲಿ ರೇಟಿಂಗ್ ಅಷ್ಟೇನು ಚೆನ್ನಾಗಿ ಸಿಗ್ತಾ ಇಲ್ಲ. ಈ ರೇಟಿಂಗ್ ಅನ್ನ ಕೊಡ್ಲಿಕ್ಕೆ ಅಂತ 3 ಮೇಜರ್ ರೇಟಿಂಗ್ ಏಜೆನ್ಸಿಗಳು ಇದಾವೆ. Big 3 ಅಂತ ಈ 3 ರೇಟಿಂಗ್ ಏಜೆನ್ಸಿಗಳನ್ನ ಕರಿತೀವಿ. S&P, ಮೂಡಿ ಮತ್ತು ಫಿಚ್ ಅನ್ನುವಂತ 3 ಏಜೆನ್ಸಿಗಳು ಇದಾವೆ. ಫಾರ್ ಎಕ್ಸಾಂಪಲ್, ನಾವು S&P ಅನ್ನೇ ತೆಗೆದುಕೊಂಡಿದೆ ಆದ್ರೆ ಈ ಆರ್ಟಿಕಲ್ ಈ S&P ಕೊಟ್ಟಿರುವಂತ ರೇಟಿಂಗ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. S&P ಹೇಳುತ್ತೆ ಇಂಡಿಯನ್ ಎಕಾನಮಿಯ ಸಾವರಿನ್ ರೇಟಿಂಗ್ ಬಂದು BBB- ಅಂತ. ಮೂಡಿ ಕೂಡ ಅಷ್ಟೇನು ಒಳ್ಳೆಯ ರೇಟಿಂಗ್ ಅನ್ನ ಕೊಟ್ಟಿಲ್ಲ, BAA3 ಅನ್ನುವಂತ ರೇಟಿಂಗ್ ಅನ್ನ ಕೊಟ್ಟಿದೆ. BAA3 ಅನ್ನುವಂತ ರೇಟಿಂಗ್ ಹೇಗಿದೆ ಅಂತಂದ್ರೆ, ಇದಕ್ಕಿಂತ ಕೆಳಗೆ ಒಂದು ಸ್ಟೇಜ್ ಕೆಳಗೆ ಹೋಗಿದೆ ಅಂದ್ರೆ ಜಂಕ್ ಕೆಟಗರಿ ಇದೆ. ಜಂಕ್ ಕೆಟಗರಿಯಲ್ಲಿರುವಂತ ಯಾವುದೇ ಎಕಾನಮಿಗೆ ಇನ್ವೆಸ್ಟ್ಮೆಂಟ್ ಹರಿದು ಬರೋದಿಲ್ಲ. ಜಂಕ್ ಕೆಟಗರಿಯಿಂದ ಜಸ್ಟ್ ಮೇಲೆ ಇರುವಂತ ಒಂದು ಕೆಟಗರಿಯನ್ನ BAA3 ಅನ್ನುವಂತ ಕೆಟಗರಿಯನ್ನ ಈ ರೇಟಿಂಗ್ ಅನ್ನ ಇಂಡಿಯಾಕ್ಕೆ ಕೊಟ್ಟಿರೋದು ಮೋಡಿ. ಇದನ್ನ ಎಕನಾಮಿಕ್ ಸರ್ವೆಯಲ್ಲಿ ಕ್ರಿಟಿಸೈಸ್ ಮಾಡ್ತಾರೆ. ಯಾಕೆಂತಂದ್ರೆ ಈ Big 3 ಅನ್ನುವಂತ ಈ ರೇಟಿಂಗ್ ಏಜೆನ್ಸಿಗಳು ಏನಿದಾವೆ, ಇವುಗಳು ಇಂಡಿಯನ್ ಎಕಾನಮಿಯ ಬಗ್ಗೆ, ಇಂಡಿಯಾದ ಕ್ರೆಡಿಟ್ ರೇಟಿಂಗಿನ ಬಗ್ಗೆ ಸರಿಯಾದ ಟ್ರಾನ್ಸ್ಪರೆಂಟ್ ರೇಟಿಂಗ್ ಅನ್ನ ಕೊಡ್ತಾ ಇಲ್ಲ ಅಂತ ಇಂಡಿಯಾದ ಎಕನಾಮಿಕ್ ಸರ್ವೆ ಹೇಳುತ್ತೆ. ಇಷ್ಟು ಓವರ್ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ಇನ್ನೊಂದು ಪಾಯಿಂಟ್ ಅಂತಂದ್ರೆ, ಇಲ್ಲಿ Big 3 ಅಂತ ಹೇಳ್ತಿರ್ಬೇಕಾದ್ರೆ ಈ 3 ರೇಟಿಂಗ್ ಏಜೆನ್ಸಿಗಳು ಇದಾವೆ ಅಂತಲ್ಲ, ಗ್ಲೋಬಲಿ ನೋಡ್ಕೊಂಡಿದೆ ಆದ್ರೆ ಈ 3 ರೇಟಿಂಗ್ ಏಜೆನ್ಸಿಗಳು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಆದರೆ ಇಂಡಿಯಾದಲ್ಲಿ ಕೂಡ, ಇಂಡಿಯಾ ಸ್ಪೆಸಿಫಿಕ್ ಆಗಿ ಕೂಡ ಸಾಕಷ್ಟು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಇದಾವೆ. SEBI ಹತ್ತಿರ ರಿಜಿಸ್ಟರ್ ಆಗಿರುವಂತ ಸಾಕಷ್ಟು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಇದಾವೆ. ಫಾರ್ ಎಕ್ಸಾಂಪಲ್, ಕ್ರಿಸಿಲ್ ಆಗಿರಬಹುದು, ಕೇರ್ ಆಗಿರಬಹುದು, ಫಿಚ್ ಇಂಡಿಯಾ ಆಗಿರಬಹುದು, ಬ್ರಿಕ್ ವರ್ಕ್ ರೇಟಿಂಗ್ ಆಗಿರಬಹುದು, ಈ ರೀತಿಯಾಗಿ ಸಾಕಷ್ಟು ಇಂಡಿಯಾ ಸ್ಪೆಸಿಫಿಕ್ ಆಗಿರುವಂತಹ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಕೂಡ ಇದಾವೆ. ನಂತರ ಎಕಾನಮಿಯಲ್ಲೇ ಕಂಟಿನ್ಯೂ ಮಾಡೋದಾದ್ರೆ, RBI ಒಂದು ರೆಗ್ಯುಲೇಟರಿ ಬಾಡಿ ಅಂತ ನಮಗೆ ಗೊತ್ತು. RBI ತನ್ನ ಕಡೆಯಿಂದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ, ಕಮರ್ಷಿಯಲ್ ಬ್ಯಾಂಕ್ಗಳಾಗಿರಬಹುದು, NBFC ಆಗಿರಬಹುದು, ಇವೆಲ್ಲವುಗಳನ್ನ ತನ್ನ ರೆಗ್ಯುಲೇಷನ್ಗೆ ಒಳಪಡಿಸುತ್ತೆ ಅಂತ ನಮಗೆ ಗೊತ್ತು. ಆದರೆ ರೆಗ್ಯುಲೇಷನ್ಗೆ ಒಳಪಡಿಸಿದಾಗ ಕಮರ್ಷಿಯಲ್ ಬ್ಯಾಂಕ್ಗಳು ಆಗಿರಬಹುದು ಅಥವಾ ಇತರ ಸಂಸ್ಥೆಗಳು ಆಗಿರಬಹುದು, ಇವುಗಳು ತಮ್ಮದೇ ಆದಂಥ ಡಿಫಿಕಲ್ಟಿಯನ್ನು ಫೇಸ್ ಮಾಡ್ತಿರಬಹುದು. ಫಾರ್ ಎಕ್ಸಾಂಪಲ್, ಈ ರೆಗ್ಯುಲೇಷನ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡೋದು ಅಥವಾ ಇತರ ನಾರ್ಮ್ಸ್ಗಳನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡೋದು, ಇದು ಡಿಫಿಕಲ್ಟಿ ಆಗ್ತಾ ಇರಬಹುದು ಈ ರೆಗ್ಯುಲೇಟೆಡ್ ಎಂಟಿಟೀಸ್ಗಳಿಗೆ. ಅಂದರೆ ಯಾರು ರೆಗ್ಯುಲೇಷನ್ಗೆ ಒಳಪಟ್ಟಿರ್ತಾರೋ ಇವರಿಗೆ ಕಷ್ಟ ಆಗ್ತಿರಬಹುದು. ಇವರಿಗೆ ಸುಲಭ ಮಾಡಲಿಕ್ಕೋಸ್ಕರ, ಇವರು ಕೊಡ್ತಾ ಇರುವಂಥ ಫೀಡ್ಬ್ಯಾಕನ್ನು ತೆಗೆದುಕೊಂಡು ರೀಫಾರ್ಮ್ಸನ್ನು ತರಲಿಕ್ಕೋಸ್ಕರ
ಒಂದು ಇನಿಷಿಯೇಟಿವ್ ಅನ್ನ ಆರ್ಬಿಐ ತೆಗೆದುಕೊಂಡಿದೆ. ಅದರ ಹೆಸರೇ ರೆಗ್ಯುಲೇಟರಿ ರಿವ್ಯೂ ಅಥಾರಿಟಿ. ಅದರ ಹೆಸರೇ ಹೇಳ್ತಾ ಇದೆ, ರೆಗ್ಯುಲೇಷನ್ ನ ವಿಷಯದಲ್ಲಿ ರಿವ್ಯೂ ಮಾಡ್ಲಿಕ್ಕೋಸ್ಕರ, ಮರು ಪರಿಶೀಲನೆ ಮಾಡ್ಲಿಕ್ಕೋಸ್ಕರ ತಂದಿರುವಂತ ಅಥಾರಿಟಿ ಇದಾಗಿದೆ. ಇಂಥ ಒಂದು ಅಥಾರಿಟಿಯನ್ನ 1999 ಆರ್ಬಿಐ ತಂದಿತ್ತು. 1999 ಮೊಟ್ಟ ಮೊದಲನೆಯ ಬಾರಿಗೆ ರೆಗ್ಯುಲೇಷನ್ಸ್ ರಿವ್ಯೂ ಅಥಾರಿಟಿಯನ್ನ ತರುತ್ತೆ. ಯಾತಕ್ಕೋಸ್ಕರ ಅಂತಂದ್ರೆ, ಆರ್ಬಿಐ ರೆಗ್ಯುಲೇಟ್ ಮಾಡ್ತಾ ಇರುವಂತ ಬ್ಯಾಂಕ್ಗಳಾಗಿರಬಹುದು ಅಥವಾ ಇತರ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಆಗಿರಬಹುದು, ಅವುಗಳಿಗೆ ಆಗ್ತಾ ಇರುವಂತ ಡಿಫಿಕಲ್ಟಿಗಳು ಅಥವಾ ಅವುಗಳು ಇಂಪ್ಲಿಮೆಂಟ್ ಮಾಡ್ತಾ ಇರುವಂತ ರೆಗ್ಯುಲೇಷನ್ಗಳು, ಸರ್ಕ್ಯುಲಾರ್ಗಳು, ರಿಪೋರ್ಟಿಂಗ್ ಸಿಸ್ಟಮ್ಗಳು, ಇವುಗಳ ವಿಷಯದಲ್ಲಿ ಫೀಡ್ಬ್ಯಾಕ್ ಅನ್ನ ತಗೊಂಡು ರಿವ್ಯೂ ಅನ್ನ ಮಾಡಿ ರಿಫಾರ್ಮ್ಸ್ ಅನ್ನ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡ್ಲಿಕ್ಕೋಸ್ಕರ ಈ ಒಂದು ಅಥಾರಿಟಿಯನ್ನ 1999 ಆರ್ಬಿಐ ತಂದಿತ್ತು. ಈಗ ಇಂಥ ಒಂದು ಅಥಾರಿಟಿಯನ್ನ ಮತ್ತೆ ತಂದಿದೆ. ಮತ್ತೆ ತಂದಿರುವ ಕಾರಣದಿಂದಾಗಿ ಈ ಅಥಾರಿಟಿಗೆ ರೆಗ್ಯುಲೇಟರಿ ರಿವ್ಯೂ ಅಥಾರಿಟಿ 2.0 ಅನ್ನುವಂತ ಹೆಸರನ್ನ ಕೊಡಲಾಗಿದೆ. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ, ರೆಗ್ಯುಲೇಟರಿ ರಿವ್ಯೂ ಅಥಾರಿಟಿ 2.0 ಇದರ ಉದ್ದೇಶ ಏನು ಅಂತಂದ್ರೆ, ಆರ್ಬಿಐ ರೆಗ್ಯುಲೇಟ್ ಮಾಡ್ತಾ ಇರುವಂತಹ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು, ಬ್ಯಾಂಕ್ಗಳು ಅಥವಾ ಇತರ ಸಂಸ್ಥೆಗಳು ಏನಿದಾವೆ, ಇವುಗಳು ಈ ರೆಗ್ಯುಲೇಷನ್ಗೆ ಒಳಪಟ್ಟಾಗ ಇವುಗಳ ಮೇಲೆ ಇರುವಂತಹ ಬರ್ಡನ್ ಏನಿದೆ, ರೆಗ್ಯುಲೇಷನ್ಗೆ ಒಳಪಟ್ಟಾಗ ಇರುವಂತಹ ಕಂಪ್ಲೈಯನ್ಸ್ ಬರ್ಡನ್ನು ಇದನ್ನ ಕಡಿಮೆ ಮಾಡೋದು, ಇರುವಂತಹ ರೆಗ್ಯುಲೇಟರಿ ಇನ್ಸ್ಟ್ರಕ್ಷನ್ಗಳು ಏನಿದಾವೆ ಇವುಗಳನ್ನ ಸ್ಟ್ರೀಮ್ಲೈನ್ ಮಾಡೋದು, ಪ್ರೊಸೀಜರ್ಗಳು ಏನಿದಾವೆ ಇವುಗಳನ್ನ ಸರಳೀಕರಣಕ್ಕೆ ಒಳಪಡಿಸೋದು, ಸಿಂಪ್ಲಿಫೈ ಮಾಡೋದು, ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್ಸ್ ಏನಿದೆ ಇದನ್ನ ಕಡಿಮೆ ಮಾಡೋದು, ಒಟ್ಟಾರೆಯಾಗಿ ಈ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳ ಆಪರೇಷನ್ಸ್ ಏನಿದೆ ಇದನ್ನ ಸರಳ ಮಾಡೋದು, ಸುಲಭ ಮಾಡೋದೇ ಈ ಅಥಾರಿಟಿಯ ಕೆಲಸ ಆಗಿದೆ. ಇಂಥ ಒಂದು ಅಥಾರಿಟಿ 1999 ಬಂದಿತ್ತು. ಈಗ ಎರಡನೇ ಅಥಾರಿಟಿ ಬಂದಿದೆ. ಆದ್ದರಿಂದ ರೆಗ್ಯುಲೇಟರಿ ರಿವ್ಯೂ ಅಥಾರಿಟಿ 2.0 ಅನ್ನುವಂಥ ಹೆಸರನ್ನ ಕೊಟ್ಟಿದ್ದೀವಿ. ಈ ಅಥಾರಿಟಿ ಮೊದಲಿಗೆ ಫೀಡ್ಬ್ಯಾಕ್ ಅನ್ನ ತಗೊಳುತ್ತೆ, ನಂತರ ತನ್ನ ಕಡೆಯಿಂದ ಸಜೆಷನ್ಸ್ ಅನ್ನ ಕೊಡುತ್ತೆ. ಇಲ್ಲಿ ರೆಗ್ಯುಲೇಟೆಡ್ ಎಂಟಿಟೀಸ್ ಅಂತ ಹೇಳ್ತಿರ್ಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು ಬರ್ತವೆ, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಬರ್ತವೆ, NBFCಗಳು ಕೂಡ ಬರ್ತವೆ. ಇವೆಲ್ಲವನ್ನ ರೆಗ್ಯುಲೇಷನ್ಗೆ ಒಳಪಡಿಸುತ್ತೆ ಆರ್ಬಿಐ. ಅದಕ್ಕೋಸ್ಕರನೇ ಈ ಅಥಾರಿಟಿ ಇವೆಲ್ಲವುಗಳಿಂದ ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಳುತ್ತೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ನಮಗೆ ರೆಗ್ಯುಲೇಟರಿ ರಿವ್ಯೂ ಅಥಾರಿಟಿ 2.0 ಬಗ್ಗೆ. ನಂತರ ಸಾಕಷ್ಟು ಕಾರ್ಪೊರೇಟ್ ಸ್ಕ್ಯಾಮ್ಗಳು ನಮ್ಮಲ್ಲಿ ಇತ್ತೀಚೆಗೆ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಕ್ಯಾಮ್ ಆಯಿತು. ಈ ರೀತಿಯಾಗಿ ಸಾಕಷ್ಟು ಸ್ಕ್ಯಾಮ್ಗಳು ಆಗ್ತಾ ಇರಬೇಕಾದ್ರೆ ಒಂದು ಕ್ವೆಶನ್ ನಮ್ಮ ಮುಂದೆ ಬರುತ್ತೆ, ಇಂಥ ಸ್ಕ್ಯಾಮ್ಗಳನ್ನು ಆಗೋದನ್ನು ತಡೆಯಲಿಕ್ಕೆ ಅಂತ ನಮ್ಮಲ್ಲಿ ಇರುವಂಥ ಆಡಿಟಿಂಗ್ ಪರ್ಸನಲ್ಸ್ಗಳು ಅಂತ ಏನಿದ್ದಾರೆ ಅವರು ಯಾಕೆ ಇಂಥ ಸ್ಕ್ಯಾಮ್ಗಳನ್ನು ತಡೆಯಲಿಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತ ಏನಿದ್ದಾರೆ ಅವರು ಯಾಕೆ ಇಂಥ ಸ್ಕ್ಯಾಮ್ಗಳು ಆಗ್ತವೆ ಅಂತ ಮುಂಚೆನೆ ಮುನ್ಸೂಚನೆಗಳನ್ನು ಕೊಡಲಿಲ್ಲ. ಈ ರೀತಿಯಾಗಿ ಚಾರ್ಟರ್ ಅಕೌಂಟೆಂಟ್ಸ್ಗಳು ಆಗಿರಬಹುದು ಅಥವಾ ಇತರ ಆಡಿಟರ್ಸ್ಗಳು ಆಗಿರಬಹುದು, ಇವರ ಕ್ವಾಲಿಟಿಯನ್ನು ಎನ್ಶೂರ್ ಮಾಡಲಿಕ್ಕೋಸ್ಕರ, ಎನ್ಶೂರ್ ಮಾಡುವುದರ ಮುಖಾಂತರವಾಗಿ ಇಂಥ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಒಂದು ರೆಗ್ಯುಲೇಟರಿ ಬಾಡಿಯನ್ನು ನಾವು ತಂದಿದ್ದೀವಿ. ಆ ಬಾಡಿಯೇ ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. 2018 ನಾವು ಈ ಬಾಡಿಯನ್ನು ತಗೊಂಡು ಬರೋದು, ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ. ಈ ಅಥಾರಿಟಿಯನ್ನು ನಾವು 2018 ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ನ ಅಡಿಯಲ್ಲಿ ತೆಗೆದುಕೊಂಡು ಬರ್ತೀವಿ. ವೆರಿ ಇಂಪಾರ್ಟೆಂಟ್, ಬೇರೆ ಮಿನಿಸ್ಟ್ರಿಯನ್ನು ಕೊಟ್ಟು ಕನ್ಫ್ಯೂಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೆನ್ಪಿಟ್ಕೊಳ್ಬೇಕು, ಫಿನಾನ್ಷಿಯಲ್ ಅನ್ನುವಂಥ ಹೆಸರು ಇದ್ರೂ ಕೂಡ ಇದು ಇರೋದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ನ ಅಡಿಯಲ್ಲಿ. ಇದನ್ನು ನಾವು ಕಂಪನೀಸ್ ಆಕ್ಟ್ನ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾತಕ್ಕೋಸ್ಕರ ಅಂತಂದ್ರೆ, ನಮ್ಮ ದೇಶದಲ್ಲಿ ಲಿಸ್ಟೆಡ್ ಕಂಪನೀಸ್ ಅಂತ ಏನಿದಾವೆ, ಪಬ್ಲಿಕ್ ಇಂಟ್ರೆಸ್ಟ್ ಎಂಟಿಟೀಸ್ ಅಂತ ಏನಿದಾವೆ, ಇವುಗಳ ವಿಷಯದಲ್ಲಿ ಆಡಿಟಿಂಗ್ ಮತ್ತು ಅಕೌಂಟಿಂಗ್ ಸರಿಯಾಗಿ ಆಗಬೇಕು, ಅವುಗಳ ಸ್ಟ್ಯಾಂಡರ್ಡ್ ಸರಿಯಾಗಿ ಇರಬೇಕು, ಅದನ್ನು ಎನ್ಶೋರ್ ಮಾಡ್ಲಿಕ್ಕೋಸ್ಕರನೇ ಈ ಅಥಾರಿಟಿಯನ್ನು ತಂತೀವಿ. ಸ್ಟ್ಯಾಂಡರ್ಡ್ಸ್ ಅಥವಾ ಗುಣಮಟ್ಟ ಸರಿಯಾಗಿ ಇದ್ದಿದೆ ಆದರೆ, ಆಡಿಟ್ ಸರಿಯಾಗಿ ಆಗಿದ್ದೆ ಆದರೆ, ಅಕೌಂಟಿಂಗ್ ಸರಿಯಾಗಿ ಇದ್ದಿದೆ ಆದರೆ ಸ್ಕ್ಯಾಮ್ಗಳನ್ನು ನಾವು ತಡೆಗಟ್ಟಬಹುದು. ಅದಕ್ಕೋಸ್ಕರನೇ ಈ ಅಥಾರಿಟಿಯನ್ನು ತಂದಿರೋದು. ಸೊ ಮೊದಲನೇ ಪಾಯಿಂಟ್, ಈ ಅಥಾರಿಟಿಯನ್ನು ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ಅನ್ನುವಂಥ ಈ ಅಥಾರಿಟಿಯನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ನ ಅಡಿಯಲ್ಲಿ 2018 ನಾವು ತಗೊಂಡು ಬರ್ತೀವಿ. ಇದನ್ನು ನಾವು ಕಂಪನೀಸ್ ಆಕ್ಟಿನ ಅಡಿಯಲ್ಲಿ ತಗೊಂಡು ಬರ್ತೀವಿ. ಎರಡನೇ ಪಾಯಿಂಟ್ ಅಂತಂದ್ರೆ, ಇದರ ಅಕೌಂಟ್ ಅನ್ನ, ಈ ಒಂದು ಅಥಾರಿಟಿಯ ಅಕೌಂಟ್ ಅನ್ನ ಸಿಎಜಿಎ ಮಾನಿಟರ್ ಮಾಡುತ್ತೆ, ಮತ್ತು ಈ ಅಥಾರಿಟಿಯ ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂ ಡೆಲ್ಲಿಯಲ್ಲೇ ಇರೋದು. ಇಷ್ಟು ಬೇಸಿಕ್ ಪಾಯಿಂಟ್ಸ್ ನಮಗೆ ತಿಳಿದಿರಬೇಕು ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿಯ ಬಗ್ಗೆ. ಯಾಕೆ ಈ ಅಥಾರಿಟಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಇದೇ ವಾರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಈ ಅಥಾರಿಟಿಯ ಒಂದು ಡೇಟಾ ಬೇಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದಕ್ಕೋಸ್ಕರ. ನಂತರ ನಾವು ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಸೆಂಟ್ರಲ್ ಗವರ್ನಮೆಂಟ್ ಮಹಾರಾಷ್ಟ್ರದಲ್ಲಿ ಇರುವಂತಹ ತಾನೇ ಕ್ರಿಕ್ ಫ್ಲೆಮಿಂಗೋ ಸ್ಯಾಂಕ್ಚುರಿಯ ಸುತ್ತ ಇರುವಂತಹ ಝೋನ್ ಅನ್ನ ಎಕೋ ಸೆನ್ಸಿಟಿವ್ ಝೋನ್ ಅಂತ ನೋಟಿಫೈ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ನಮಗೆ ಎರಡು ಪಾಯಿಂಟ್ಗಳು ಸಿಗ್ತವೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೊದಲನೆಯದು, ತಾನೇ ಕ್ರಿಕ್ ಫ್ಲೆಮಿಂಗೋ ಸ್ಯಾಂಕ್ಚುರಿಯ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಬೇಕಾಗಿದೆ. ಎರಡನೆಯದಾಗಿ, ಈ ಎಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ಏನು ಅಂತ ಇನ್ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡಬೇಕಾಗಿದೆ. ಮೊದಲಿಗೆ, ಈ ತಾನೇ ಕ್ರಿಕ್ ಫ್ಲೆಮಿಂಗೋ ಸ್ಯಾಂಕ್ಚುರಿ ಎಲ್ಲಿದೆ
ಅಂತಂದ್ರೆ ಮ್ಯಾಪಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಮಹಾರಾಷ್ಟ್ರ ರಾಜ್ಯದ ಈ ಒಂದು ಏರಿಯಾದಲ್ಲಿ ತಾನೆ ಕ್ರೀಕ್ ಲೊಕೇಟ್ ಆಗಿದೆ. ಈ ತಾನೆ ಕ್ರೀಕ್ ಅನ್ನೇ ನಾವು ತಾನೆ ಕ್ರೀಕ್ ಫ್ಲೆಮಿಂಗೋ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಇಲ್ಲಿ ಕ್ರೀಕ್ ಅಂದ್ರೆ ಏನು, ಕ್ರೀಕ್ ಅಂದ್ರೆ ಏನು ಅಂತ ಈ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇದು ನಮಗೆ ಅರಬ್ಬಿ ಸಮುದ್ರ, ಇದು ನಮಗೆ ದಡ. ಅರಬ್ಬಿ ಸಮುದ್ರದಿಂದ ಒಂದಷ್ಟು ನೀರು ಈ ರೀತಿಯಾಗಿ ನೆಲದ ಒಳಗಡೆ ಹೋಗಿರುವಂತ, ನೆಲದ ಭೂಭಾಗದ ಹತ್ತಿರ ಈ ರೀತಿಯಾಗಿ ನೀರು ಒಳಗಡೆ ಬಂದಿರುವಂತ ಈ ಒಂದು ಏರಿಯಾವನ್ನ, ಈ ಇನ್ಲೆಟ್ ಅನ್ನ ನಾವು ಕ್ರೀಕ್ ಅಂತ ಕರಿತೀವಿ. ಈ ಒಂದು ಇನ್ಲೆಟ್ ಅಥವಾ ಈ ಕ್ರೀಕ್ ತಾನೆಯ ಹತ್ತಿರ ಇರೋದ್ರಿಂದ ತಾನೆ ಕ್ರೀಕ್ ಅನ್ನುವಂತ ಹೆಸರು ಬಂದಿದೆ. ಸೊ ಒಟ್ಟಾರಿಗೆ ದಡದ ಹತ್ತಿರ ಇರುವಂತ ಒಂದು ಸಮುದ್ರದ ನೀರಿನ ಇನ್ಲೆಟ್ ಅನ್ನ ನಾವು ಕ್ರೀಕ್ ಅಂತ ಕರಿತೀವಿ. ಈ ತಾನೆ ಕ್ರೀಕ್ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಫ್ಲೆಮಿಂಗೋಗಳು ಸಾಕಷ್ಟು ಇರೋದ್ರಿಂದ ತಾನೆ ಕ್ರೀಕ್ ಫ್ಲೆಮಿಂಗೋ ಸ್ಯಾಂಕ್ಚುರಿಯನ್ನ ಕೂಡ ನೋಟಿಫೈ ಮಾಡಲಾಗಿದೆ. ಈ ಸ್ಯಾಂಕ್ಚುರಿಯ ಸ್ಪೆಷಾಲಿಟಿ ಅಂತಂದ್ರೆ ಇದು ಮಹಾರಾಷ್ಟ್ರದಲ್ಲಿ ಇರುವಂತ ಎರಡನೇ ಮರೈನ್ ಸ್ಯಾಂಕ್ಚುರಿ ಆಗಿದೆ. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಮಾಲ್ವನ್ ಮರೈನ್ ಸ್ಯಾಂಕ್ಚುರಿ ಇದೆ, ಅದಾದ ನಂತರ ಇರುವಂತ ಇನ್ನೊಂದು ಮರೈನ್ ಸ್ಯಾಂಕ್ಚುರಿ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಈ ತಾನೆ ಕ್ರೀಕ್ ಫ್ಲೆಮಿಂಗೋ ಸ್ಯಾಂಕ್ಚುರಿಯೇ ಆಗಿದೆ. ಈ ಫ್ಲೆಮಿಂಗೋ ಸ್ಯಾಂಕ್ಚುರಿಯ ಇನ್ನೊಂದು ಸ್ಪೆಷಾಲಿಟಿ ಅಂತಂದ್ರೆ ಈ ಏರಿಯಾದಲ್ಲಿ ಸಾಕಷ್ಟು ಮ್ಯಾಂಗ್ರೋವ್ಗಳನ್ನು ನಾವು ಕಾಣಬಹುದು. ಈ ಏರಿಯಾವನ್ನ ಈಗಾಗಲೇ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಕೂಡ ಡಿಕ್ಲೇರ್ ಮಾಡಿದೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ನಮಗೆ ತಾನೆ ಕ್ರೀಕ್ ಫ್ಲೆಮಿಂಗೋ ಸ್ಯಾಂಕ್ಚುರಿಯ ಬಗ್ಗೆ. ಈ ಒಂದು ಫ್ಲೆಮಿಂಗೋ ಸ್ಯಾಂಕ್ಚುರಿಯ ಸುತ್ತ ಇರುವಂತಹ ಏರಿಯಾವನ್ನ ಈಗ ಎಕೋ ಸೆನ್ಸಿಟಿವ್ ಝೋನ್ ಆಗಿ ನೋಟಿಫೈ ಮಾಡಿದೆ ಸೆಂಟ್ರಲ್ ಗವರ್ನಮೆಂಟ್. ಅದರ ಹಿನ್ನೆಲೆಯಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ಏನು ಅಂತ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಮೊದಲಿಗೆ ನಮ್ಮಲ್ಲಿ ಈಗಾಗಲೇ ನ್ಯಾಷನಲ್ ಪಾರ್ಕ್ಗಳು ಇದಾವೆ, ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಇದಾವೆ, ಇವುಗಳನ್ನು ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ನೋಟಿಫೈ ಮಾಡ್ತೀವಿ. ಈ ಒಂದು ಏರಿಯಾಗಳ, ಈ ಪ್ರೊಟೆಕ್ಟೆಡ್ ಏರಿಯಾಗಳು, ಸಂರಕ್ಷಿತ ವಲಯಗಳು ಏನಿದಾವೆ, ಇವುಗಳ ಸುತ್ತ ಇರುವಂತಹ ಅರಣ್ಯ ಏನಿದೆ ಅಥವಾ ಏರಿಯಾ ಏನಿದೆ, ಈ ಏರಿಯಾ ಕೂಡ ಸಾಕಷ್ಟು ಶಾಕ್ ಅನ್ನ ಕಾಣ್ತಾ ಇರುತ್ತೆ. ಈ ಒಂದು ಏರಿಯಾವನ್ನ ಸಂರಕ್ಷಣೆಗೆ ಒಳಪಡಿಸಲಿಕ್ಕೋಸ್ಕರ ಈ ಸಂರಕ್ಷಣೆಯ ಮುಖಾಂತರವಾಗಿ ಈ ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಏನಿದಾವೆ, ಇವುಗಳಿಗೆ ಒಂದು ಶಾಕ್ ಅಬ್ಸಾರ್ಬಿಂಗ್ ಝೋನ್ ಒಂದನ್ನು ಕೊಡ್ಲಿಕ್ಕೋಸ್ಕರ ಆ ಸುತ್ತ ಇರುವಂತಹ 10 kilometers ಏರಿಯಾವನ್ನ ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡ್ತೀವಿ. ಅಂದ್ರೆ ಈಗಾಗಲೇ ಸಂರಕ್ಷಿತ ವಲಯಗಳು ಏನಿದಾವೆ, ಪ್ರೊಟೆಕ್ಟೆಡ್ ಏರಿಯಾಗಳು, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರಿಗಳು, ಇವುಗಳ ಸುತ್ತ ಇರುವಂತಹ 10 kilometers ಏರಿಯಾವನ್ನ ಎಕೋ ಸೆನ್ಸಿಟಿವ್ ಝೋನ್ ಆಗಿ ನಾವು ಡಿಕ್ಲೇರ್ ಮಾಡಬಹುದು. 10 kilometers ಮಾತ್ರನೇ ಇಲ್ಲ, ಅದಕ್ಕಿಂತ ಹೆಚ್ಚಿನ ಏರಿಯಾವನ್ನ ಕೂಡ ನಾವು ಡಿಕ್ಲೇರ್ ಮಾಡಬಹುದು. ಕೇಸ್ ಬೈ ಕೇಸ್ ನಾವು ಅದನ್ನ ಡಿಸೈಡ್ ಮಾಡ್ತೀವಿ. ಇಲ್ಲಿ ನಮಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ನ್ಯಾಷನಲ್ ಪಾರ್ಕ್ಗಳು, ವೈಲ್ಡ್ ಲೈಫ್ ಸ್ಯಾಂಚುರಿಗಳು, ಇವುಗಳನ್ನು ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ನೋಟಿಫೈ ಮಾಡ್ತೀವಿ. ಅದೇ ಇವುಗಳ ಸುತ್ತ ಇರುವಂತಹ ಈ 10 kilometers ಏರಿಯಾ ಏನಿದೆ, ಇದನ್ನ ಎಕೋ ಸೆನ್ಸಿಟಿವ್ ಝೋನ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ನಾವು ಬಳಕೆ ಮಾಡುವಂತಹ ಕಾನೂನು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಆಗಿದೆ. ವೆರಿ ಇಂಪಾರ್ಟೆಂಟ್, ನ್ಯಾಷನಲ್ ಪಾರ್ಕ್ಗಳನ್ನ, ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ನೋಟಿಫೈ ಮಾಡ್ತೀವಿ. ಅದೇ ಇವುಗಳ ಸುತ್ತ ಇರುವಂತಹ ಎಕೋ ಸೆನ್ಸಿಟಿವ್ ಝೋನ್ ಅನ್ನು ನಾವು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಬಳಕೆ ಮಾಡಿಕೊಂಡು ನೋಟಿಫೈ ಮಾಡ್ತೀವಿ. ಇದರಲ್ಲಿ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರಬಾರದು. ಎಲ್ಲದರಲ್ಲೂ ಇನ್ವಾಲ್ವ್ ಆಗಿರೋದು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯೇ, ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಈಗ ಈ ಎಕೋ ಸೆನ್ಸಿಟಿವ್ ಝೋನ್ ಗಳನ್ನ ನಾವು ಡಿಕ್ಲೇರ್ ಮಾಡಿದ್ವಿ ಯಾವ ಆಕ್ಟಿನ ಅಡಿಯಲ್ಲಿ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ. ಎಲ್ಲಿ ಅಂತಂದ್ರೆ ಈಗಾಗಲೇ ಪ್ರೊಟೆಕ್ಟೆಡ್ ಏರಿಯಾಗಳು ಏನಿದಾವೆ, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರಿಗಳು, ಅವುಗಳ ಸುತ್ತ ಇರುವಂತಹ 10 kilometers ಏರಿಯಾವನ್ನ ಎಕೋ ಸೆನ್ಸಿಟಿವ್ ಝೋನ್ ಆಗಿ ನಾವು ಡಿಕ್ಲೇರ್ ಮಾಡಿದ್ವಿ. ಅವುಗಳ ಉದ್ದೇಶ ಏನು ಅಂತಂದ್ರೆ, ಈ ಝೋನ್ಗಳ ಉದ್ದೇಶ ಏನು ಅಂತಂದ್ರೆ, ಈ ಒಂದು ಪ್ರೊಟೆಕ್ಟೆಡ್ ಏರಿಯಾಗಳ ಸುತ್ತ ಇರುವಂತಹ ಈ ಏರಿಯಾದಲ್ಲಿ ಆಕ್ಟಿವಿಟಿಗಳನ್ನ, ಚಟುವಟಿಕೆಗಳನ್ನ ರೆಗ್ಯುಲೇಟ್ ಮಾಡೋದು. ರೆಗ್ಯುಲೇಟ್ ಮಾಡುವುದರ ಮುಖಾಂತರವಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಏನು ಆಗ್ತಾ ಇತ್ತು ಈ ನ್ಯಾಷನಲ್ ಪಾರ್ಕ್ ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರಿಗಳ ಮೇಲೆ ಆ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡೋದು. ಅದಕ್ಕೋಸ್ಕರ ಇಲ್ಲಿ ರೆಗ್ಯುಲೇಷನ್ ಮಾಡ್ಲಿಕ್ಕೋಸ್ಕರ 3 lists ಅನ್ನ ನಾವು ತಗೊಂಡು ಬರ್ತೀವಿ. ಯಾವ ಯಾವ ಚಟುವಟಿಕೆಗಳನ್ನ ಎಷ್ಟರ ಮಟ್ಟಿಗೆ ಮಾಡಬಹುದು ಅಂತ. ಮೊದಲನೇ ಲಿಸ್ಟು ಪ್ರೋಹಿಬಿಟೆಡ್ ಆಕ್ಟಿವಿಟೀಸ್. ಈ ಚಟುವಟಿಕೆಗಳನ್ನ ಈ ಎಕೋ ಸೆನ್ಸಿಟಿವ್ ಝೋನ್ ಅಲ್ಲಿ ಮಾಡುವ ಹಾಗೆ ಇಲ್ಲವೇ ಇಲ್ಲ. ಎಕ್ಸಾಂಪಲ್ ಅಂತಂದ್ರೆ ಕಮರ್ಷಿಯಲ್ ಮೈನಿಂಗ್ ಅನ್ನ ಮಾಡುವ ಹಾಗಿಲ್ಲ, ಸಾ ಮಿಲ್ ಗಳನ್ನ ತರುವ ಹಾಗಿಲ್ಲ, ಪೊಲ್ಯೂಷನ್ ಅಥವಾ ಮಾಲಿನ್ಯವನ್ನ ಮಾಡುವಂತ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಈ ರೀತಿಯಾದಂತಹ ಮಾಲಿನ್ಯವನ್ನ ಮಾಡುವಂತ ಇಂಡಸ್ಟ್ರಿಗಳನ್ನ ತರುವ ಹಾಗಿಲ್ಲ ಈ ಎಕೋ ಸೆನ್ಸಿಟಿವ್ ಝೋನಿನ ಹತ್ತಿರ. ನಂತರ ಕಮರ್ಷಿಯಲ್ ಯೂಸ್ ಅನ್ನ ಮಾಡುವ ಹಾಗಿಲ್ಲ, ಅಲ್ಲಿರುವಂತಹ ಕಟ್ಟಿಗೆಗಳನ್ನ, ವುಡ್ ರಿಸೋರ್ಸಸ್ ಅಂತ ಏನಿದೆ ಅವುಗಳನ್ನ. ನಂತರ ಟೂರಿಸ್ಟ್ ಆಕ್ಟಿವಿಟೀಸ್ ಗಳಲ್ಲಿ ಕೂಡ ಹಾಟ್ ಏರ್ ಬಲೂನ್ಗಳು ಇಂತ ಒಂದು ಆಕ್ಟಿವಿಟೀಸ್ ಗಳನ್ನ ತರುವ ಹಾಗಿಲ್ಲ ಈ ನ್ಯಾಷನಲ್ ಪಾರ್ಕ್ ಗಳ ಹತ್ತಿರ. ನಂತರ ಈ ಎಕೋ ಸೆನ್ಸಿಟಿವ್ ಝೋನ್ ಗಳ ಹತ್ತಿರ ಯಾವುದೇ ಹಜಾರ್ಡಸ್ ಸಬ್ಸ್ಟಾನ್ಸ್ ಗಳನ್ನ ಉತ್ಪಾದನೆ ಮಾಡುವ ಹಾಗಿಲ್ಲ, ಸಾಲಿಡ್ ವೇಸ್ಟ್ ಗಳನ್ನ ಬಿಸಾಡುವ ಹಾಗಿಲ್ಲ, ಎಫ್ಲೂಯೆಂಟ್ಸ್ ಗಳನ್ನ ಡಿಸ್ಚಾರ್ಜ್ ಮಾಡುವ ಹಾಗಿಲ್ಲ. ಇದೆಲ್ಲವನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಡೈರೆಕ್ಟ್ಲಿ ಅಲ್ಲಿರುವಂತಹ ಪರಿಸರಕ್ಕೆ ತೊಂದರೆ ಆಗುವಂತಹ ಚಟುವಟಿಕೆಗಳು ಇವಾಗಿರೋದ್ರಿಂದ ಇವುಗಳನ್ನ
ಅದನ್ನು ನಾವು ಪ್ರಾಹಿಬಿಟ್ ಮಾಡಿದ್ದೀವಿ. ಈ ಆಕ್ಟಿವಿಟೀಸ್ಗಳನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ, ಅಬ್ಸರ್ವ್ ಮಾಡಿರಿ. ಯಾಕೆಂತಂದರೆ ಈ ಆಕ್ಟಿವಿಟೀಸ್ಗಳನ್ನು ಕೊಟ್ಟು ಈ ಆಕ್ಟಿವಿಟೀಸ್ಗಳಲ್ಲಿ ಯಾವ ಪ್ರಾಹಿಬಿಟೆಡ್ ಆಗಿದ್ದಾವೆ, ಎಕೋ ಸೆನ್ಸಿಟಿವ್ ಝೋನ್ಗಳಲ್ಲಿ ಯಾವ್ಯಾವ ರೆಗ್ಯುಲೇಟೆಡ್ ಆಗಿದ್ದಾವೆ, ಯಾವ್ಯಾವ ಪರ್ಮಿಟೆಡ್ ಆಗಿದ್ದಾವೆ ಅಂತ ಕೇಳುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಮೊದಲಿಗೆ ನಮಗೆ ಗೊತ್ತಾಯಿತು ಪ್ರಾಹಿಬಿಟೆಡ್ ಆಕ್ಟಿವಿಟೀಸ್ ಯಾವ್ಯಾವು ಅಂತ. ಈಗ ಪರ್ಮಿಟೆಡ್ ಆಕ್ಟಿವಿಟೀಸ್ ಯಾವ್ಯಾವು ಅಂತ ನೋಡೋದಾದರೆ, ಯೂಶಲಿ ಪರಿಸರಕ್ಕೆ ಹೊಂದಾಣಿಕೆ ಆಗುವಂಥ ಆಕ್ಟಿವಿಟೀಸ್ಗಳು, ಸಹಾಯ ಮಾಡುವಂಥವು ಅಥವಾ ಯಾವುದೇ ಹಾರ್ಮನ್ನು ಮಾಡದೇ ಇರುವಂಥ ಆಕ್ಟಿವಿಟೀಸ್ಗಳು ಇಲ್ಲಿರ್ತವೆ. ಫಾರ್ ಎಕ್ಸಾಂಪಲ್, ಈಗಾಗಲೇ ಇರುವಂಥ ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಪ್ರಾಕ್ಟೀಸಸ್ಗಳು ಇರಿದವೆ, ಅವುಗಳನ್ನು ಕಂಟಿನ್ಯೂ ಮಾಡಬಹುದು. ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಮಾಡಬಹುದು, ಮಳೆ ನೀರಿನ ಕೊಯ್ಲನ್ನು ಮಾಡಬಹುದು, ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡಬಹುದು, ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಏನಿದೆ ಅವುಗಳನ್ನು ಬಳಕೆ ಮಾಡಿಕೊಳ್ಬಹುದು, ಗ್ರೀನ್ ಟೆಕ್ನಾಲಜಿಗಳನ್ನು ಎಲ್ಲ ಆಕ್ಟಿವಿಟೀಸ್ಗಳಲ್ಲಿ ಅಡಾಪ್ಟ್ ಮಾಡಿಕೊಳ್ಬಹುದು. ಇವೆಲ್ಲವೂ ಪರ್ಮಿಟೆಡ್ ಆಕ್ಟಿವಿಟೀಸ್ಗಳು ಆಗಿದ್ದಾವೆ ಈ ಎಕೋ ಸೆನ್ಸಿಟಿವ್ ಝೋನ್ಸ್ ಅಲ್ಲಿ. ಅದೇ ರೆಗ್ಯುಲೇಟೆಡ್ ಆಕ್ಟಿವಿಟೀಸ್ ಯಾವ್ಯಾವು ಅಂತಂದ್ರೆ, ಇವೆ ವೆರಿ ಇಂಪಾರ್ಟೆಂಟ್, ನಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಇವುಗಳನ್ನೇ ಕೊಡುವಂತಹ ಸಾಧ್ಯತೆ ಇದೆ. ಒಂದು ಅಂತಂದ್ರೆ ಮರಗಳನ್ನ ಕಡಿಯುವ ಹಾಗಿಲ್ಲ, ಇವುಗಳನ್ನ ರೆಗ್ಯುಲೇಟ್ ಮಾಡಲಾಗಿದೆ. ನಂತರ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳು, ಇವುಗಳ ಎಸ್ಟಾಬ್ಲಿಷ್ಮೆಂಟ್ ಅನ್ನ ರೆಗ್ಯುಲೇಟ್ ಮಾಡಲಾಗುತ್ತೆ. ನಂತರ ಅಲ್ಲಿರುವಂತಹ ನ್ಯಾಚುರಲ್ ವಾಟರ್ ಆಗಿರಬಹುದು ಅಥವಾ ಇತರ ರಿಸೋರ್ಸಸ್ಗಳ ಕಮರ್ಷಿಯಲ್ ಯೂಸ್ ಮಾಡೋದನ್ನ ರೆಗ್ಯುಲೇಟ್ ಮಾಡಲಾಗಿದೆ. ಮತ್ತು ಆ ಒಂದು ಏರಿಯಾದಲ್ಲಿ ಎಲೆಕ್ಟ್ರಿಕ್ ಕೇಬಲ್ಗಳನ್ನ ತರಬೇಕು ಅಂತಂದ್ರೆ ಅವುಗಳನ್ನ ಕೂಡ ಆ ಆಕ್ಟಿವಿಟೀಸ್ಗಳನ್ನು ಕೂಡ ರೆಗ್ಯುಲೇಷನ್ಗೆ ಒಳಪಡಿಸಲಾಗಿದೆ. ಮತ್ತು ಅಲ್ಲಿರುವಂತಹ ಅಗ್ರಿಕಲ್ಚರ್ ಸಿಸ್ಟಮ್ ಅಲ್ಲಿ ಡ್ರಾಸ್ಟಿಕ್ ಬದಲಾವಣೆಗಳನ್ನ ಏನಾದರೂ ತರಬೇಕು ಅಂತಂದ್ರೆ, ಡ್ರಾಸ್ಟಿಕ್ ಚೇಂಜಸ್ ಅಂತಂದ್ರೆ ಹೆವಿ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಳ್ಳೋದು, ಹೊಸ ಹೊಸ ಪೆಸ್ಟಿಸೈಡ್ಸ್ಗಳನ್ನ ತಂದು ಇಂಟ್ರೊಡ್ಯೂಸ್ ಮಾಡೋದು, ಇಂಥ ಡ್ರಾಸ್ಟಿಕ್ ಚೇಂಜಸ್ ಅನ್ನ ತರಬೇಕು ಅಂತಂದ್ರೆ ಅದನ್ನ ಕೂಡ ರೆಗ್ಯುಲೇಟ್ ಮಾಡಲಾಗ್ತಾ ಇದೆ. ರೆಗ್ಯುಲೇಟ್ ಮಾಡಲಾಗ್ತಾ ಇದೆ ಅಂತಂದ್ರೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು, ಆ ಪರ್ಮಿಷನ್ ಅನ್ನ ಕೊಡ್ತಾ ಇರಬೇಕಾದ್ರೂ ಕೂಡ ಸಾಕಷ್ಟು ಅಸೆಸ್ಮೆಂಟ್ ಅನ್ನ ಮಾಡಲಾಗುತ್ತೆ. ಇದನ್ನ ನಾವು ರೆಗ್ಯುಲೇಷನ್ ಅಂತ ಕರಿತೀವಿ. ಅಂದ್ರೆ ಇದೆಲ್ಲವನ್ನ ರೆಗ್ಯುಲೇಷನ್ಗೆ ಒಳಪಡಿಸಲಾಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಅಗ್ರಿಕಲ್ಚರ್ ಸಿಸ್ಟಮ್ ಅಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಅನ್ನ ತರ್ತೀವಿ ಅಂತಂದ್ರೆ ರೆಗ್ಯುಲೇಷನ್ ಮಾಡಲಾಗುತ್ತೆ. ಅದೇ ಈಗ ನಾವು ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಈಗಾಗಲೇ ಇರುವಂತಹ ಅಗ್ರಿಕಲ್ಚರು, ಆರ್ಗ್ಯಾನಿಕ್ ಫಾರ್ಮಿಂಗು ಇವೆಲ್ಲವನ್ನ ಅಲೋ ಮಾಡಲಾಗ್ತಾ ಇದೆ. ಇದನ್ನ ನೀವು ಅಬ್ಸರ್ವ್ ಮಾಡಿರಬೇಕು. ನಂತರ ಕೊನೆಯದಾಗಿ ರೆಗ್ಯುಲೇಟೆಡ್ ಆಕ್ಟಿವಿಟೀಸ್ ಅಲ್ಲಿ ರೋಡ್ ಗಳನ್ನ ವೈಡನ್ ಮಾಡಬೇಕು ಅಂತಂದ್ರೆ, ಇರುವಂತಹ ರೋಡ್ ಗಳನ್ನ ಅಗಲ ಮಾಡಬೇಕು ಅಂತಂದ್ರೆ ಆಗ ಕೂಡ ರೆಗ್ಯುಲೇಷನ್ಗೆ ಒಳಪಡಿಸಲಾಗುತ್ತೆ. ಪರ್ಮಿಷನ್ ಗಳನ್ನ ತೆಗೆದುಕೊಳ್ಬೇಕು ಈ ಎಕೋ ಸೆನ್ಸಿಟಿವ್ ಝೋನ್ ಗಳಲ್ಲಿ. ಇಷ್ಟು ಓವರ್ಆಲ್ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಈಗ ದೇಶದಾದ್ಯಂತ COVID-19 ಎರಡನೇ ಅಲೆ ಇದ್ರೂ ಕೂಡ ತಮಿಳುನಾಡಿನ ಅಣ್ಣಾಮಲೈ ಟೈಗರ್ ರಿಸರ್ವ್ ಅಲ್ಲಿ ಇರುವಂತ ಪುಲಯ್ಯಾರ್ ಅನ್ನುವಂಥ ಬುಡಕಟ್ಟು ಸಮುದಾಯ ಈಗ ತನ್ನ ಆನ್ಯುಯಲ್ ಫೆಸ್ಟಿವಲ್ಗೆ, ವಾರ್ಷಿಕ ಹಬ್ಬಕ್ಕೆ ತನ್ನ ಕಡೆಯಿಂದ ಸಜ್ಜಾಗ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪುಲಯ್ಯಾರ್ ಸಮುದಾಯದ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್, ಇನ್ನೊಂದು ಅಣ್ಣಾಮಲೈ ಟೈಗರ್ ರಿಸರ್ವಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ಮೊದಲಿಗೆ ಪುಲಯ್ಯಾರ್ ಅನ್ನುವಂತ ಈ ಸಮುದಾಯ ಒಂದು ಬುಡಕಟ್ಟು ಸಮುದಾಯ ಆಗಿದೆ. ಇವರನ್ನ ನಾವು ಹೊಲಯ್ಯ ಅನ್ನುವಂಥ ಹೆಸರಿನಿಂದ ಕೂಡ ಕರಿತೀವಿ, ಪುಲಯ್ಯ ಅನ್ನುವಂಥ ಹೆಸರಿಂದ ಕೂಡ ಕರಿತೀವಿ. ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಮತ್ತು ಕರ್ನಾಟಕದಲ್ಲಿ ನೆಲೆಸಿರುವಂತಹ ಸಮುದಾಯ ಇದಾಗಿದೆ. ತಮಿಳುನಾಡು ಮತ್ತು ಕೇರಳದಲ್ಲಿ ಈ ಸಮುದಾಯಕ್ಕೆ ಎಸ್ಸಿ ಸ್ಟೇಟಸ್ ಅನ್ನು ಕೂಡ ಕೊಡಲಾಗಿದೆ. ಈ ಸಮುದಾಯದ ವೆರಿ ಇಂಪಾರ್ಟೆಂಟ್ ಲೀಡರ್ ಅಂತಂದ್ರೆ ಮಹಾತ್ಮ ಅಯ್ಯನ್ ಕಾಲಿ ಅನ್ನುವಂತ ಲೀಡರು. ಇವರು 1893 ಒಂದು ಹಿಸ್ಟಾರಿಕ್ ಘಟನೆಯಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದೇನು ಅಂತಂದ್ರೆ, ಯಾವ ಹಾದಿಯಲ್ಲಿ ಈ ಪುಲಯ್ಯಾರ್ ಸಮುದಾಯದ ಜನತೆ ಓಡಾಡಬಾರದು ಅನ್ನುವಂತ ರಿಸ್ಟ್ರಿಕ್ಷನ್ ಅನ್ನ ಹಾಕಲಾಗಿತ್ತು, ಇವರನ್ನ ಅನ್ಟಚಬಲ್ಸ್ ರೀತಿಯಲ್ಲಿ ನೋಡಲಾಗ್ತಿತ್ತು, ಅದೇ ಹಾದಿಯಲ್ಲಿ ಒಂದು ಗಾಡಿಯನ್ನ ತೆಗೆದುಕೊಂಡು, ಜಟಕ ಗಾಡಿಯನ್ನು ತೆಗೆದುಕೊಂಡು ಹೋಗ್ತಾರೆ ಈ ಅಯ್ಯನ್ ಕಾಲಿ ಅನ್ನುವಂತ ಲೀಡರು. ಅದನ್ನ ಒಂದು ಹಿಸ್ಟಾರಿಕ್ ಸ್ಟೆಪ್ ಅಂತಾನೆ ಹೇಳ್ತಾರೆ, ಹಿಸ್ಟಾರಿಕ್ ಘಟನೆ ಅಂತಾನೆ ಹೇಳ್ತಾರೆ ಪುಲಯ್ಯಾರ್ ಸಮುದಾಯದ ಹಿಸ್ಟ್ರಿಯಲ್ಲಿ. ಆದ್ದರಿಂದ ಮಹಾತ್ಮ ಅಯ್ಯನ್ ಕಾಲಿ ಅನ್ನೋರು ಪುಲಯ್ಯಾರ್ ಸಮುದಾಯಕ್ಕೆ ಸಂಬಂಧಪಟ್ಟವರು ಅಂತ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪುಲಯ್ಯಾರ್ ಸಮುದಾಯ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ತಮಿಳುನಾಡು, ಕೇರಳ, ಕರ್ನಾಟಕ ಈ ಒಂದು ಏರಿಯಾದಲ್ಲಿ ಕಂಡು ಬರುತ್ತೆ. ಇಷ್ಟ ನಾವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾವು ಅಣ್ಣಾಮಲೈ ಟೈಗರ್ ರಿಸರ್ವ್ಗೆ ಬರೋಣ. ಅಣ್ಣಾಮಲೈ ಟೈಗರ್ ರಿಸರ್ವ್ ಅನ್ನೋದು ವೆಸ್ಟರ್ನ್ ಘಾಟಿನ ಭಾಗ ಆಗಿದೆ. ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲೇ ನಮಗೆ ಅಣ್ಣಾಮಲೈ ಪರಂಬಿಕುಲಂ ಎಲಿಫೆಂಟ್ ರಿಸರ್ವ್ ಇರೋದು. ಈ ಎಲಿಫೆಂಟ್ ರಿಸರ್ವಿನ ಭಾಗವೇ ಆಗಿರುವಂತಹ ಅಣ್ಣಾಮಲೈ ಟೈಗರ್ ರಿಸರ್ವಿನ ಬಗ್ಗೆ ನಾವೀಗ ಮಾತಾಡ್ತಾ ಇದ್ದೀವಿ. ಈ ಒಂದು ಟೈಗರ್ ರಿಸರ್ವ್ ಅಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಟ್ರೈಬ್ಸ್ಗಳು ಯಾರ್ಯಾರು ಕಂಡು ಬರ್ತಾರೆ ಅಂತಂದ್ರೆ, ಮಲೈ ಮಲಸಾರ್ ಅನ್ನುವಂಥ ಟ್ರೈಬಲ್ ಪೀಪಲ್ ಕಂಡು ಬರ್ತಾರೆ, ಕಾದಾರ್ ಅನ್ನುವಂಥ ಟ್ರೈಬಲ್ ಪೀಪಲ್, ಮಲಸಾರ್ ಅನ್ನುವಂಥ ಟ್ರೈಬಲ್ ಪೀಪಲ್, ಮಧುವನ್ ಅನ್ನುವಂಥ ಟ್ರೈಬ್, ನಂತರ ಈಗ ತಾನೇ ನಾವು ಡಿಸ್ಕಸ್ ಮಾಡಿದಂಥ ಪುಲಯ್ಯಾರ್ ಅನ್ನುವಂಥ ಟ್ರೈಬ್, ನಂತರ ಕೊನೆಯಲ್ಲಿ ಯರವಲ್ಲಾರ್ ಅನ್ನುವಂಥ ಬುಡಕಟ್ಟು ಸಮುದಾಯ. ಇಷ್ಟು ಬುಡಕಟ್ಟು ಸಮುದಾಯಗಳು ನಮಗೆ ಈ ಅಣ್ಣಾಮಲೈ ಟೈಗರ್ ರಿಸರ್ವ್ ಅಲ್ಲಿ ಕಂಡು ಬರೋದು. ಈಗ ಇದೇ ಅವಕಾಶವನ್ನ ಬಳಕೆ ಮಾಡಿಕೊಂಡು ಈ ಅಣ್ಣಾಮಲೈ ಟೈಗರ್ ರಿಸರ್ವಿನ ಜೊತೆಗೆ ಇತ್ತೀಚೆಗೆ ತಾನೇ ತಮಿಳುನಾಡಿನಿಂದನೇ ಒಂದು ಟೈಗರ್ ರಿಸರ್ವ್ ಅನ್ನ ಡಿಕ್ಲೇರ್ ಮಾಡಲಾಯಿತು, ಶ್ರೀವಿಲ್ಲಿಪುತ್ತೂರ್ ಮೇಘಮಲೈ ಟೈಗರ್ ರಿಸರ್ವ್ ಅಂತ. ಇಡೀ ಇಂಡಿಯಾದ 51ನೇ ಟೈಗರ್ ರಿಸರ್ವ್ ಇದಾಗಿದೆ. ಮತ್ತು ತಮಿಳುನಾಡಿನಲ್ಲಿ ಇರುವಂತಹ ಈ ಹೊಸ ಟೈಗರ್ ರಿಸರ್ವಿನ ಬಗ್ಗೆ ಈಗಾಗಲೇ ನಾವು ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ. ಈಗ ನೀವು ಇದೇ ಅವಕಾಶವನ್ನ ಬಳಕೆ ಮಾಡಿಕೊಂಡು ಶ್ರೀವಿಲ್ಲಿಪುತ್ತೂರ್ ಮೇಘಮಲೈ ಟೈಗರ್ ರಿಸರ್ವಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ಒಂದು ಬಾರಿ ರಿವೈಸ್ ಮಾಡಿ. ಇಷ್ಟು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್.
ನಂತರ ಇದೇ ವಾರ ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲ್ ಅಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗಳ ಡೆವಲಪ್ಮೆಂಟಿನ ವಿಷಯದಲ್ಲಿ ನೀತಿ ಆಯೋಗ ಇರಬಹುದು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಗಿರಬಹುದು, ಇವರೆಲ್ಲರೂ ಸೇರಿಕೊಂಡು ತರ್ತಾ ಇರುವಂಥ ಡೆವಲಪ್ಮೆಂಟ್ ಪ್ಲಾನಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಗ್ರೇಟ್ ನಿಕೋಬಾರ್ ಐಲ್ಯಾಂಡಿನ ಡೆವಲಪ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿರುವಂಥ ಪರಿಸರದ ಮೇಲೆ ಆಗ್ತಾ ಇರುವಂಥ ಹಾನಿಯ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಹಾನಿಯ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕಾಗಿದೆ. ಆ ಬೇಸಿಕ್ ಡೀಟೇಲ್ಸ್ ಅಲ್ಲಿ ಮೊದಲನೇ ಪಾಯಿಂಟ್ ಅಂತಂದ್ರೆ, ಇಂಡಿಯಾದಲ್ಲಿ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ ಗಳನ್ನ ಹೊಂದಿರುವಂತ ಯೂನಿಯನ್ ಟೆರಿಟರಿ ಮತ್ತು ರಾಜ್ಯ ಯಾವುದು ಅಂತಂದ್ರೆ, ಒಂದು ಮಧ್ಯಪ್ರದೇಶ 9 ನ್ಯಾಷನಲ್ ಪಾರ್ಕ್ ಗಳನ್ನ ಹೊಂದಿದೆ. ಅದೇ ರೀತಿಯಾಗಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಗಳು, ಇವುಗಳು ಕೂಡ 9 ನ್ಯಾಷನಲ್ ಪಾರ್ಕ್ ಗಳನ್ನ ಹೊಂದಿದ್ದಾವೆ. ಹೈಯೆಸ್ಟ್ ನಂಬರ್ ಆಫ್ ನ್ಯಾಷನಲ್ ಪಾರ್ಕ್ ಇರೋದು ಅಂಡಮಾನ್ ನಿಕೋಬಾರ್ ಮತ್ತು ಮಧ್ಯಪ್ರದೇಶ ಅಲ್ಲಿ. ಈಗ ಅಂಡಮಾನ್ ನಿಕೋಬಾರ್ ಅಲ್ಲಿ ಇರುವಂತ ನ್ಯಾಷನಲ್ ಪಾರ್ಕ್ ಗಳನ್ನ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಅಂಡಮಾನ್ ನಿಕೋಬಾರ್ ಅನ್ನ ಆಗಾಗ್ಗೆ UPSC ಟಾರ್ಗೆಟ್ ಮಾಡ್ತಿರುತ್ತೆ. ಅದಕ್ಕೋಸ್ಕರ ಎಲ್ಲ ರಾಜ್ಯಗಳಲ್ಲಿರುವಂತ ಎಲ್ಲ ನ್ಯಾಷನಲ್ ಪಾರ್ಕ್ಗಳು ನಮಗೆ ಇಂಪಾರ್ಟೆಂಟ್ ಅಲ್ಲ, ಆದರೆ ಕೆಲವೊಂದು ಕ್ರಿಟಿಕಲ್ ಏರಿಯಾಗಳು, ಫಾರ್ ಎಕ್ಸಾಂಪಲ್ ಈ ಅಂಡಮಾನ್ ನಿಕೋಬಾರ್ ಆಗಿರಬಹುದು, ಫಾರ್ ಎಕ್ಸಾಂಪಲ್ ಅರುಣಾಚಲ್ ಪ್ರದೇಶ ಆಗಿರಬಹುದು, ಇಲ್ಲಿರುವಂತ ನ್ಯಾಷನಲ್ ಪಾರ್ಕ್ಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಇವತ್ತು ಈ ಆಪರ್ಚುನಿಟಿಯನ್ನು ತೆಗೆದುಕೊಂಡು ಈ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗಳಲ್ಲಿರುವಂತ 9 ನ್ಯಾಷನಲ್ ಪಾರ್ಕ್ಗಳನ್ನ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಸ್ಯಾಡಲ್ ಪೀಕ್ ನ್ಯಾಷನಲ್ ಪಾರ್ಕ್. ಸ್ಯಾಡಲ್ ಪೀಕ್ ಅನ್ನೋದು ಇಡೀ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಗುಂಪಿನಲ್ಲೇ ಇರುವಂತ ಅತಿ ಎತ್ತರದ ಪೀಕ್ ಆಗಿದೆ, ಅತಿ ಎತ್ತರದ ಬೆಟ್ಟ ಆಗಿದೆ ಸ್ಯಾಡಲ್ ಪೀಕ್ ಅನ್ನೋದು. ಈ ಸುತ್ತಮುತ್ತಲಿನ ಪ್ರದೇಶವನ್ನ ಒಂದು ನ್ಯಾಷನಲ್ ಪಾರ್ಕ್ ಅಂತ ಈಗಾಗಲೇ ನೋಟಿಫೈ ಮಾಡಲಾಗಿದೆ. ಸೊ ಮೊದಲನೆಯದು ಸ್ಯಾಡಲ್ ಪೀಕ್ ನ್ಯಾಷನಲ್ ಪಾರ್ಕ್, ಎರಡನೆಯದು ನಾರ್ತ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್, ಮೂರನೆಯದು ಮಿಡಲ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್, ನಾಲ್ಕನೆಯದು ಸೌತ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್. ಈ ಬಟನ್ ಐಲ್ಯಾಂಡ್ ಅಲ್ಲೇ 3 ನ್ಯಾಷನಲ್ ಪಾರ್ಕ್ಗಳು ಸಿಗ್ತವೆ, ನಾರ್ತ್ ಬಟನ್ ಐಲ್ಯಾಂಡ್, ಮಿಡಲ್ ಬಟನ್ ಐಲ್ಯಾಂಡ್, ನಂತರ ಸೌತ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್. ಈ 3 ನ್ಯಾಷನಲ್ ಪಾರ್ಕ್ಗಳನ್ನು ನಾವು ಸುಲಭವಾಗಿ ನೆನಪಿಟ್ಕೊಳ್ಬಹುದು. ನಂತರ ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್, ಅದೇ ರೀತಿಯಾಗಿ ಇನ್ನೊಂದು ಮರೈನ್ ನ್ಯಾಷನಲ್ ಪಾರ್ಕ್ ಇದೆ, ರಾಣಿ ಝಾನ್ಸಿ ಮರೈನ್ ನ್ಯಾಷನಲ್ ಪಾರ್ಕ್. ಎರಡೂ ಮರೈನ್ ನ್ಯಾಷನಲ್ ಪಾರ್ಕ್ ಇರೋದು ಅಂಡಮಾನ್ ದ್ವೀಪಗಳಲ್ಲೇ. ನಂತರ ಇನ್ನೊಂದು ಮೌಂಟ್ ಹ್ಯಾರಿಯೆಟ್ ನ್ಯಾಷನಲ್ ಪಾರ್ಕ್. ಇಷ್ಟು ನ್ಯಾಷನಲ್ ಪಾರ್ಕ್ಗಳು ಅಂಡಮಾನ್ ದ್ವೀಪಗಳಲ್ಲಿರೋದು. ನಂತರ 10 ಡಿಗ್ರಿ ಚಾನೆಲ್ ಅನ್ನು ಪಾಸ್ ಮಾಡಿ ನಾವು ನಿಕೋಬಾರ್ ಐಲ್ಯಾಂಡ್ಗಳಿಗೆ ಹೋಗೋದಾದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಕ್ಯಾಂಪ್ ಬೆಲ್ ಬೇ ನ್ಯಾಷನಲ್ ಪಾರ್ಕ್, ಇನ್ನೊಂದು ಗಲತಿಯಾ ನ್ಯಾಷನಲ್ ಪಾರ್ಕ್. ಈ ಎರಡೂ ನ್ಯಾಷನಲ್ ಪಾರ್ಕ್ಗಳು ಇರೋದು ಇಲ್ಲಿರುವಂತಹ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ. ಈ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲೇ ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವ್ ಕೂಡ ಇರೋದು. ಈ ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವಿನ ಭಾಗವೇ ಆಗಿದವೆ ಗಲತಿಯಾ ನ್ಯಾಷನಲ್ ಪಾರ್ಕ್ ಮತ್ತು ಕ್ಯಾಂಪ್ ಬೆಲ್ ಬೇ ನ್ಯಾಷನಲ್ ಪಾರ್ಕ್. ಸೊ ಒಂದು ಪಾಯಿಂಟ್ ಅಂತಂದ್ರೆ, ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವ್ ನಮ್ಮಲ್ಲಿರುವಂತಹ ಬಯೋಸ್ಪಿಯರ್ ರಿಸರ್ವ್ ಗಳಲ್ಲಿ ಒಂದಾಗಿದೆ. ಈ ಬಯೋಸ್ಪಿಯರ್ ರಿಸರ್ವಿನ ಭಾಗವೇ ಆಗಿರುವಂತಹ ಕ್ಯಾಂಪ್ ಬೆಲ್ ಬೇ ನ್ಯಾಷನಲ್ ಪಾರ್ಕ್ ಗಲತಿಯಾ ನ್ಯಾಷನಲ್ ಪಾರ್ಕ್ ಈಗ ಸದ್ಯಕ್ಕೆ ನಮಗೆ ಸುದ್ದಿಯಲ್ಲಿರೋದು. ಅದರಲ್ಲೂ ಈ ಗಲತಿಯಾ ಏರಿಯಾ ಏನಿದೆ ಈ ಏರಿಯಾಗೆ ಸದ್ಯಕ್ಕೆ ಈಗ ಸುದ್ದಿಯಲ್ಲಿರೋದು ಯಾಕೆ ಅಂತಂದ್ರೆ, ಗವರ್ನಮೆಂಟ್ ತರ್ತಾ ಇರುವಂತಹ ಈ ಗ್ರೇಟ್ ನಿಕೋಬಾರ್ ದ್ವೀಪದ ಡೆವಲಪ್ಮೆಂಟ್ ಪ್ಲಾನ್ ಅಲ್ಲಿ ಈಗ ಸದ್ಯಕ್ಕೆ ಈ ಪ್ಲಾನ್ ಅಲ್ಲಿ ಇರೋದು ಅಂತಂದ್ರೆ ಅಂಡಮಾನ್ ನಿಕೋಬಾರ್ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಅನ್ನ ಡೆವಲಪ್ ಮಾಡಬೇಕು ಅಂತ. ಆದರೆ ಈ ಒಂದು ಹಬ್ ಡೆವಲಪ್ಮೆಂಟ್ ಅಲ್ಲಿ ಈ ಡೆವಲಪ್ಮೆಂಟಲ್ ಪ್ಲಾನ್ ಅಲ್ಲಿ ಸರಿಯಾದ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗ್ತಾ ಇಲ್ಲ. ಈ ಡೆವಲಪ್ಮೆಂಟ್ ಪ್ಲಾನ್ ಅಲ್ಲಿ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಆರ್ಟಿಕಲ್ ಅಲ್ಲಿ ಮಾತಾಡ್ತಾ ಇರೋದು ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಗಲತಿಯಾ ಏರಿಯಾದಲ್ಲಿ ಸಾಕಷ್ಟು ಪರಿಸರದ ಹಾನಿ ಆಗಬಹುದು ಈ ಡೆವಲಪ್ಮೆಂಟ್ ಪ್ಲಾನ್ ಇಂದ ಅಂತ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈಗ ಈ ಪ್ಲಾನ್ ಅನ್ನ ಮಾತಾಡ್ತಿರ್ಬೇಕಾದ್ರೆ ಇವರು ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇರೋದು ಗೇಂಟ್ ಲೆದರ್ ಬ್ಯಾಕ್ ಟರ್ಟಲಿನ ಬಗ್ಗೆ. ಈ ಒಂದು ಟರ್ಟಲು ಇಡೀ ಪ್ರಪಂಚದಲ್ಲೇ ಇರುವಂತ ಲಾರ್ಜೆಸ್ಟ್ ಮರೈನ್ ಟರ್ಟಲ್ ಆಗಿದೆ. IUCN ಈಗಾಗಲೇ ವಲ್ನರಬಲ್ ಸ್ಟೇಟಸ್ ಅನ್ನ ಹೊಂದಿದೆ. ಈಗ ಈ ಒಂದು ಟರ್ಟಲ್ ಗೆ ತೊಂದರೆ ಆಗುತ್ತೆ, ಸಾಕಷ್ಟು ಹಾನಿ ಆಗುತ್ತೆ ಈ ಒಂದು ಡೆವಲಪ್ಮೆಂಟ್ ಪ್ಲಾನ್ ಇಂದ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಗುಂಪಿನಲ್ಲಿರುವಂತ ಈ 9 ನ್ಯಾಷನಲ್ ಪಾರ್ಕ್ ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಈ ನ್ಯಾಷನಲ್ ಪಾರ್ಕ್ ಗಳನ್ನ ಮ್ಯಾಚ್ ಮಾಡ್ಲಿಕ್ಕೆ ಕೇಳಬಹುದು ಅಥವಾ ಬೇರೆ ಕ್ವೆಶನ್ ಗಳಲ್ಲಿ ಆಪ್ಷನ್ಸ್ ಗಳಲ್ಲಿ ಇರಬಹುದು, ಆಗ ನಿಮ್ಗೆ ಸುಲಭವಾಗಿ ಎಲಿಮಿನೇಟ್ ಮಾಡ್ಲಿಕ್ಕೆ ಆಗುತ್ತೆ. ಜೊತೆಗೆ ನೀವು ಈ ಗೇಂಟ್ ಲೆದರ್ ಬ್ಯಾಕ್ ಟರ್ಟಲ್ ನ ಕೂಡ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಈ ಡೆವಲಪ್ಮೆಂಟ್ ಪ್ಲಾನ್ ಇಂದ ಈಗ ತೊಂದರೆಗೆ ಒಳಗಾಗಿರುವಂತ ಒಂದು ಸ್ಪೀಶಿ ಇದಾಗಿದೆ. ಅದಕ್ಕೋಸ್ಕರ ಇಷ್ಟು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಚೈನಾ ದೇಶ ತನ್ನದೇ ಆದಂತ ಸ್ಪೇಸ್ ಸ್ಟೇಷನ್ ಒಂದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ, ಅದರ ಹೆಸರು ತಿಯೋಂಗಾಂಗ್ 1 ಅನ್ನುವಂತ ಹೆಸರು. ಚೈನಾ ತನ್ನದೇ ಆದಂತ ತಿಯೋಂಗಾಂಗ್ 1 ಅನ್ನುವಂತ ಸ್ಪೇಸ್ ಸ್ಟೇಷನ್ ಅನ್ನ ಹೊಂದ್ಲಿಕ್ಕೋಸ್ಕರ 2022 ಒಳಗಾಗಿ ಈ ಸ್ಟೇಷನ್ ರೆಡಿ ಆಗೋದಿದೆ. ಇದಕ್ಕೆ ಬೇಕಾಗಿರುವಂತ ಕೋರ್ ಮಾಡ್ಯೂಲ್ ಒಂದನ್ನ ತಿಯಾನ್ಯೆ ಅನ್ನುವಂತ ಒಂದು ಮಾಡ್ಯೂಲ್ ಅನ್ನ ಲಾಂಚ್ ಮಾಡ್ಲಿಕ್ಕೋಸ್ಕರ ಲಾಂಗ್ ಮಾರ್ಚ್ 5B ರಾಕೆಟ್ ಅನ್ನ ಬಳಕೆ ಮಾಡಿತ್ತು. ಚೈನಾದ ವೆರಿ ಇಂಪಾರ್ಟೆಂಟ್ ರಾಕೆಟ್ ಇದಾಗಿದೆ ಲಾಂಗ್ ಮಾರ್ಚ್ 5B ರಾಕೆಟ್. ಈಗ ಈ ರಾಕೆಟ್ ಈ ಮಾಡ್ಯೂಲ್ ಅನ್ನ ತಿಯಾನ್ಯೆ ಮಾಡ್ಯೂಲ್ ಅನ್ನ ತನ್ನ ಸ್ಥಾನಕ್ಕೆ ತಲುಪಿಸಿದ ನಂತರ ಈ ರಾಕೆಟ್ ಮತ್ತೆ ವಾಪಸ್ ಭೂಮಿಯ ವಾತಾವರಣ
ವಾತಾವರಣಕ್ಕೆ ರೀಎಂಟ್ರಿಯನ್ನು ಪಡ್ಕೊಂಡಿದೆ. ರೀಎಂಟ್ರಿಯನ್ನು ಪಡ್ಕೊಳ್ತಿರ್ಬೇಕಾದ್ರೆ ಚೈನಾ ಇದರ ಕಂಟ್ರೋಲನ್ನು ಕಳ್ಕೊಂಡಿದೆ. ಕಂಟ್ರೋಲನ್ನು ತಪ್ಪಿದಂಥ ರಾಕೆಟಿನ ಒಂದಷ್ಟು ಭಾಗ ಈಗ ಭೂಮಿಯ ಮೇಲೆ ಬಿದ್ದಿದೆ. ಭೂಮಿಯ ಮೇಲೆ ಎಲ್ಲಿ ಬೇಕಾದರೂ ಬೀಳಬಹುದಿತ್ತು. ನೆಲದ ಮೇಲೆ, ಭೂಭಾಗದ ಮೇಲೆ ಕೂಡ ಬಿದ್ದು ಸಾಕಷ್ಟು ಹಾನಿಯನ್ನು ಕೂಡ ಉಂಟು ಮಾಡಬಹುದಿತ್ತು. ಆದರೆ ಫಾರ್ಚುನೇಟ್ಲಿ ಈಗ ರೀಎಂಟ್ರಿಯನ್ನು ಪಡೆದಂಥ ಈ ರಾಕೆಟಿನ ಭಾಗ ಮಾಲ್ಡೀವ್ಸಿನ ಹತ್ತಿರ ಸಮುದ್ರದಲ್ಲಿ ಬಿದ್ದಿದೆ. ಆದ್ದರಿಂದ ಹಾನಿ ಏನೂ ಆಗಿಲ್ಲ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ ಅಲ್ಲಿ ಈ ರಾಕೆಟ್ ರೀಎಂಟ್ರಿಯ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಮತ್ತೆ ಡಿಬೇಟ್ ಅನ್ನ ಶುರು ಮಾಡಿದರೆ ಸ್ಪೇಸ್ ಡೆಬ್ರಿಯ ಬಗ್ಗೆ. ಸ್ಪೇಸ್ ಡೆಬ್ರಿ ಅಂತಂದ್ರೆ ಈಗ ನಮ್ಮ ಆರ್ಬಿಟ್ ಅಲ್ಲಿ ಭೂಮಿಯ ಸುತ್ತ ಸಾಕಷ್ಟು ಸ್ಯಾಟಲೈಟ್ ಗಳು ಸುತ್ತಾ ಇದಾವೆ. ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಗಳು ನಾವು ಕಳಿಸಿರುವಂತವು. ಈ ಸ್ಯಾಟಲೈಟ್ ಗಳು ತಮ್ಮ ಫಂಕ್ಷನ್ ಅನ್ನು ಮುಗಿಸಿದ ನಂತರ ಅಥವಾ ಕೆಲಸ ಮಾಡದೇ ಇರುವಂತಹ ಸ್ಯಾಟಲೈಟ್ ಗಳು, ಇಂತಹ ಸ್ಯಾಟಲೈಟ್ ಗಳು ಅಥವಾ ಭಾಗಗಳು ಅದೇ ಆರ್ಬಿಟ್ ಅಲ್ಲಿ ಸುತ್ತಾ ಇರ್ತವೆ. ಈ ಆರ್ಬಿಟ್ ಅಲ್ಲಿ ಸುತ್ತಾ ಇರುವಂತಹ ಈ ಡೆಬ್ರಿಗಳನ್ನು ನಾವು ಸ್ಪೇಸ್ ಡೆಬ್ರೀಸ್ ಅಂತ ಕರಿತೀವಿ. ಈ ಸ್ಪೇಸ್ ಡೆಬ್ರೀಸ್ ಗಳು ಹೇಗೆ ಅಂತಂದ್ರೆ, ಸಣ್ಣ ಒಂದು ತುಣಕು ಇದ್ರೂ ಕೂಡ ಈ ಒಂದು ಆರ್ಬಿಟ್ ಅಲ್ಲಿ ಸುತ್ತಾ ಇರಬೇಕಾದ್ರೆ ಸಾಕಷ್ಟು ಸ್ಪೀಡ್ ಅನ್ನ ಪಡೆದುಕೊಂಡು ಬಂದು ಒಂದು ಸ್ಯಾಟಲೈಟ್ ಗೆ ಏನಾದ್ರೂ ಅವು ಡಿಕ್ಕಿ ಹೊಡೆದಿದ್ದಾದ್ರೆ ಆ ಎಂಟೈರ್ ಸ್ಯಾಟಲೈಟ್ ನಾಶ ಆಗುವಂತ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ನಮ್ಮ ಆರ್ಬಿಟ್ ಅಲ್ಲಿ ಈಗಾಗಲೇ ಇರುವಂತಹ ಸ್ಪೇಸ್ ಡೆಬ್ರಿಗಳು ಇತರ ಆಬ್ಜೆಕ್ಟ್ ಗಳಿಗೆ ಡಿಕ್ಕಿ ಹೊಡೆದು ಇನ್ನೊಂದಷ್ಟು ಸ್ಪೇಸ್ ಡೆಬ್ರಿಗಳನ್ನ ಸೃಷ್ಟಿಸುವಂತ ಒಂದು ಸಿಂಡ್ರೋಮ್ ಅನ್ನ ನಾವು ಕೆಸ್ಲರ್ ಸಿಂಡ್ರೋಮ್ ಅಂತ ಕರಿತೀವಿ. ಕೆಸ್ಲರ್ ಸಿಂಡ್ರೋಮ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ, ಆದರೆ ಸ್ಟಾಟಿಕ್ ಸಿಲೆಬಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೆನ್ಪಿಟ್ಕೊಳ್ಳಿ. ಕೆಸ್ಲರ್ ಸಿಂಡ್ರೋಮ್ ಅನ್ನೋದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ, ಸ್ಪೇಸ್ ಡೆಬ್ರಿಗಳು ಈಗಾಗಲೇ ಇರುವಂತಹ ಸ್ಪೇಸ್ ಡೆಬ್ರಿಗಳು ಇನ್ನೊಂದಷ್ಟು ಆಬ್ಜೆಕ್ಟ್ ಗಳಿಗೆ ಡಿಕ್ಕಿ ಹೊಡೆದು ಇನ್ನೊಂದಷ್ಟು ಸ್ಪೇಸ್ ಡೆಬ್ರಿಗಳನ್ನು ಸೃಷ್ಟಿಸುವಂತ ಒಂದು ಚೈನ್ ರಿಯಾಕ್ಷನ್ ಏನಿದೆ ಇದನ್ನ ನಾವು ಕೆಸ್ಲರ್ ಸಿಂಡ್ರೋಮ್ ಅಂತ ಕರಿತೀವಿ. ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಶಿಫ್ಟ್ ಆಗೋದ್ರೆ, ಇದೇ ವಾರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ನಾಸಾದ ಓಸಿರಿಸ್ ರೆಕ್ಸ್ ಅನ್ನುವಂತ ಮಿಷನ್ ಈಗ ಬೆನ್ನು ಅನ್ನುವಂತ ಆಸ್ಟ್ರಾಯ್ಡ್ ಇಂದ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ವಾಪಸ್ಸು ಭೂಮಿಗೆ ಬರ್ತಾ ಇದೆ, ತನ್ನ ಜರ್ನಿಯನ್ನ ಶುರು ಮಾಡಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಈ ಓಸಿರಿಸ್ ರೆಕ್ಸ್ ಅನ್ನುವಂತ ಮಿಷನ್ ನ ಬಗ್ಗೆ ಒಂದು ಬಾರಿ ಮ್ಯಾಚ್ ಮಾಡಲಿಕ್ಕೆ ಕ್ವೆಶನ್ ಅನ್ನ ಕೇಳಿತ್ತು, ಮತ್ತೆ ಕೇಳುವಂತ ಸಾಧ್ಯತೆ ಇದೆ. ಸೊ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಮೊದಲಿಗೆ ಓಸಿರಿಸ್ ರೆಕ್ಸ್ ಅನ್ನುವಂತ ಒಂದು ಮಿಷನ್ ಸ್ಪೇಸ್ ಕ್ರಾಫ್ಟ್ ಅನ್ನ ಒಳಗೊಂಡಿರುವಂತಹ ಮಿಷನ್. ಇದು USAಯ ನಾಸಾದ ಮಿಷನ್ ಆಗಿದೆ. ಇದರ ಎಕ್ಸ್ಪ್ಯಾನ್ಷನ್ ಅನ್ನು ನೋಡೋದಾದ್ರೆ, ಓಸಿರಿಸ್ ರೆಕ್ಸ್ ಅಂತಂದ್ರೆ ಒರಿಜಿನ್ಸ್, ಸ್ಪೆಕ್ಟ್ರಲ್ ಇಂಟರ್ಪ್ರಿಟೇಷನ್, ರಿಸೋರ್ಸ್ ಐಡೆಂಟಿಫಿಕೇಶನ್, ಸೆಕ್ಯೂರಿಟಿ, ರಿಗೋಲಿತ್ ಎಕ್ಸ್ಪ್ಲೋರರ್ ಸ್ಪೇಸ್ ಕ್ರಾಫ್ಟ್. ಈ ಮಿಷನ್ ಅನ್ನ 2016ರಲ್ಲೇ ನಾಸಾ ಲಾಂಚ್ ಮಾಡಿತ್ತು. ಎಲ್ಲಿಗೆ ಅಂತಂದ್ರೆ, ಭೂಮಿಯ ಹತ್ತಿರವೇ ಇರುವಂತ ಒಂದು ಆಸ್ಟ್ರಾಯ್ಡ್, ಬೆನ್ನು ಅನ್ನುವಂತ ಆಸ್ಟ್ರಾಯ್ಡ್. ಈ ಆಸ್ಟ್ರಾಯ್ಡ್ ಅನ್ನ ನಾವು ನಿಯರ್ ಅರ್ತ್ ಆಸ್ಟ್ರಾಯ್ಡ್ ಅಂತ ಕರಿತೀವಿ. ಈ ಆಸ್ಟ್ರಾಯ್ಡ್ ಗೆ 2016ರಲ್ಲೇ ನಾಸಾ ತನ್ನ ಓಸಿರಿಸ್ ರೆಕ್ಸ್ ಮಿಷನ್ ಅನ್ನ ಲಾಂಚ್ ಮಾಡಿತ್ತು. ಈಗ ಬೆನ್ನು ಆಸ್ಟ್ರಾಯ್ಡ್ ಅಲ್ಲಿ ಈ ಸ್ಪೇಸ್ ಕ್ರಾಫ್ಟ್ ಇಳಿದು ಒಂದಷ್ಟು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ವಾಪಸ್ಸು ಭೂಮಿಗೆ ಬರ್ತಾ ಇದೆ. ಈಗ ಆಸ್ಟ್ರಾಯ್ಡ್ ಗಳ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಈಗ ನಮ್ಮ ಸೌರಮಂಡಲದಲ್ಲಿ ಒಂದು ಸಣ್ಣ ಧೂಳಿನಿಂದ ದೊಡ್ಡ ಬಂಡೆಯವರೆಗೂ ಸೌರ ಮಂಡಲದಲ್ಲಿ ಇರುವಂತ, ಆದರೆ ಗ್ರಹಗಳು ಅಲ್ಲ, ಉಪಗ್ರಹಗಳು ಅಲ್ಲದೆ ಇರುವಂತ ವಸ್ತುಗಳನ್ನು ನಾವು ಆಸ್ಟ್ರಾಯ್ಡ್ಗಳು ಅಂತ ಕರಿತೀವಿ. ಈ ಆಸ್ಟ್ರಾಯ್ಡ್ಗಳನ್ನ ಮೂರು ವಿಧಾನದಲ್ಲಿ ನಾವು ನೋಡಬಹುದು. ಒಂದು, ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಇರುವಂತ ಆಸ್ಟ್ರಾಯ್ಡ್ಗಳು. ಆಸ್ಟ್ರಾಯ್ಡ್ ಬೆಲ್ಟ್ ಎಲ್ಲಿದೆ ಅಂತಂದ್ರೆ, ಸೂರ್ಯನಿಂದ ನಾವು ಹೊರಟಿದ್ದೆ ಆದ್ರೆ ಮೊದಲಿಗೆ ಮರ್ಕ್ಯುರಿ ಸಿಗುತ್ತೆ, ನಂತರ ವೀನಸ್ ಸಿಗುತ್ತೆ, ನಂತರ ಅರ್ಥ್ ಸಿಗುತ್ತೆ, ನಂತರ ಮಂಗಳ ಗ್ರಹ ಸಿಗುತ್ತೆ. ಮಂಗಳ ಗ್ರಹ ಮತ್ತು ಗುರುಗ್ರಹ, ಮಾರ್ಸ್ ಮತ್ತು ಜುಪಿಟರ್ ನಡುವೆ ಒಂದು ಬೆಲ್ಟ್ ಬರುತ್ತೆ, ಆಸ್ಟ್ರಾಯ್ಡ್ ಬೆಲ್ಟ್ ಅಂತ. ಈ ಬೆಲ್ಟ್ ಅಲ್ಲಿ ಇರುವಂತ ಎಲ್ಲ ಆಸ್ಟ್ರಾಯ್ಡ್ಗಳು ಮೊದಲನೇ ಟೈಪ್ ಅಲ್ಲಿ ನಮ್ಗೆ ಬರ್ತವೆ. ಎರಡನೇ ಟೈಪ್ ಅಂತಂದ್ರೆ ಇತರ ಗ್ರಹಗಳ ಹತ್ತಿರವೇ ಇರುವಂತ ಆಸ್ಟ್ರಾಯ್ಡ್ಗಳು. ಈ ಆಸ್ಟ್ರಾಯ್ಡ್ಗಳನ್ನ ನಾವು ಟ್ರೋಜನ್ಗಳು ಅಂತ ಕೂಡ ಕರಿತೀವಿ. ಮೂರನೇ ಟೈಪ್ ಅಂತಂದ್ರೆ, ನಮ್ಮ ಅಧ್ಯಯನಕ್ಕೋಸ್ಕರ ಈ ಟೈಪ್ ಗಳನ್ನ ಮಾಡ್ಕೊಂಡಿರುದು. ಮೂರನೇ ಟೈಪ್ ಅಂತಂದ್ರೆ ಅರ್ಥಿನ ಹತ್ತಿರ, ಭೂಮಿಯ ಹತ್ತಿರವೇ ಇರುವಂತ ಆಸ್ಟ್ರಾಯ್ಡ್ಗಳು. ಇವುಗಳನ್ನ ನಾವು ನಿಯರ್ ಅರ್ತ್ ಆಸ್ಟ್ರಾಯ್ಡ್ಗಳು ಅಂತ ಕರಿತೀವಿ. ಈ ವರ್ಷಕ್ಕೆ ನಾವು ನಿಯರ್ ಅರ್ತ್ ಆಸ್ಟ್ರಾಯ್ಡ್ಗಳಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂತ ಎರಡು ಆಸ್ಟ್ರಾಯ್ಡ್ಗಳು ಅಂತಂದ್ರೆ, ಒಂದು ಅಪೋಪಿಸ್ ಅನ್ನುವಂತ ಆಸ್ಟ್ರಾಯ್ಡ್, ಇನ್ನೊಂದು ಬೆನ್ನು ಅನ್ನುವಂತ ಆಸ್ಟ್ರಾಯ್ಡ್. ಈಗ ಬೆನ್ನುವಿನ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗಿದೆ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಬೆನ್ನು ಯಾವ ರೀತಿಯಾಗಿ ಭೂಮಿಯ ಹತ್ತಿರವೇ ಸುತ್ತಾ ಇದೆ ಅಂತ. ಭೂಮಿಯ ಹತ್ತಿರವೇ ಸುತ್ತಾ ಇದೆ, ಆದರೆ ಸೂರ್ಯನ ಸುತ್ತ ಈ ರೀತಿಯಾಗಿ ಸುತ್ತಾ ಇದೆ. ಈಗ ಭೂಮಿಯಿಂದ ಹೊರಟಿರುವಂತ ಈ ಓಸಿರಿಸ್ ರೆಕ್ಸ್ ಅನ್ನುವಂತ ಮಿಷನ್ ಬೆನ್ನುವಿನ ಮೇಲೆ ಇಳಿದು ಒಂದಷ್ಟು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ವಾಪಸ್ಸು ಭೂಮಿಗೆ ಬರ್ತಾ ಇದೆ. ಅದನ್ನೇ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರೋದು. ಈಗ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು, ಓಸಿರಿಸ್ ರೆಕ್ಸ್ ಅನ್ನುವಂತ ಮಿಷನ್ ನ ಉದ್ದೇಶ ಏನು, ಯಾರು ಇದನ್ನ ಲಾಂಚ್ ಮಾಡಿರೋದು, ಇಷ್ಟು ನಮಗೆ ನೆನಪಿದ್ರೆ ಸಾಕಾಗುತ್ತೆ.
ನಂತರ ಇದೇ ವಾರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬರು ಸ್ಕ್ರಾಪ್ ಡೀಲರಿನ ಹತ್ತಿರ 7 ಕೆಜಿ ಯುರೇನಿಯಂ ದೊರಕಿದೆ, ಅದನ್ನ ಈಗ ಸೀಸ್ ಮಾಡಲಾಗಿದೆ. ಸೀಸ್ ಮಾಡಿ ಕೇಸ್ ಅನ್ನ ಅಟಾಮಿಕ್ ಎನರ್ಜಿ ಆಕ್ಟಿನ ಅಡಿಯಲ್ಲಿ ಬುಕ್ ಮಾಡಲಾಗಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ. ಈಗ ಇಲ್ಲಿ ಯುರೇನಿಯಂಗೂ ಅಟಾಮಿಕ್ ಎನರ್ಜಿ ಆಕ್ಟಿಗೂ ಏನು ಸಂಬಂಧ, ಯಾಕೆ ಕೇಸ್ ಅನ್ನ ಈ ಆಕ್ಟಿನ ಅಡಿಯಲ್ಲಿ ಬುಕ್ ಮಾಡಿದರೆ, ಮತ್ತು ಇಂಡಿಯಾದಲ್ಲಿ ಎಲ್ಲೆಲ್ಲಿ ಯುರೇನಿಯಂ ಸಿಗುತ್ತೆ, ಇದೆಲ್ಲವನ್ನ ನಾವೀಗ ಡಿಸ್ಕಸ್ ಮಾಡಬೇಕಾಗಿದೆ. ಇಂಡಿಯಾದಲ್ಲಿ ಎಲ್ಲೆಲ್ಲಿ ಯುರೇನಿಯಂ ಅನ್ನ ಸಿಗುತ್ತೆ ಅಂತ ಈ ಮ್ಯಾಪ್ ಅನ್ನ ಈಗಾಗಲೇ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲೇ ಅಧ್ಯಯನ ಮಾಡಿದೀವಿ. ಒಂದು ಬಾರಿ ರೀಕಾಲ್ ಮಾಡ್ಕೊಳ್ಳೋದಾದ್ರೆ, ಇಂಡಿಯಾದಲ್ಲಿ ಯುರೇನಿಯಂ ಸಿಗುವಂತ ಕೆಲವೊಂದು ಬೇಸಿನ್ಗಳು ಅಂತಂದ್ರೆ, ಒಂದು ಮೇಘಾಲಯದ ಈ ಒಂದು ಏರಿಯಾ, ಎರಡನೆಯದಾಗಿ ಇಲ್ಲಿರುವಂತ ಛೋಟಾ ನಾಗ್ಪುರ್ ಪ್ಲಾಟ್ಯೂನ ಜಾರ್ಖಂಡಿನ ಈ ಸಿಂಗ್ಭೂಮ್ ಏರಿಯಾ, ಮತ್ತು ಮೂರನೆಯದಾಗಿ ಇದೇ ಏರಿಯಾದಲ್ಲಿರುವಂತ ಛತ್ತೀಸ್ಗಢ ಒಡಿಸಾದ ಬಾರ್ಡರ್ ಅಲ್ಲಿರುವಂತ ಈ ಛತ್ತೀಸ್ಗಢ ಬೇಸಿನ್ ಏರಿಯಾ, ನಂತರ ಆಂಧ್ರಪ್ರದೇಶ್ ಮತ್ತು ತೆಲಂಗಾಣದ ಈ ಒಂದು ಬೇಸಿನ್ ಏರಿಯಾ, ಕಡಪ್ಪಾ ಬೇಸಿನ್ ಅಂತ ನಾವು ಕರಿತೀವಿ, ಈ ಒಂದು ಏರಿಯಾದಲ್ಲಿ ಕೂಡ ಯುರೇನಿಯಂ ದೊರಕುತ್ತೆ. ನಂತರ ಕರ್ನಾಟಕದ ಈ ಒಂದು ಏರಿಯಾ ಭೀಮಾ ಬೇಸಿನ ಈ ಒಂದು ಏರಿಯಾದಲ್ಲಿ ಕೂಡ ಯುರೇನಿಯಂ ದೊರಕುತ್ತೆ. ನಂತರ ರಾಜಸ್ಥಾನ್ನ ಈ ಒಂದು ಏರಿಯಾದಲ್ಲಿ ಕೂಡ ಯುರೇನಿಯಂ ನಮ್ಗೆ ದೊರಕುತ್ತೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ನಮ್ಗೆ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಯುರೇನಿಯಂ ದೊರಕುತ್ತೆ ಅಂತ. ಈಗ ಯುರೇನಿಯಂ ನಮ್ಮ ಕೈಯಲ್ಲಿ ಇದ್ದಿದ್ದೆ ಆದ್ರೆ, ಅಂದ್ರೆ ಗವರ್ನಮೆಂಟಿನ ಅಥಾರಿಟಿ ಬಿಟ್ಟು ಜನತೆಯ ಕೈಯಲ್ಲಿ ಯುರೇನಿಯಂ ಇದ್ದಿದೆ ಆದ್ರೆ, ಅದನ್ನ ಸೀಸ್ ಮಾಡಲಾಗತ್ತೆ, ಕೇಸ್ ಅನ್ನ ಬುಕ್ ಮಾಡಲಾಗತ್ತೆ. ಅದಕ್ಕೆ ಹಿನ್ನೆಲೆಯನ್ನ ನೋಡೋದಾದ್ರೆ, ಮೊದಲಿಗೆ ನಮ್ಮ ಸಂವಿಧಾನದ 7ನೇ ಶೆಡ್ಯೂಲ್ ಅಲ್ಲಿ ಯೂನಿಯನ್ ಲಿಸ್ಟ್ 1 ಏನಿದೆ, ಈ ಲಿಸ್ಟ್ 1 54th ಸಬ್ಜೆಕ್ಟ್ ಗೆ ಹೋಗಿದೆ ಆದ್ರೆ, ಅಲ್ಲಿ ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ನ ಬಗ್ಗೆ ಮಾತಾಡ್ತಾ ಇದೀವಿ. ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಅನ್ನ ಯೂನಿಯನ್ ಲಿಸ್ಟ್ ಅಲ್ಲಿ ಕೊಡಲಾಗಿದೆ. ಅಂದ್ರೆ ಪಾರ್ಲಿಮೆಂಟ್ ಮಾತ್ರನೇ ಮೈನ್ಗಳ ವಿಷಯದಲ್ಲಿ, ಮಿನರಲ್ಗಳ ವಿಷಯದಲ್ಲಿ ಕಾನೂನನ್ನು ಮಾಡಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರನೇ ಪಾರ್ಲಿಮೆಂಟ್ ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಕ್ಟ್ ಅನ್ನ 1957 ಅಲ್ಲೇ ತರುತ್ತೆ. ಈ ಆಕ್ಟ್ ಅಲ್ಲಿ ಪಾರ್ಲಿಮೆಂಟ್ ಹೇಳುತ್ತೆ, ಮೇಜರ್ ಮಿನರಲ್ಸ್ ಅಂತ ಏನಿದಾವೆ, ಮೇಜರ್ ಮಿನರಲ್ಸ್ ಅಂತಂದ್ರೆ ಐರನ್ ಆಗಿರಬಹುದು, ಕೋಲ್ ಆಗಿರಬಹುದು, ಯುರೇನಿಯಂ ಆಗಿರಬಹುದು, ಇಂಥ ಮಿನರಲ್ಸ್ ಗಳನ್ನ ಯೂನಿಯನ್ ಗವರ್ನಮೆಂಟೇ ಮ್ಯಾನೇಜ್ ಮಾಡುತ್ತೆ. ಆದರೆ ಮೈನರ್ ಮಿನರಲ್ಸ್ ಗಳು, ಮೈನರ್ ಮಿನರಲ್ಸ್ ಅಂತಂದ್ರೆ ಸಿಲಿಕಾ ಆಗಿರಬಹುದು, ಸ್ಲೇಟ್ ಆಗಿರಬಹುದು, ಇಂಥ ಮೈನರ್ ಮಿನರಲ್ಸ್ ಏನಿದಾವೆ ಇವುಗಳನ್ನ ಸ್ಟೇಟ್ ಗಳಿಗೆ ಡೆಲಿಗೇಟ್ ಮಾಡೋಣ ಅಂತ ಈ ಆಕ್ಟ್ ಅಲ್ಲಿ ಪಾರ್ಲಿಮೆಂಟ್ ಹೇಳುತ್ತೆ. ಆದ್ದರಿಂದ ಆ ದಿನದಿಂದ ಇಲ್ಲಿಯವರೆಗೂ ಮೈನರ್ ಮಿನರಲ್ಸ್ ಅನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅಂತಂದ್ರೆ, ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಥವಾ ಯಾರು ರೂಲ್ಸ್ ಗಳನ್ನ ಮಾಡ್ತಾರೆ ಅಂತಂದ್ರೆ, ಸ್ಟೇಟ್ಸ್ ಗಳೇ ಮಾಡೋದು. ಆದ್ದರಿಂದನೇ ಪ್ರತಿಯೊಂದು ಸ್ಟೇಟ್ ಅಲ್ಲೂ ನೀವು ಮೈನರ್ ಮಿನರಲ್ಸ್ ನ ವಿಷಯದಲ್ಲಿ ರೂಲ್ಸ್ ಗಳನ್ನ ಕಾಣಬಹುದು. ಆದರೆ ಮೇಜರ್ ಮಿನರಲ್ಸ್ ಗಳು ಏನಿದಾವೆ, ಗೋಲ್ಡ್ ಆಗಿರಬಹುದು, ಐರನ್ ಆಗಿರಬಹುದು, ಯುರೇನಿಯಂ ಆಗಿರಬಹುದು, ಕೋಲ್ ಆಗಿರಬಹುದು, ಇವೆಲ್ಲವುಗಳ ವಿಷಯದಲ್ಲಿ ಸೆಂಟ್ರಲ್ ಗವರ್ನಮೆಂಟೇ ರೂಲ್ಸ್ ಅನ್ನ ತರುತ್ತೆ, ಸೆಂಟ್ರಲ್ ಗವರ್ನಮೆಂಟೇ ಮ್ಯಾನೇಜ್ ಮಾಡುತ್ತೆ. ಇದು ಒಂದು ಆಸ್ಪೆಕ್ಟ್ ಈ ಮೈನ್ಸ್ ಅಂಡ್ ಮಿನರಲ್ಸ್ ಆಕ್ಟಿನ ಅಡಿಯಲ್ಲಿ ಇರುವಂತದ್ದು. ನಂತರ ಇಲ್ಲಿ ಮೇಜರ್ ಮಿನರಲ್ಸ್ ಗಳನ್ನ ಯೂನಿಯನ್ ಗವರ್ನಮೆಂಟೇ ಮ್ಯಾನೇಜ್ ಮಾಡುತ್ತೆ ಅಂತಂದ್ರೆ, ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ, ಮೈನಿಂಗ್ ಮಿನಿಸ್ಟ್ರಿ, ಮಿನಿಸ್ಟ್ರಿ ಆಫ್ ಮೈನ್ಸ್ ಏನಿದೆ, ಇದು ಮ್ಯಾನೇಜ್ ಮಾಡುತ್ತೆ ಮೇಜರ್ ಮಿನರಲ್ಸ್ ಗಳನ್ನ. ಆದರೆ ಈ ಮೇಜರ್ ಮಿನರಲ್ಸ್ ಗಳಲ್ಲಿ ಯುರೇನಿಯಂ ಕೂಡ ಒಂದಾಗಿದೆ. ಆದರೆ ಈ ಯುರೇನಿಯಂ ಅನ್ನ ಮ್ಯಾನೇಜ್ ಮಾಡುವಂತ ಡಿಪಾರ್ಟ್ಮೆಂಟ್ ಯಾವುದು ಅಂತಂದ್ರೆ, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ. ಈ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅನ್ನೋದು ಯಾವ ಮಿನಿಸ್ಟ್ರಿಯ ಅಡಿಯಲ್ಲೂ ಬರೋದಿಲ್ಲ, ಡೈರೆಕ್ಟ್ಲಿ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ PMO ದ ಅಡಿಯಲ್ಲಿ ಕೆಲಸ ಮಾಡುವಂತ ಒಂದು ಡಿಪಾರ್ಟ್ಮೆಂಟ್ ಆಗಿದೆ, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ. ಈಗ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಯುರೇನಿಯಂ ಅನ್ನ ಮ್ಯಾನೇಜ್ ಮಾಡುತ್ತೆ ಅಂತಂದ್ರೆ, ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂತಹ ಇನ್ನೊಂದು ಆಕ್ಟ್ ಬೇಕು, ಅದೇ ನಮಗೆ ಅಟಾಮಿಕ್ ಎನರ್ಜಿ ಆಕ್ಟ್ 1962. ಈ ಒಂದು ಆಕ್ಟಿನ ಅಡಿಯಲ್ಲಿ ರೇಡಿಯೋ ಆಕ್ಟಿವ್ ಸಬ್ಸ್ಟಾನ್ಸಸ್ ಅಂತ ಏನಿದಾವೆ, ಫಾರ್ ಎಕ್ಸಾಂಪಲ್ ಯುರೇನಿಯಂ ಆಗಿರಬಹುದು ಮತ್ತು ಇತರ ರೇಡಿಯೋ ಆಕ್ಟಿವ್ ಸಬ್ಸ್ಟಾನ್ಸಸ್ ಏನಿದಾವೆ, ಇವುಗಳ ಬಳಕೆಯ ವಿಷಯದಲ್ಲಿ, ಇವುಗಳನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು, ಯಾವ ರೀತಿಯಾಗಿ ಪಬ್ಲಿಕ್ ಸೇಫ್ಟಿಯನ್ನ ಎನ್ಶೋರ್ ಮಾಡಬೇಕು, ಎಲ್ಲದರ ವಿಷಯದಲ್ಲಿ ಈ ಆಕ್ಟ್ ಈಗ ಸದ್ಯಕ್ಕೆ ನಮಗೆ ಡೀಟೇಲ್ಸ್ ಅನ್ನ ಕೊಡುತ್ತೆ. ಆ ಕಾರಣಕ್ಕೋಸ್ಕರನೇ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರೋದು, ಆ ವ್ಯಕ್ತಿಯ ಹತ್ತಿರ ಯುರೇನಿಯಂ ಇರೋದ್ರಿಂದ ಅಟಾಮಿಕ್ ಎನರ್ಜಿ ಆಕ್ಟ್ ಅನ್ನ ಬಳಕೆ ಮಾಡಿಕೊಂಡು ಕೇಸ್ ಅನ್ನ ಬುಕ್ ಮಾಡಲಾಗಿದೆ ಅಂತ. ಇದು ಒಂದು ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟ್ ಅಂತಂದ್ರೆ, ಇವತ್ತು ನಮಗೆ ಫಾರೆಸ್ಟ್ ರಿಸರ್ವ್ಸ್ ಗಳಲ್ಲಿ, ನ್ಯಾಷನಲ್ ಪಾರ್ಕ್ ಗಳಲ್ಲಿ ಈ ಒಂದು ಅಟಾಮಿಕ್ ಎನರ್ಜಿ ಮಿನರಲ್ ಗಳು ಸಿಗ್ತಾ ಇರೋದ್ರಿಂದ, ರೇಡಿಯೋ ಆಕ್ಟಿವ್ ಸಬ್ಸ್ಟಾನ್ಸಸ್ ಗಳು ಸಿಗ್ತಾ ಇರೋದ್ರಿಂದ ಇವುಗಳನ್ನ ಮೈನಿಂಗ್ ಗೆ ಒಳಪಡಿಸಬೇಕು ಅಂತಂದ್ರೆ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯ ಅಪ್ರೂವಲ್ ಬೇಕಾಗಿದೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ನಮಗೆ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.